ರೆಕಾರ್ಡಿಂಗ್ ಶುರು ಆಗಿದೆ ಅರುಣ್. ಮೇಡಮ್. ಇನ್ನೊಂದು 10 ನಿಮಿಷ ಏನಾದ್ರು ಇಂಟ್ರೊಡಕ್ಷನ್ ಕೊಡೋದಿದ್ರೆ ಕೊಟ್ಬಿಟ್ಟು ಶುರು ಮಾಡಿ. 14 ಜನ ಇದ್ದಾರೆ, ಅವ್ರ ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಮಾಡ್ಬೋದು. ಓಕೆ ಮೇಡಮ್, ಥ್ಯಾಂಕ್ ಯು. ಗುಡ್ ಆಫ್ಟರ್ನೂನ್ ಎವ್ರಿ ಒನ್. ನಮಸ್ತೆ ಸರ್. ಗುಡ್ ಆಫ್ಟರ್ನೂನ್ ಸರ್. ನನ್ನ ಹೆಸರು ಅರುಣ್ ಕುಮಾರ್. ನಮಸ್ತೆ ಸರ್. ನನ್ನ ಹೆಸರು ಅರುಣ್ ಕುಮಾರ್, ಅಸಿಸ್ಟೆಂಟ್ ಲೈಬ್ರರಿನಾಗಿ ವರ್ಕ್ ಮಾಡ್ತಿದ್ದೀನಿ ಕರ್ನಾಟಕ ಸಾಂಸ್ಕೃತಿಕ ಯೂನಿವರ್ಸಿಟಿನಲ್ಲಿ. ನನ್ನ ಟಾಪಿಕ್ ಬಂದು ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಹೇಳಿ. ರಿಸರ್ಚ್ ಆಪ್ಟಿಟ್ಯೂಡ್ ಅಂದ್ರೆ ಏನು, ಮತ್ತೆ ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ಏನೇನು ಬರುತ್ತೆ, ಅದನ್ನೆಲ್ಲ ಈ ಒಂದು ಚಾಪ್ಟರ್ ಅಲ್ಲಿ ಕವರ್ ಆಗುತ್ತೆ. ಡೆಫಿನೇಷನ್ಸ್ ಆಗಿರ್ಬೋದು, ಅದು ಮೀನಿಂಗ್ಸ್, ಕ್ಯಾರೆಕ್ಟರ್ಸ್, ಆಬ್ಜೆಕ್ಟಿವ್ಸ್ ಏನು, ಮತ್ತೆ ಹೈಪೋಥಿಸಿಸ್, ಈ ತರ ಎಲ್ಲ ಈ ಚಾಪ್ಟರ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆಯ್ತಾ? ಸೊ ಅದನ್ನ ನಾನು ಇಲ್ಲಿ ನಿಮ್ಗೆ ಹೇಳಲಿಕ್ಕೆ ಬಂದಿದ್ದೆ. ಮತ್ತೆ ಇದು ನಮ್ ಫಸ್ಟ್ ಆಫ್ ಆಲ್ ಕೇಸ್ ಇಟ್ ನಾನು ಬರೆಯಕ್ಕೆ ಮತ್ತೆ ಎನ್ ಇ ಟಿ ಬರೆಯಕ್ಕೆ ನಿಮ್ಮೆಲ್ಲ ಪ್ರಿಪೇರ್ ಆಗ್ಲಿಕ್ಕೆ ಇದೊಂದು ಇದನ್ನ ಅಟೆಂಡ್ ಮಾಡ್ತಾ ಇರೋದು. ಸೊ ಕೇಸ್ ಇಟ್ ಆದ್ಮೇಲೆ ಅಥವಾ ನೆಟ್ ಆದ್ಮೇಲೆ ಏನ್ ಮಾಡ್ಬೋದು ನಾವು, ಮತ್ತೆ ಇದು ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಇದೆ ಅಥವಾ ರಿಸರ್ಚ್ ಮೆಥಡಾಲಜಿ ಪೇಪರ್ ಇದೆ, ಇದನ್ನ ಏನಕ್ಕೆ ನಮ್ಗೆ ಅಳವಡಿಸಿದ್ದಾರೆ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಅನ್ನೋದನ್ನ ಕೂಡ ನೀವು ಕೇಳ್ಬೋದು. ಸೊ ರಿಸರ್ಚ್ ಇದನ್ನ ರಿಸರ್ಚ್ ಮೆಥಡಾಲಜಿ ಅಲ್ಲಿ ನೀವು ಆಫ್ಟರ್ ಕ್ಲಿಯರಿಂಗ್ ಯುವರ್ ನೆಟ್ ನೆಟ್ ಆರ್ ಕೇಸ್ ಇಟ್ ಮಾಡಾದ್ಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೋದು, ಮತ್ತೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಆಗಿ ಕೆಲಸ ಮಾಡ್ಬೋದು. ಜೊತೆಗೆ ಎರಡನ್ನೂ ಕೂಡ ಆದ್ಮೇಲೆ ನೀವು ರಿಸರ್ಚ್ ಕಂಪಲ್ಸರಿ, ಈಗ ಯು ಜಿ ಸಿ ಕಂಪಲ್ಸರಿ ಮಾಡಿರೋದ್ರಿಂದ ಸೊ ನೀವೆಲ್ಲ ರಿಸರ್ಚ್ ಮಾಡ್ಲಿಕ್ಕೆ ಇದು ಬಹಳ ಅನುಕೂಲ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ರಿಸರ್ಚ್ ಅಂದ್ರೆ ಏನು, ರಿಸರ್ಚ್ ಅಂತಂದ್ರೆ ಪ್ರಸ್ತುತ ಪ್ರತಿಯೊಂದು ಸಮಾಜವು ವಿವಿಧ ರೀತಿಯಲ್ಲಿ ಸಮಸ್ಯೆಗಳಿಂದ ಬಳಲ್ತಾ ಇರ್ತಕ್ಕಂಥದ್ದು ಗೊತ್ತಿದೆ. ಅದು ಸಾಮಾಜಿಕ ಸಮಸ್ಯೆ ಇರ್ಬೋದು ಅಥವಾ ಆರ್ಥಿಕ ಸಮಸ್ಯೆ ಇರ್ಬೋದು ಅಥವಾ ರಾಜಕೀಯ ಸಮಸ್ಯೆ ಇರ್ಬೋದು, ಈ ಎಲ್ಲಾ ಸಮಾಜವು ಇತ್ತೀಚೆಗೆ ಅವುಗಳ ಕುರಿತು ಸಕಾರಾತ್ಮಕವಾಗಿ ಯೋಚಿಸ್ತಾ ಸಮಸ್ಯೆಗಳನ್ನ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಲು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಸಾಮಾಜಿಕ ಸಮಸ್ಯೆಗಳನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದರ ಮೂಲಕ ಅದರ ಮೂಲ ವಿಕಾಸನ ಪರಿಣಾಮ ನಿರ್ವಹಣೆ ಸಮರ್ಥ ರೀತಿಯಾದಂತ ಜ್ಞಾನವನ್ನು ಸಂಪಾದಿಸ್ತದೆ. ಅರುಣ್ ಒಂದ್ ನಿಮಿಷ, ನಿಮ್ದು ಟ್ಯಾಬ್ ಇದು ಫುಲ್ ಸ್ಕ್ರೀನ್ ಮಾಡ್ಕೊಂಡ್ಲಾಕ್ ಆಗತ್ತ ನೋಡಿ. ಹಾಕಿದೆ ಮೇಡಮ್ ಈಗ. ಅದು ನಿಮ್ದು ಅರ್ಧ ಬರ್ತಾ ಇದೆ, ಅದು ಅರ್ಧ ಬರುತ್ತೆ, ಅದು ಬೇಡ, ಫುಲ್ ಸ್ಕ್ರೀನ್ ಕೊಟ್ಬಿಡಿ ಅಂತ. ಕೊಟ್ಟಿದ್ದೀನಿ ಆಗುತ್ತಿಲ್ಲ ಅಂತ ಒಬ್ರು ಹಾಕಿದ್ದಾರೆ, ಫುಲ್ ಸ್ಕ್ರೀನ್ ಮಾಡಿ. ಬಂದಿದೆ ಇವಾಗ? ಇಲ್ಲ, ಅಲ್ಲೇ ಇದೆ, ವಿಂಡೋನಲ್ಲೇ ಇದೆ. ಇಲ್ಲ, ಆಗ್ತಿದೆ ಮೇಡಮ್, ಫುಲ್ ಸ್ಕ್ರೀನ್ ಅಲ್ಲೇ ಇದೆಯಲ್ಲ. ಇಲ್ಲ, ನನ್ನ ಹತ್ರ ಇಲ್ಲಲ್ಲ. ಇಲ್ಲ, ಕಾಣಿಸ್ತಾ ಇದೆಯಾ? ಬರ್ತಿದೆ ನೋಡಿ, ಸರಿಯಾಗಿ ಕಾಣಿಸ್ತಾ ಇದ್ರೆ ಓಕೆ. ಸರಿ ಮಾಡಿ ಅರುಣ್ ಮಾಡಿ. ಸಾಮಾಜಿಕ ಸಮಸ್ಯೆಗಳನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದ್ರ ಮೂಲಕ ಅದರ ಮೂಲ ವಿಕಾಸ ಪರಿಣಾಮ ನಿರ್ವಹಣೆ ಮತ್ತೆ ಸಮರ್ಥ ರೀತಿಯ ಜ್ಞಾನವನ್ನು ಸಂಪಾದಿಸ್ಲಿಕ್ಕೆ ಈ ರಿಸರ್ಚ್ ಬೇಕಾಗುತ್ತೆ. ಯಾವುದಾದ್ರೂ ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ಬೇಕಾದ್ರೆ ಮಾಹಿತಿಗಳನ್ನ ಸಂಗ್ರಹಿಸಿ ಅದನ್ನ ಕೂಡಿಡ್ತಕ್ಕಂಥದ್ದು, ಮತ್ತೆ ವಿಷಯವನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿ ಸಮಸ್ಯೆಗೆ ಪರಿಹಾರವನ್ನ ಕಂಡುಹಿಡಿತಕ್ಕಂಥದ್ದು ಮಾಡುವಂಥದ್ದು ಇದೊಂದು ಸಂಶೋಧನೆಯಲ್ಲಿ ನಿರಂತರವಾಗಿ ಬೆಳ್ತಾ ಬಂದಿರ್ತಕ್ಕಂಥದ್ದು. ಮತ್ತೆ ಇದು ಎಲ್ಲಾ ಕ್ಷೇತ್ರಗಳ ಸಮಸ್ಯೆಗಳಿವೆ ಸಮಸ್ಯೆಗಳನ್ನ ಪರಿಹರಿಸಲು ಬೇರೆ ಬೇರೆ ರೀತಿಯಾದಂತಹ ಸಂಶೋಧನೆಗಳ ಪ್ರಕಾರಗಳನ್ನ ಇಲ್ಲಿ ನಾವು ಬಳಸ್ತೇವೆ. ಮತ್ತೆ ಯಾವುದೇ ಒಂದು ವಸ್ತು ಇಲ್ಲವೇ ವಿಷಯದ ಬಗ್ಗೆ ವಿಮರ್ಶಾತ್ಮಕವಾಗಿ ಮತ್ತೆ ವಿಶ್ಲೇಷಣಾತ್ಮಕವಾಗಿ ವಿಚಾರಣೆ ಮಾಡುವ ಮತ್ತೆ ಈ ಸಂಬಂಧವಾಗಿ ಹೊಸ ಹೊಸ ಸಿದ್ಧಾಂತಗಳನ್ನ ಬೆಳಕಿಗೆ ತರುವಂತ ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ, ಸಂಶೋಧನೆ ಅಂತ ಕರಿತೀವಿ. ಒಂದು ವಸ್ತು ಸಂಗತಿಗಳನ್ನ ಆಳವಾಗಿ ನಿಶ್ಚಿತವಾಗಿ ಕುರಿತು ಅಧ್ಯಯನ ಮಾಡುವಂತ ಮತ್ತೆ ಮತ್ತಷ್ಟು ಹೊಸ ಸಂಗತಿಗಳನ್ನ ವಿಚಾರಗಳನ್ನ ತಿಳಿಸುವ ಕಾರ್ಯಗಳನ್ನ ನಾವು ಈ ಸಂಶೋಧನೆ ಅಂತ ಕರಿತೀವಿ. ಇಲ್ಲಿ ಹಲವಾರು ರೀತಿಯಾದಂತಹ ವಿದ್ವಾಂಸಗಳು ತನ್ನದೇ ಆದಂತಹ ರೀತಿಯಲ್ಲಿ ವ್ಯಾಖ್ಯಾನಗಳನ್ನ ಮಾಡಿರ್ತಕ್ಕಂಥದ್ದು. ರಿಸರ್ಚ್ ಅಂತಂದ್ರೆ ಎ ರಿಸರ್ಚ್ ಫಾರ್ ನಾಲೆಡ್ಜ್, ಸರ್ಚ್ ಫಾರ್ ಎ ನಾಲೆಡ್ಜ್ ಅಂದ್ರೆ ಹೊಸ ವಿಷಯಗಳನ್ನ ನಾವು ಸರ್ಚ್ ಮಾಡ್ತಕ್ಕಂಥದ್ದು. ಮತ್ತೆ ಈ ರಿಸರ್ಚ್ ಹೇಗಿರ್ಬೇಕಂದ್ರೆ ಸಿಸ್ಟಮೆಟಿಕ್ ಇನ್ವೆಸ್ಟಿಗೇಷನ್ ಟು ಎಸ್ಟಾಬ್ಲಿಷ್ ಫ್ಯಾಕ್ಟ್ ಆಗಿರ್ಬೇಕಂತದ್ದು. ಮತ್ತೆ ರಿಸರ್ಚ್ ಅಂತಕ್ಕಂಥದ್ದು ಸಿಸ್ಟಮೆಟಿಕ್ ಲಾಜಿಕ್ ಪ್ರೊಸೀಜರ್ಸ್ ಇನ್ ಆರ್ಡರ್ ಟು ಗೆಟ್ ಆನ್ಸರ್ ಫಾರ್ ಕ್ವೆಶನ್ಸ್ ಅಂತ. ಮತ್ತೆ ಇಲ್ಲಿ ಇವರು ಮೋರೆ ಅಂತಕ್ಕಂಥವ್ರು ಒಂದು ರಿಸರ್ಚ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಸಿಸ್ಟಮೈಸ್ಡ್ ಎಫರ್ಟ್ ಟು ಗೈನ್ ನ್ಯೂ ನಾಲೆಡ್ಜ್ ಅಂತ ಕರೀತಾರೆ. ಅಂದ್ರೆ
ಅರುಣ್ ಯಾಕೋ ಮ್ಯೂಟ್ ಆಗಿದೆ ನೋಡಿ. ಕೇಳಿಸ್ತಾ ಇದೆಯಾ? ಇಲ್ಲ ಮೇಡಮ್. ಹಾ ಮೇಡಮ್, ಈಗ ಹೇಳಿದ್ ಕೇಳಿಸ್ತು ಮಾತ್ರ. ಅರುಣ್ ಮತ್ತೆ ಜಾಯ್ನ್ ಆಗಿ ನೀವು ಅವ್ರು ಅರುಣ್ ಅವ್ರದ್ದು ಲ್ಯಾಪ್ಟಾಪ್ ಏನೋ ಪ್ರಾಬ್ಲಮ್ ಆಗಿದೆ, ಇನ್ನೊಂದು 2 ನಿಮಿಷ ಮತ್ತೆ ಲಾಗಿನ್ ಆಗ್ತಿದ್ದಾರೆ, ಓಪನ್ ಮಾಡ್ತಿದ್ದಾರೆ. ಏನಾದರೂ ನಿನ್ನೆ ಕ್ಲಾಸ್ ಏನಾದರೂ ಡೌಟ್ ಇದೆಯಾ, ಮೊನ್ನೆದೇನಾದ್ರೂ ಇದೆಯಾ? ಮೇಡಮ್ ಮೊನ್ನೆ ಕ್ಲಾಸದ್ದೆಲ್ಲ ರೆಕಾರ್ಡ್ ಸಿಗುತ್ತಲ್ವಾ ಮೇಡಮ್ ನಮಗೆ? ಹೌದು ಸಿಗತ್ತೆ, ಫಸ್ಟ್ ಡೇ ಇದೆ. ನನಗೆ ಒಂದು ದಿನದ ಯಾವುದೋ ರೆಕಾರ್ಡಿಂಗ್ ಈಗ ಋಷಿದೇವ್ ಸರ್ ಒಬ್ರು ಮಾಡಿದ್ರು, ಹಾಂ ಮ್ಯಾಮ್. ಆ ದಿನದ್ದು ಅವರು ರೆಕಾರ್ಡಿಂಗ್ ಆಪ್ಷನ್ ಕೊಟ್ಟುಕೊಂಡಿಲ್ಲ, ಅದೊಂದು ಮಾತ್ರ ಮಿಸ್ ಆಗಿದೆ, ಮಿಕ್ಕಿದ್ದೆಲ್ಲ ಇದೆ. ನೆಕ್ಸ್ಟ್ ಇನ್ನೊಂದು ಫ್ರೈಡೆ ಒಳಗಡೆ ಅಪ್ಲೋಡ್ ಮಾಡ್ತೇವೆ, ಸರಿ ನಿಮ್ಗೆ ಮೇಡಮ್. ಕಳಿಸ್ಕೊಡ್ತೇವೆ ಯೂಟ್ಯೂಬ್ನಲ್ಲಿ. ಸರಿ ಮೇಡಮ್. ಓಕೆ. ರಿಸರ್ಚ್ ಆಪ್ಟಿಟ್ಯೂಡ್ ಮಾಡ್ತಿದ್ದಾರೆ ಅಲ್ಲ, 1 ಸೆಕೆಂಡ್ ಇರಿ. ಮೇಡಮ್ ನಮಸ್ತೆ. ಹಾ, ನೆಕ್ಸ್ಟ್ ಕ್ಲಾಸ್ ಯಾವ್ದು ಮೇಡಮ್? ನೆಕ್ಸ್ಟ್ ಕ್ಲಾಸ್ ನಿಮಗೆ ಪಂಚಮಹಾಕಾವ್ಯಗಳು ತಗೋತಾರೆ. ಪಂಚಮಹಾಕಾವ್ಯ, ಓಕೆ, ಥ್ಯಾಂಕ್ ಯು. ಪಂಚಮಹಾಕಾವ್ಯಗಳದ್ದು ಏನಿದೆಯೋ ಅದು ಸಂಪೂರ್ಣ ಪಂಚಮಹಾಕಾವ್ಯ, ಮಹಾಕಾವ್ಯದ ಲಕ್ಷಣ ಮತ್ತೆ ಪಂಚಮಹಾಕಾವ್ಯ, ಅದೇ ನಿಮ್ಗೆ ಸಿಲೆಬಸ್ ಇದೆ ಅಲ್ಲ, ಕಿರಾತಾರ್ಜುನೀಯ ಮೊದಲನೇ ಸರ್ಗ ಇದೆ, ಶಿಶುಪಾಲ ವಧ ಇದೆ, ಯಾವ್ಯಾವ್ದು ಇದೆಯೋ ಅದಷ್ಟು ಮಾಡಿಕೊಡ್ತಾರೆ, ತೊಂದರೆ ಇಲ್ಲ, ಶುರು ಮಾಡ್ತಾರೆ. ಓಕೆ. ಅರುಣ್ ದೇವ್ ತುಂಬಾ ಲೇಟ್ ಆದ್ರೆ
ಕಮ್ಯುನಿಕೇಶನ್ ನೆನ್ನೆ ಆಗಿತ್ತು, ಏನಾದರೂ ಕಮ್ಯುನಿಕೇಶನ್ ಬಗ್ಗೆ ಕೇಳಿದ್ರೆ ಕ್ವಶನ್ ಕೇಳಿದ್ರೆ ಆನ್ಸರ್ ಹೇಳ್ತೀರಾ? ಒಂದಷ್ಟು ಸುಮ್ಮನೆ ಟೈಮ್ ಇದೆ, ಮಾಡೋಣಂತೆ ಅರುಣ್ ಜಾಯ್ನ್ ಆಗೋವರೆಗೂ. ಕಮ್ಯುನಿಕೇಶನ್, ನೇಚರ್ ಆಫ್ ಕಮ್ಯುನಿಕೇಶನ್ ಏನು ಅಂತ ಕೇಳಿದ್ರೆ ಏನು ಹೇಳ್ತೀರಿ? ವಾಟ್ ಈಸ್ ದ ನೇಚರ್ ಆಫ್ ಕಮ್ಯುನಿಕೇಶನ್? ಯಾರಾದರೂ ಹೇಳಿ. ಸುರೇಖ, ಅರುಣ್ ಕುಮಾರ್ ಬಂದ್ರು ಅಂತೀನಿ. ನೇಚರ್ ಆಫ್ ಕಮ್ಯುನಿಕೇಶನ್ ಹಾಗೆ ಉಳಿದಿದೆ. ಅರುಣ್ ಮ್ಯೂಟ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸಿದೆ ಮೇಡಮ್? ಹಾ ಕೇಳಿಸ್ತಿದೆ ಅರುಣ್. ಸಾರಿ, ಕನ್ನಿ ಸ್ವಿಚ್ ಆಫ್ ಆಗೋಯ್ತು. ಪ್ರೆಸೆಂಟೇಶನ್ ಬರ್ತಾ ಇಲ್ಲ. ಹಾ ಮೇಡಮ್, ಬರುತ್ತೀವಿ. ಓಕೆ, ಡನ್. ರಿಸರ್ಚ್ ಅಂದ್ರೆ ಏನು ಅಂದ್ರೆ, ಡೆಫಿನೇಷನ್ಸ್ ಹೇಳ್ತಾರೆ ಯಾರು ಅಂದ್ರೆ ಅಮೆರಿಕನ್ ಸೋಷಿಯಾಲಜಿಸ್ಟ್. ರಿಸರ್ಚ್ ಇಸ್ ಎ ಸಿಸ್ಟಮೆಟಿಕ್ ಎಂಕ್ವೈರಿ ಟು ಡಿಸ್ಕ್ರೈಬ್, ಎಕ್ಸ್ಪ್ಲೈನ್, ಪ್ರೆಡಿಕ್ಟ್ ಅಂಡ್ ಕಂಟ್ರೋಲ್ ದ ಅಬ್ಸರ್ವೇಷನ್ ಫೆನೋಮಿನಾ. ಇಟ್ ಇನ್ವಾಲ್ವ್ಸ್ ಇಂಡಿಕೇಟಿವ್ ಅಂಡ್ ಡೆಡಿಕೇಟಿವ್ ಮೆಥಡ್ಸ್. ಫಸ್ಟ್ ಆಫ್ ಆಲ್, ಇಲ್ಲಿ ರಿಸರ್ಚ್ ಅಂದ್ರೆ ಏನು ಅಂತಂದ್ರೆ, ಸಂಶೋಧನೆ ಅಂತಂದ್ರೆ ಆಂಗ್ಲ ಭಾಷೆಯಲ್ಲಿ ರಿಸರ್ಚ್ ಅಂದ್ರೆ ರಿ ಅಂದ್ರೆ ಅಗೈನ್ ಅಂಡ್ ಅಗೈನ್, ಪುನಃ ಅಂತ. ಮತ್ತೆ ಸರ್ಚ್ ಅಂದ್ರೆ ಟು ಫೈಂಡ್ ಔಟ್ ಅಂತ, ಶೋಧ ಮಾಡು, ಶೋಧಿಸು. ಹೀಗೆ ನಾನಾ ತರದ ಅರ್ಥದಲ್ಲಿ ರಿಸರ್ಚ್ ಅಂದ್ರೆ ಏನು ಅನ್ನೋದನ್ನ ಹೇಳುತ್ತೆ. ಇದರಲ್ಲಿ ತುಂಬಾ ವಿದ್ವಾಂಸ ಏನ್ ಮಾಡ್ತಾರೆ, ಡೆಫಿನೇಷನ್ಸ್ ಅನ್ನ ಹಾಕ್ತಾರೆ ಏನಂತಂದ್ರೆ ರಿಸರ್ಚ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ. ಅದರಲ್ಲಿ ಮೋರ್ ಇವರು ಹೇಳ್ತಾರೆ, ಸಿಸ್ಟಮೈಸ್ಡ್ ಎಫರ್ಟ್ ಟು ಗೈನ್ ನ್ಯೂ ನಾಲೆಡ್ಜ್. ಅಂದ್ರೆ ಈ ಮೋರೆಯವರ ಪ್ರಕಾರ ನೂತನ ಅನುಭವಗಳನ್ನ ಮತ್ತೆ ಜ್ಞಾನವನ್ನ ಗಳಿಸುವ ಸಲುವಾಗಿ ಮಾಡುವ ಒಂದು ಕ್ರಮಬದ್ಧವಾದಂತ ಪ್ರಯತ್ನನೇ ಸಂಶೋಧನೆ ಅಥವಾ ರಿಸರ್ಚ್ ಅಂತ ಕರೀತಾರೆ. ಹಾಗೆನೇ ಗೌಡ ಅಂಡ್ ಆಲ್ಸ್ ಅವ್ರ ಪ್ರಕಾರ ಸಂಶೋಧನೆ ಅಂತಂದ್ರೆ ಜ್ಞಾನದತ್ತ ನಮ್ಮನ್ನ ಕೊಂಡೊಯ್ಯುವ ಒಂದು ಮೂಲಭೂತವಾದಂತ ಒಂದು ತನಿಖೆಯ ಶೋಧವೇ ಸಂಶೋಧನೆ ಅಂತ ಕರೀತಾರೆ. ಹಾಗೇನೆ ಜಸ್ವಾ ಅನ್ನೋರು ಏನ್ ಹೇಳ್ತಾರೆ ಅಂತಂದ್ರೆ, ಸಂಶೋಧನೆ ಅಂತಂದ್ರೆ ವೈಜ್ಞಾನಿಕವಾಗಿ ವಿಧಾನವಾದ ವಿಶ್ಲೇಷಣೆಗಳನ್ನು ಒಳಗೊಂಡ ವ್ಯವಸ್ಥಿತ ಮತ್ತು ಆಳವಾದಂತ ಅನ್ವೇಷಣೆಯನ್ನು ಪತ್ತೆ ಮಾಡುವುದೇ ಸಂಶೋಧನೆ ಅಂತ ಅವರು ಕರೀತಾರೆ. ಮತ್ತೆ ಇಲ್ಲಿ ಸಂಶೋಧನೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ರಿಸರ್ಚ್ ಅಂತ ಕೇಳಿದ್ರೆ, ಸಂಶೋಧನೆಯ ಗುಣಲಕ್ಷಣಗಳೇನು ಅಂದ್ರೆ, ಒಂದು ಈ ಸಂಶೋಧನೆ ಹೇಗಪ್ಪ ಇರ್ಬೇಕಂತಂದ್ರೆ, ಈ ಸಂಶೋಧನೆಗೆ ಉದ್ದೇಶಪೂರ್ವವಾದಂತ ಚಟುವಟಿಕೆ ಆಗಿರ್ಬೇಕು ಅನ್ನುವಂಥದ್ದು. ಮತ್ತೆ ಇನ್ನೊಂದು ಕ್ರಮಬದ್ಧವಾದಂತ ಮತ್ತೆ ವೈಜ್ಞಾನಿಕ ವ್ಯವಸ್ಥೆಯನ್ನು ಹೊಂದಿರುವಂಥದ್ದೇ ಸಂಶೋಧನೆ ಅಂತ ಕರೀತಾರೆ. ಹಾಗೆಯೇ ಕೊಟ್ಟಂತಹ ಸಮಸ್ಯೆಗೆ ಕ್ರಮಬದ್ಧವಾದಂತ ಪರಿಹಾರವನ್ನು ಕಂಡುಹಿಡಿತಕ್ಕಂಥದ್ದು ಮತ್ತೊಂದು ಸಂಶೋಧನೆಯ ಗುಣಲಕ್ಷಣ ಅಂತ ಹೇಳ್ಬೋದು. ಹಾಗೆಯೇ ಇದು ನಿಷ್ಪಕ್ಷಪಾತವಾದಂತ, ತಾರ್ಕಿಕವಾದಂತ, ಖಚಿತವಾದಂತ ಮತ್ತೆ ನಿಖರವಾದಂತ ಚಟುವಟಿಕೆಯಿಂದ ಕೂಡಿರ್ತಕ್ಕಂಥದ್ದನ್ನ ಸಂಶೋಧನೆ ಗುಣಲಕ್ಷಣ ಅಂತ ಕರಿಬಹುದು. ಹಾಗೇನೆ ಇದು ಸಂಶೋಧನೆಯನ್ನು, ಇದು ತಾಳ್ಮೆಯಿಂದ ಕೂಡಿರುವಂತ ಒಂದು ಕಾರ್ಯವಿಧಾನ ಆಗಿರುತ್ತೆ ಅನ್ನುವಂಥದ್ದು. ಮತ್ತೆ ಸಂಶೋಧನೆಯು ಹೊಸತನವನ್ನ, ನ್ಯೂ ನಾಲೆಡ್ಜ್ ಅನ್ನ ಹೊಂದಿರತಕ್ಕಂಥದ್ದು. ಮತ್ತೆ ಸಂಶೋಧನೆಯನ್ನು ಮಾಡಬೇಕಾದ್ರೆ ನಾವು ಬಹಳ ಎಚ್ಚರಿಕೆಯಿಂದ ನಾವು ಮಾಡಬೇಕಾಗ್ತದೆ. ಮತ್ತೆ ಸಂಶೋಧನೆಯಿಂದ ಸೂಕ್ತವಾದಂತ ತೀರ್ಮಾನಗಳನ್ನ ನಾವು ಕೈಗೊಳ್ಬಹುದು ಅನ್ನುವಂಥದ್ದು ಇದರ ಮತ್ತೊಂದು ಗುಣಲಕ್ಷಣ ಅಂತ ಹೇಳ್ಬೋದು. ಮತ್ತೆ ಆಬ್ಜೆಕ್ಟಿವ್ಸ್, ರಿಸರ್ಚ್ ಈ ಸಂಶೋಧನೆಯ ಆಬ್ಜೆಕ್ಟಿವ್ಸ್ಗಳು ಏನಪ್ಪಾ ಅಂತಂದ್ರೆ, ಟು ಪ್ರೊವೈಡಿಂಗ್ ಆಫ್ ಇನ್ಸೈಟ್ ಟು ಎಕ್ಸಿಸ್ಟಿಂಗ್ ನಾಲೆಡ್ಜ್. ಹೊಸ, ಅದೇ ನಮ್ಮ ಮೊದಲೇ ಹೇಳಿದಾಗೆ, ಹೊಸ ಹೊಸ ನಾಲೆಡ್ಜ್ ಅನ್ನ ನಾವು ಆಡ್ ಮಾಡ್ಕೊಳ್ಲಿಕ್ಕೆ ಇದು ಅನುಕೂಲ ಆಗುತ್ತೆ ಅನ್ನೋದು. ಮತ್ತೆ ಕ್ರಿಯೇಷನ್ ಆಫ್ ನ್ಯೂ ನಾಲೆಡ್ಜ್ ಆರ್ ಥಿಯರಿ ಅಂಡ್ ಡಿಟರ್ಮೈನ್ ಆಫ್ ದ ರಿಲೇಷನ್ಸ್ ಬಿಟ್ವೀನ್ ಟೂ ವೇರಿಯಬಲ್ಸ್. ವೇರಿಯಬಲ್ಸ್ ಅಂತಂದ್ರೆ ಏನು ಅನ್ನೋದು ಮುಂದಿನ
ಚಾಪ್ಟರ್ ಅಲ್ಲಿ ಬರುತ್ತೆ, ಅವಾಗ ವೇರಿಯಬಲ್ ಬಗ್ಗೆ, ಅದರ ಟೈಪ್ಸ್ ಏನು ಮತ್ತೆ ವೇರಿಯಬಲ್ಸ್ ಹೇಗೆ ಅಳವಡಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ಗೆ ಹೇಳ್ತೀನಿ. ಇದು ಎರಡು ವಿಷಯಗಳ ನಡುವೆ ಇದು ರಿಸರ್ಚ್ ಅನ್ನ ಮಾಡುವಂಥದ್ದು. ಮತ್ತೆ ಇದು ಜ್ಞಾನ ಜನರಲೈಸ್ಡ್ ಥಿಯರಿ ಆರ್ ನಾಲೆಡ್ಜ್ ನೆಕ್ಸ್ಟ್ ಆಬ್ಜೆಕ್ಟಿವ್ಸ್. ಮತ್ತೆ ನೆಕ್ಸ್ಟ್ ಸ್ಟೆಪ್ಸ್ ಆಫ್ ರಿಸರ್ಚ್, ರಿಸರ್ಚ್ ನ ವಿಧಾನಗಳು ಯಾವ್ಯಾವ ಅಂತಂದ್ರೆ ಸೆಲೆಕ್ಷನ್ ಆಫ್ ಪ್ರಾಬ್ಲಮ್. ಸೆಲೆಕ್ಷನ್ ಆಫ್ ಪ್ರಾಬ್ಲಮ್ ಅಂತಂದ್ರೆ ಸಮಸ್ಯೆಯನ್ನ ಆಯ್ಕೆ ಮಾಡ್ತಕ್ಕಂಥದ್ದು. ಸಮಸ್ಯೆ ಅಂತಂದ್ರೆ ಈಗ ರಿಸರ್ಚ್ ಮಾಡ್ಬೇಕಾದ್ರೆ ಏನೇನು ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ಬೇಕಾಗುತ್ತೆ ಅನ್ನೋದನ್ನ ಈ ರಿಸರ್ಚ್ ಅಲ್ಲಿ ನಾವು ನೋಡ್ಬೋದು. ಮತ್ತೆ ರಿವ್ಯೂ ಆಫ್ ರಿಲೇಟೆಡ್ ಲಿಟ್ರೇಚರ್ ಅಂದ್ರೆ ಸಂಬಂಧಿತ ಸಾಹಿತ್ಯ ಅವಲೋಕನವನ್ನ ನಾವು ಮಾಡ್ತಕ್ಕಂಥದ್ದು. ಮತ್ತೆ ಡೆಫಿನೇಷನ್ಸ್ ಆಫ್ ದ ಪ್ರಾಬ್ಲಮ್, ಸಮಸ್ಯೆಗೆ ವ್ಯಾಖ್ಯಾನವನ್ನ ಕಂಡಿಡಿತಕ್ಕಂಥದ್ದು. ಪ್ರಿಪರೇಷನ್ ಆಫ್ ರಿಸರ್ಚ್ ಡಿಸೈನ್ ಅಂದ್ರೆ ಸಂಶೋಧನೆ ವಿನ್ಯಾಸವನ್ನ ತಯಾರಿಸ್ತಕ್ಕಂಥದ್ದು. ಮತ್ತೆ ಕಲೆಕ್ಷನ್ ಆಫ್ ಡೇಟಾ ಅಂದ್ರೆ ದತ್ತಾಂಶಗಳನ್ನ ನಾವು ಸಂಗ್ರಹಣೆ ಮಾಡ್ತಕ್ಕಂಥದ್ದು. ಅನಾಲಿಸಿಸ್ ಆಫ್ ಡೇಟಾ, ದತ್ತಾಂಶವನ್ನ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು. ಮತ್ತೆ ರಿಪೋರ್ಟ್ ರೈಟಿಂಗ್, ರಿಪೋರ್ಟ್ ರೈಟಿಂಗ್ ಅಂತಂದ್ರೆ ವರದಿಗಳನ್ನ ಬರೆಯುವುದು ಮತ್ತೆ ತಯಾರಿಸುವುದು. ವರದಿ ಈ ರಿಪೋರ್ಟ್ ಅಲ್ಲಿ ತುಂಬಾ ನಾನಾ ತರದ ರಿಪೋರ್ಟ್ ಗಳನ್ನ ನಾವು ಬರಬೇಕಾಗುತ್ತೆ. ರಿಪೋರ್ಟ್ ಬರೆಯೋ ಮೆಥಡ್ಸ್ ಹೇಗೆ ಅದನ್ನೆಲ್ಲ ಇನ್ನೊಂದು ಚಾಪ್ಟರ್ ಅಲ್ಲಿ ಅದು ಸಪರೇಟ್ ಆಗಿ ಟೈಪ್ಸ್ ಏನ್ ಬರುತ್ತೆ, ರಿಸರ್ಚ್ ಟೈಪ್ಸ್, ರಿಪೋರ್ಟ್ ಟೈಪ್ಸ್ ಇದೆಲ್ಲವೂ ಕೂಡ ಅದರಲ್ಲಿ ಆಡ್ ಆಗುತ್ತೆ. ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು ಸ್ಟೆಪ್ಸ್ ಆಫ್ ರಿಸರ್ಚ್ ನಲ್ಲಿ ಬರುವಂತದ್ದು ಮೇನ್ ಪಾಯಿಂಟ್ಸ್ ಗಳು ಅಷ್ಟೇ. ಮತ್ತೆ ಇನ್ನು ನೆಕ್ಸ್ಟ್ ಇದರಲ್ಲಿ ರಿಸರ್ಚ್ ನ ಟೈಪ್ಸ್ ಗಳೇನು, ವಿಧಗಳೇನು, ಸಂಶೋಧನೆ ವಿಧಗಳು ಯಾವ್ಯಾವ ವಿಧಗಳು ಇಲ್ಲಿ ಬರುತ್ತೆ. ವಿಧಗಳಲ್ಲಿ ಮೊದಲನೇದು ಡಿಸ್ಕ್ರಿಪ್ಟಿವ್ ರಿಸರ್ಚ್, ಅನಾಲಿಟಿಕಲ್ ರಿಸರ್ಚ್, ಮತ್ತೆ ಅಪ್ಲೈಡ್ ರಿಸರ್ಚ್, ಫಂಡಮೆಂಟಲ್ ರಿಸರ್ಚ್, ಕ್ವಾಂಟಿಟೇಟಿವ್ ರಿಸರ್ಚ್ ಅಂಡ್ ಕ್ವಾಲಿಟೇಟಿವ್ ರಿಸರ್ಚ್, ಮತ್ತೆ ಕಾನ್ಸೆಪ್ಚುವಲ್ ರಿಸರ್ಚ್. ಈಗ ನಾನಾ ರೀತಿಯಾದಂತಹ ರಿಸರ್ಚ್ ಟೈಪ್ಸ್ ಗಳು ಬರ್ತವೆ. ಇದರಲ್ಲಿ ನಾವು ನಮ್ಮ ಒಂದು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಮತ್ತೆ ನಮ್ಮ ಒಂದು ರಿಸರ್ಚ್ ಗೆ ಟಾಪಿಕ್ ಗೆ ಸಂಬಂಧಪಟ್ಟ ಹಾಗೆ ಅರುಣ್ ಕುಮಾರ್ದು ಪ್ರಾಬ್ಲಮ್ ಆಗಿದೆ, ಜಯದೇವನ್ ಅವ್ರದ್ದು ನೆಕ್ಸ್ಟ್ ಕ್ಲಾಸ್ ತಗೋತಾರೆ, ಆಮೇಲೆ ಅರುಣ್ ಕುಮಾರ್ ಜಾಯ್ನ್ ಆಗ್ತಾರೆ ತಗೊಳ್ಳಿ. ಓಕೆನಾ? ನಿನ್ನೆ ನಾನು ಕ್ವಶನ್ ಕೇಳಿದೆ, ಕಮ್ಯುನಿಕೇಶನ್ ಅಂದ್ರೆ ನೇಚರ್ ಆಫ್ ಕಮ್ಯುನಿಕೇಶನ್ ಅಂತ ಯಾರು ಹೇಳಿಲ್ವಲ್ಲ? ಜಸ್ಟ್ ಸಿಂಪಲ್ ಆಗಿ ಅಂದ್ರೆ ಕಂಟಿನ್ಯೂಸ್ ಪ್ರಾಸೆಸ್ ಆಸ್ ಲಾಂಗ್ ಆಸ್ ಮೆಸೇಜ್. ಇನ್ನೇನಾದ್ರೂ ಟೂ ಪರ್ಸನ್ ವೇ ಆಫ್ ಪ್ರಾಸೆಸ್ ಮೆಸೇಜ್ ಇಸ್ ಮಸ್ಟ್, ಕಮ್ಯುನಿಕೇಶನ್ ಇಸ್ ಎ ಡೈನಾಮಿಕ್ ಪ್ರಾಸೆಸ್. ಕಂಟಿನ್ಯೂಸ್ ಪ್ರಾಸೆಸ್ ಸೋಶಿಯಲ್ ಪ್ರಾಸೆಸ್ ಹೌದಾ? ಕಂಟಿನ್ಯೂಸ್ ಮತ್ತೆ ಸೋಶಿಯಲ್ ಪ್ರೋಸೆಸ್, ಕಂಟಿನ್ಯೂಸ್ ಪ್ರೋಸೆಸ್ ಯೂನಿವರ್ಸಲ್ ಇನ್ ನೇಚರ್ ಹೇಳ್ಬೋದಾ? ಹಾ ಮೇಡಮ್, ಎಲ್ಲಾ ಕಡೆ ಏನೋ ಒಂದು ಕಮ್ಯುನಿಕೇಶನ್ ನಮ್ಗೆ ಅರ್ಥ ಆಗ್ತಿಲ್ಲ ಅಂದಾಗ ಏನು ಇಲ್ಲ ಅಂತ ಹೇಳೋ ಆಗಿಲ್ಲಲ್ಲ. ಇಟ್ ಈಸ್ ಯೂನಿವರ್ಸಲ್, ಇಟ್ ಈಸ್ ಎವ್ರಿವೇರ್,
ಇಟ್ ಇಸ್ ದೇರ್ ಅಂತ ಹೇಳ್ತೀವಲ್ಲ. ಹಾ ಎಸ್ ಮ್ಯಾಮ್. ಹೌದಾ? ಹ್ಮ್ ಮೇಡಮ್. ಪ್ರೋಸೆಸ್ ಆಫ್ ಕಮ್ಯುನಿಕೇಶನ್ ಯಾರು ಹೇಳ್ತೀರಿ ಮೇಡಮ್? ಪ್ರಿಪೇರಿಂಗ್ ದ ಮೆಸೇಜ್, ಹ್ಮ್, ಸೆಂಡಿಂಗ್ ದ ಮೆಸೇಜ್, ರಿಸೀವಿಂಗ್ ದ ಮೆಸೇಜ್ ಮ್ಯಾಮ್. ಅಷ್ಟೇನಾ? ನೋ ಮ್ಯಾಮ್, ಚಾನೆಲ್ ಇಸ್ ಚಾನೆಲ್. Channel is there, which is called as encoding. In this, among these process, which state is called encoding? Encoding is sir, illa madi, illa madi, illu the process of converting thoughts into communication is called as encoding. No, who is called message as encoder? Sender, message, sender, message sender. Sending to channel, throw channel. Sender is called as encoder. Is it clear? Encode. Yes. Yes, ma'am. Channel. Channel is the way of medium of way of message. What is encoding? And who is becoming a decoder? Receiver, madam. Receiver become, and when the receiver become the encoder? After receiving the message. If he want to give some feedback, then he become the encoder or sender. It's okay. Process of communication. First step is sender, sending the message. Second message, he is sending a message, encoded message through a channel. It will be letter or word form, whatever, electronic, sending the, in which medium he is sending that. It is called as channel. Then receiver, who receives the other end. The process of communication going between your two and it is clear. Then the receiver, the other side, who is encoder, he receives the message and decodes it. And when he gives some feedback, then he becomes the sender. He becomes the encoder. Up to sender, message, encode, channel, receiver, decode, feedback. It is the process of communication. So last handle yavudide anta kelidane question, feedback. Yavaga sender receiver aagtane, receiver encoder aagtane anta kelidane feedback time nalli anta helbodu. Okay na? ಜೈರೇವಣ್ಣ ಸರ್ ತಗೊಳ್ಳಿ. ಮೇಡಮ್ ಹಳೆ ವಿಡಿಯೋಸ್ ಎಲ್ಲ ಎಲ್ಲಿ ಸಿಗತ್ತೆ ಮೇಡಮ್ ಹಳೆ ಕ್ಲಾಸಸ್? ಸರ್ ನಾನು ರೆಕಾರ್ಡ್ ಕಳಿಸ್ಕೊಡ್ತೀನಿ, ಒಂದು ಈ ಫ್ರೈಡೆ ಒಂದು ವೀಕ್ದು ಒಂದು ಫ್ರೈಡೆ ಕಳಿಸೋಣ ಅಂತ ಇಟ್ಕೊಂಡಿದ್ದೀವಿ. ಓಕೆ ಮೇಡಮ್, ಅದು ಆಗಿದ್ರೆ ನೆಕ್ಸ್ಟ್ ಡೇನೇ ಕಳಿಸ್ಬಿಡ್ತೇವೆ. ಇಲ್ಲ ಹೌದು ಸರಿ, ಒಂದು ವಾರ ಆದ ತಕ್ಷಣ ಕಳಿಸ್ತೇವೆ, ಯಾಕಂದ್ರೆ ಇಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಒಂದಷ್ಟು ಇಟ್ಕೊಂಡಿದ್ದೇವೆ. ರೆಕಾರ್ಡಿಂಗ್ ಮಾಡ್ತಾ ಇದೆ ನನಗೆ, ನಾನು ಮಾಡ್ಬಿಟ್ಟು ನಿಮ್ಗೆ ಶುಕ್ರವಾರಕ್ಕೆ ಇದು ಎಷ್ಟು ಆಗಿತ್ತೋ ಅಷ್ಟುವರೆಗೂ ಕಳಿಸ್ಕೊಡ್ತೇನೆ ಸರ್. ಲಿಂಕ್ ಕಳಿಸಿ ಶೇರ್ ಮಾಡ್ತೇನೆ, ನೀವು ನೋಡ್ಬೋದು. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಓಕೆ. ಹರಿ ಓಂ, ನಮಸ್ಕಾರ, ಶುಭ ಮಧ್ಯಾಹ್ನ. ನಮಸ್ತೆ ಸರ್.
भवन्तः परीक्षा सिद्धार्थं पठितवन्तः तयारी कृतवन्तः इतोपि तयारी आवश्यकं तत्कारणात् मम विश्वविद्यानिलयतः नेट सेट कोचिंग पाठनार्थं अनुकूलार्थं योजनं कृतवन्तः इदानीं काव्यस्य विचारं किञ्चित् वदामि भवन्तः पूर्वे पठितवन्तः इतोपि मम कर्तव्यः काव्यस्य विचारं वक्तुम् इच्छामि तत्र पूर्वे भवन्तः दृष्टवन्तः काव्य इति किम् इति कले अस्ति शास्त्रमपि पठितवन्तः एतत् भिन्नम् अस्ति शास्त्रम् अन्यविधानमस्ति एतत् काव्यमस्ति एतत् भिन्नरूपेणमस्ति शास्त्र बुद्धिग्रहविचारं प्रतिपादनं करोति प्रधानमस्ति अत्र काव्यः नवोन्मेषते रूपेण अत्र भावप्रतिभापूर्णरूपेण मादाळरूपेण रसप्रवाहरूपेण प्रतिभाशालिरूपेण विचारं प्रदर्शयति कवि तस्य चिन्तनं कृत्वा लिखति तदेव कर्म तदेव काव्यः शास्त्रं विद्यावन्तः ज्ञातुं शक्नोति परन्तु काव्यमस्ति किल एतत् सौन्दर्य सौहृदयाः काव्यस्य सौन्दर्यं सौहृदयाः मात्रः रसिकमात्रः ज्ञातुं शक्नोति काव्यः जगति कविचक्रवर्तिः इति नाममस्ति प्रतिभा अनुसारेण स्वतन्त्ररूपेण काव्यं सृष्टिकरोति अपारे काव्यसंसारे कविरेकप्रजापतिः कतस्मै रोचते विश्वं ततेदं परिवर्तते इति अत्र काव्य अत्र समये इदृशैव विचारं वर्तते अत्र काव्यं दृश्यकाव्यं श्रव्यकाव्यम् इति विभागद्वयमस्ति प्रकारद्वयमस्ति अत्र भवन्तः रेडियो मध्ये किं करोति शृणोति जङ्गमदूरवाणीमध्ये पूर्वे श्रुतवन्तः सम्भाषणं कृतवन्तः तदेव एतत् शृणोति किल पुस्तकं पठति एतत् शृणोति गायनं शृणोति तादृश एव अत्र श्रव्यदृश्यमस्ति शृणोति विचारं पठति एतद् श्रव्यमस्ति उदाहरणं रेडियो एक अभिनयं पश्यति दूरदर्शनमध्ये धारावाहि नाटक अनेकविचारः आगमिष्यति एतद् भवन्तः पश्यन्ति एतत् किं पश्यन्ति किल एतद् शृणोति पश्यन्ति एतत् अभिनयरूपेणमस्ति एतत् दृश्यकाव्यम् इति अत्र श्रव्यं दृश्यम् उदाहरणे रेडियो श्रव्यः टी वि दृश्य इति उदाहरणं स्वीकुर्मः अत्र गद्यपद गद्यमस्ति पद्यमस्ति गद्यं किम् इति पश्यामः पद्यं किम् इति पश्यामः अनन्तर चम्पूकाव्यं पश्यामः छन्दोबद्ध अस्ति किल यत् छन्दोबद्ध नास्ति चेत् गद्यरूपेण स्थूलरूपेण विचारं प्रस्थापयति चेत् अत्र वृत्तबन्धोजितं काव्यं गद्यकाव्यमिति वर्तते छन्दस् अस्ति किल एतद् मुक्तमस्ति छन्दस् अत्र नास्ति छन्दस् विचारः अत्र न प्रस्थापितवन्तः भावनं प्रकाशयति एतत् कथा आख्यायिका इति भेदद्वयमस्ति गद्यवते भेदद्वयमस्ति कथा आख्यायिका इति कथा किं वदति ऐतिहासिकघटनं वदति कथा सारि क्षम्यताम् आख्यायिका किं वदति ऐतिहासिकघटनं वदति कथा किं करोति
कल्पनम कल्पनातीत रूपेण तत्र विचारं प्रस्थापयति। उदाहरणं सुबन्तु अस्तिका तस्य ग्रन्थः वासवदत्तः, भाणा भट्टस्य ग्रन्थः अश्वचरित कादम्बरी, दण्डी लिखितवान् दशकुमारचरितम्, एतद् प्रसिद्ध गद्यकाव्याः सन्ति। ಗದ್ಯಕಾವ್ಯ ಏನಿದೆ, ಇದು ಛಂದಸ್ಸಿನ ಮುಕ್ತವಾಗಿರುವಂಥದ್ದಾಗಿದೆ, ತನ್ನ ಮನಸ್ಸಿನ ಭಾವನೆಗಳನ್ನು ನೇರವಾಗಿ ಪ್ರದರ್ಶನ ಮಾಡ್ತಾ ಹೋಗುತ್ತೆ, ಅಂತ ಒಂದು ವಿಧಾನಕ್ಕೆ ಗದ್ಯಕಾವ್ಯ ಐತಿ ಕರಿತಾ ಹೋಗ್ತಾರೆ। ಎರಡು ವಿಧವಾಗಿ ನೋಡ್ತಾ ಹೋಗ್ತೀವಿ, ಕಥಾ ಮತ್ತೆ ಆಖ್ಯಾಯಿಕ ಅಂತ ನೋಡ್ತಾ ಹೋಗ್ತೀವಿ, ಎರಡು ಭೇದಗಳಿದೆ। ಆಖ್ಯಾಯಿಕ ಅಂತಂದ್ರೆಪ್ಪ ಅಂದ್ರೆ ಐತಿಹಾಸಿಕ ಘಟನೆಯನ್ನ ಅನುಸರಿಸಿ ರಚನೆ ಮಾಡಲ್ಪಟ್ಟಿರೋದು ಏನಿರುತ್ತೆ ಅದು ಆಖ್ಯಾಯಿಕ ಅಂತ ಕರಿತಾ ಹೋಗ್ತೀವಿ। ಹಾಗೆ ಕವಿ ಒಂದು ಕಲ್ಪನೆ ಮಾಡ್ಕೊಳ್ತಾ ಬರೀತಾ ಹೋಗ್ತಾನೆ, ಕಲ್ಪನಾತೀತವಾಗಿರುವಂತದ್ದಾಗಿರುತ್ತೆ, ಅದನ್ನ ಒಂದು ಕತೆ ಏನು ಸ್ಟೋರಿ ಅಂತ ಏನು ಇನ್ನು ಅಜ್ಜಿರೋ ಮಕ್ಕಳುಗಳಿಗೆ ಸ್ಟೋರಿ ಹೇಳ್ತಾ ಹೋಗ್ತಾರೆ, ಹಾಗೆ ಕಥಾ ಅಂತ ಕರಿತಾ, ಕಲ್ಪನೆಯಿಂದ ಕೂಡಿರುವಂಥದ್ದು ಕಥಾ ಆಗಿರುತ್ತೆ। ಆ ಒಂದು ಗದ್ಯಗಳು ಯಾವ್ದಪ್ಪ ಅಂದ್ರೆ ಸುಬಂಧು ರಚನೆ ಮಾಡುವಂತ ಒಂದು ವಾಸೋದತ್ತ, ಹಾಗೆ ಬಾಣಭಟ್ಟ ರಚನೆ ಮಾಡ್ತಾ ಅಶ್ವಚರಿತ ಇದೆ। ಹಾಗೆ ಇವೆರಡೂ ಕೂಡ ಏನಾಗಿದೆ ಅಂದ್ರೆ ಅದು ಐತಿಹಾಸಿಕ ಘಟನೆಗಳನ್ನ ತೋರಿಸ್ತಾ ಇದೆ। ಕಾದಂಬರಿ ಸ್ಟೋರಿ ಒಳಗೆ ಸ್ಟೋರಿ, ಸ್ಟೋರಿ ಒಳಗೆ ಸ್ಟೋರಿ, ಭವಂತಹ ದುಷ್ಟವಂತಹ ಕಾದಂಬರಿ, ಬಾಣಭಟ್ಟ ಕಾದಂಬರಿ ಇದ್ದದ್ದು, ಎತ್ತದಪ್ಪಿ ಕಥಾ ಅಸ್ತಿ, ದಂಡಿ ರಚಿತವ ದಶಕುಮಾರ ಚರಿತ ವಹಿಸ್ತವ, ಎತ್ತದಪ್ಪಿ ಕಥಾ ಅಸ್ತಿ, ಎದ್ದದ್ದು ಪ್ರಸಿದ್ಧ ಗದ್ಯಕಾವ್ಯ ಸಂತಿ। ತದನಂತರಂ ಅತ್ರ ಅನೇಕ ಗದ್ಯಕಾವ್ಯಾಃ ಸಂತಿ, ಅನೇಕ ಗದ್ಯಕಾವ್ಯಾಃ ಸಂತಿ ಅಂತ ಪಶ್ಯಾಮಃ। ಚಂಪು ಕಾವ್ಯಮಸ್ತಿ ಗದ್ಯ ಪದ್ಯಮಪಿ ಅಸ್ತಿ ಕೈತಪಿ ವದಾಮಿ ಅಂತ್ರ ಚಂಪು ಮಧ್ಯೆ ಗಚ್ಚಾಮಃ। ಪದ್ಯಂ ಛಂದೋಬದ್ಧ ನಿಯಮೇಣ ಛಂದಬದ್ಧೇಣ ರಚನೆ ಕೃತವಂತಃ, ಅತ್ರ ಚತುರ್ಪಂಕ್ತಿ ಇದೃಶೇವ ಆಗಮತಿ, ತತ್ಪೂರ್ವೇ ಏತತ್ ವಿಚಾರಂ ಉಕ್ತು ಇಚ್ಛಾಮಿ। ಚಂಪು ಕಾವ್ಯಮಸ್ತಿ ಕಿಲ, ಚಂಪು ಕಾವ್ಯ ಮಧ್ಯೆ ಗದ್ಯ ಮಧ್ಯೆ ದ್ವಯೋರ್ಮಧ್ಯೆ ಕಿಂಚಿತ್ ಭಿನ್ನ ಭಿನ್ನಮಸ್ತಿ, ಚಂಪು ಮತ್ತೆ ಗದ್ಯಗಳನ್ನು ಸ್ವಲ್ಪ ಭಿನ್ನವಾಗಿದೆ, ಆ ಭಿನ್ನವಾಗಿರುವಂತ ನಾವು ನೋಡ್ಬೇಕಾಗತ್ತೆ। ಆ ಭಿನ್ನವಾಗಿರೋದೇ ಅಂದ್ರೆ ಪದ್ಯದಲ್ಲಿ ದೀರ್ಘವಾಗಿರುವಂಥದ್ದು ಸ್ಥೂಲವಾಗಿರುವಂತ ನೋಡ್ತಾ ಹೋಗ್ತೀವಿ, ಆದ್ರೆ ಚಂಪಲ್ಲಿ ಪದ್ಯಾತ್ಮಕವಾಗಿ ಅಂದ್ರೆ ಛಂದೋ ಛಂದಸ್ಸಿನಿಂದ ಕೂಡಿರುವಂತದ್ದಾಗಿರ್ತದೆ, ವಾಸ್ತವಿಕ ವಿಚಾರವನ್ನು ತಿಳಿಸುವಂತ ಪದ್ಯದ ರೂಪದಲ್ಲಿ ತಿಳಿಸುವಂತಾಗಿರ್ತದೆ, ಹಾಗೆ ಮನಸ್ಸಿಗೆ ಆನಂದವನ್ನ ನೀಡುವಂತದ್ದಾಗಿರ್ತದೆ। ಆ ಒಂದು ಪದ್ಯ ಕಾವ್ಯವನ್ನ ನಾವು ವಿಶೇಷವಾಗಿ ಸಂಸ್ಕೃತ ಸಾಹಿತ್ಯ ಕ್ಷೇತ್ರದಲ್ಲಿ ನೋಡ್ತಾ ಹೋಗ್ತೀವಿ, ಬೇರೆ ಬೇರೆ ಸಾಹಿತ್ಯ ಕ್ಷೇತ್ರ ಕೂಡ ನೋಡ್ತಾ ಹೋಗ್ತೀವಿ। ಆ ಒಂದು ಪದ್ಯ ಕಾವ್ಯಗಳು ಏನಿದ್ದಾವೆ, ಆ ಪದ್ಯ ಕಾವ್ಯಗಳಲ್ಲಿ ನಾವು ಗೀತ ಕಾವ್ಯಗಳು ಸ್ತೋತ್ರ ಕಾವ್ಯಗಳು ಅಂತ ಕೂಡ ನೋಡ್ತಾ ಹೋಗ್ತೀವಿ। ಅಲ್ಲಿ ಗೀತ ಕಾವ್ಯಗಳು ಆದಂತದನ್ನ ನೋಡಿದಾಗ ಅಲ್ಲಿ ದ್ವಿಪದಿಯಲ್ಲಿ ಚತುರ್ಪದಿಯಲ್ಲಿ ಕೂಡಿರುವಂತದ್ದಾಗಿರುತ್ತದೆ, ಹಾಗೇನೆ ಛಂದಸ್ಸುಗಳಿಂದ ಕೂಡಿರುವಂತದ್ದಾಗಿರುತ್ತದೆ, ನಾವು ಪದ್ಯ ಅಂತ ಕರಿತಾ ಹೋಗ್ತೀವಿ। ಗೀತ ಕಾವ್ಯಗಳು ಸ್ತೋತ್ರ ಕಾವ್ಯಗಳು ಅಂತ ಬರ್ತಾ ಹೋಗುತ್ತೆ, ಭವಂತಹ ಪೂರೆ ದುಷ್ಟವಂತಹ ತತ್ರಾಪಿ ಗೀತ ಕಾವ್ಯ ಪವನದೂತ ಚಂದ್ರದೂತ ಹಂಸ ಸಂದೇಶ ಚಂದ್ರದೂತ ಆರ್ಯ ಸಪ್ತಶತಿ ಗೀತ ಗೋವಿಂದ ಇತ್ಯಾದಿ ಗೀತ ಕಾವ್ಯ ಸಂತಿ, ಸ್ತೋತ್ರ ಕಾವ್ಯ ಸಂತಿ, ತತ್ರ
ಶಿವ ಮಹಿಷ್ಣು ಸ್ತೋತ್ರ ವೈಷ್ಣವ ಸ್ತೋತ್ರ ಸೋಮೇಶ್ವರ ಸ್ತೋತ್ರ ಸರಸ್ವತಿ ಸ್ತೋತ್ರ ಶೈವ ಸ್ತೋತ್ರ ಜೈನ ಸ್ತೋತ್ರ ಇದು ಅನೇಕ ಬೌದ್ಧ ಸ್ತೋತ್ರ ಇದು ಅನೇಕ ಸ್ತೋತ್ರ ಸಂತಿ ಇದು ಸ್ತೋತ್ರ ಕಾವ್ಯಂ ಇತಿ ವದತಿ ತತ್ರ ನೀತಿ ಉಪದೇಶ ಕಾವ್ಯಾ ಅಪಿ ಸಂತಿ ನೀತಿ ಕಾವ್ಯಾ ಚಾಣಕ್ಯ ನೀತಿ ಉಪದೇಶ ಕಾವ್ಯಾ ಅಪಿ ಸಂತಿ ತಾದೃಶೇವ ಎತದು ಈದೃಶೇವ ಗಚ್ಚಂತು ಉತ್ತಮ ಮಾರ್ಗಮಸ್ತಿ ಶ್ರೇಷ್ಠ ಮಾರ್ಗಮಸ್ತಿ ತತ್ರ ಗಚ್ಚತೆ ಯತೋ ಅನುಕೂಲಂ ಭವತಿ ಇತಿ ಮಾರ್ಗದರ್ಶನಂ ದತು ಉತ್ತಮ ಶ್ರೇಷ್ಠ ಮಾರ್ಗದರ್ಶನಂ ದರ್ಶಯತಿ ಏತದ ನೀತಿ ರೂಪೇಣ ಉಪದೇಶಂ ಕರೋತಿ ಏತದ ಚಾಣಕ್ಯ ನೀತಿ ಉಪದೇಶ ನೀತಿ ಉಪದೇಶ ಶತಕ ಇದು ಸೇವಾ ಕಾವ್ಯಾಹ ಸಂತಿ ಗದ್ಯ ಪದ್ಯ ಮಿಶ್ರಣಮಸ್ತಿ ಕಿಲ ತದೇವ ಚಂಪು ಕಾವ್ಯಂ ಗದ್ಯ ಪದ್ಯ ಮಿಶ್ರಣಮಸ್ತಿ ಕಿಲ ತದೇವ ಚಂಪು ಕಾವ್ಯಮಸ್ತಿ ಗದ್ಯಮಪಿ ಅಸ್ತಿ ಪದ್ಯಮಪಿ ಅಸ್ತಿ ಗದ್ಯಪದಿ ಗದ್ಯಪದ್ಯಮೈ ಕಾಚಿತ್ ಚಂಪುರಿತ್ಯ ಅಭಿಧೀಯತೆ ದಂಡಿ ತಸ್ಯ ಕಾವ್ಯದರ್ಶನದೆ ಉಕ್ತವನ್ನಿದೆ ಶುಭ ಗದ್ಯಪದ್ಯಗಳೆರಡು ಉತ್ತಮ ಗುಣಗಳನ್ನು ಶ್ರೇಷ್ಠ ಕಾವ್ಯದ ಏಕಕೃತಿಯಲ್ಲೇ ಸಮನ್ವಯಗೊಳಿಸುತ್ತ ಸಾಹಿತ್ಯದ ನವೀನವಾದಂಥ ಮಾರ್ಗವನ್ನು ತಿಳಿಸುತ್ತಲ್ಲ ಆ ಮಾರ್ಗವೇ ಚಂಪುವಾಗಿರುತ್ತೆ ಗದ್ಯ ಪದ್ಯಗಳ ಮಿಶ್ರಣದ ಕಾವ್ಯ ಪ್ರಕಾರವನ್ನ ಚಂಪು ಕಾವ್ಯ ಅಂತ ಕರೀತಾ ಹೋಗ್ತೀವಿ. ಅಲಂಕಾರಿಕರ ಶೈಲಿಯಲ್ಲಿ ರಸಪೋಷಕವಾಗಿರುವಂಥದ್ದು ಸನ್ನಿವೇಶಗಳು ಚಂಪು ಕಾವ್ಯಕ್ಕೆ ಹೆಚ್ಚಿನ ಶೋಭೆಯನ್ನು ನೀಡ್ತಾ ಹೋಗುತ್ತೆ. ಆರಂಭದ ಚಂಪು ಕಾವ್ಯಗಳು ಕರ್ನಾಟಕದ ಕವಿಗಳಿಂದಲೇ ರಚನೆವಾಗಿರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ನಳಚಂಪು, ಯಶತ್ರಕ ಚಂಪು, ಚಂಪು ರಾಮಾಯಣ, ಚಂಪು ಭಾರತ, ಹೀಗೆ ಹಲವಾರು ಚಂಪುಗಳನ್ನ ನೋಡ್ತಾ ಹೋಗ್ತೀವಿ. ಪೌರಾಣಿಕ ಚಂಪು, ವಿಶ್ವಗುಣಾದರ್ಶ ಚಂಪು, ಜೀವನ ಚರಿತ್ರ ಚಂಪು, ಜೀವನ್ದರ ಚಂಪು, ಯಶಸ್ತಿಲಕ ಚಂಪು, ಹೀಗೆ ಅನೇಕ ಚಂಪುಗಳನ್ನ ನೋಡ್ತಾ ಹೋಗ್ತೀವಿ. ಹಾಗೆ ಗದ್ಯ ಪದ್ಯ ಚಂಪು ಕಥಾ ಸಾಹಿತ್ಯವೂ ಕೂಡ ಇದೆ. ಹಾಗಾದ್ರೆ ಕಥಾ ಸಾಹಿತ್ಯ ಅಂದ್ರೆ ಕಥಾಯಾಂ ಸರಸಾಂ ವಸ್ತು, ಸ್ವಾರಸ್ಯವೇ ಕಥೆಯ ಜೀವವಾಗಿದೆ, ಜೀವನವಾಗಿದೆ. ಎಲ್ಲ ಪಾತ್ರಗಳನ್ನ ಪೋಷಣೆ ಮಾಡುವಂತಾಗುತ್ತೆ. ಗುಣ ಚಿತ್ರಗಳನ್ನ ಗೌಣವಾದಂತ ಅನೇಕ ಸಹಸ್ರ ವರ್ಷಗಳಿಂದಲೂ ಕೂಡ ಕೂಡುವಂತ ಅನೇಕ ಕಥೆಗಳನ್ನ ಪ್ರಚಾರದಲ್ಲಿ ತರ್ತಾ ಹೋಗುತ್ತೆ. ಭರತಖಂಡ ಅನೇಕ ಕಥೆಗಳ ತವರು ಮನೆಯಾಗಿದೆ ಅಂತ ನೋಡ್ತಾ ಹೋಗ್ತೀವಿ. ಭಾರತ ದೇಶ ವಿಶ್ವಕ್ಕೆ ಕೊಟ್ಟಂತ ದೊಡ್ಡ ಕೊಡುಗೆ ಕಥೆಗಳಾಗಿದೆ. ಆತ ಕಥೆಗಳ ಆ ಸ್ಟೋರಿಗಳ ಮೂಲಕ ಶಿಕ್ಷಣವನ್ನ ನೀಡುವುದೇ ಭಾರತ ದೇಶದ ಒಂದು ವೈಶಿಷ್ಟ್ಯವಾಗಿದೆ. ವೇದಗಳ ಕಾಲದಿಂದಲೂ ಕೂಡ ಆ ಸ್ಟೋರಿಯನ್ನ ನೋಡ್ತಾ ಹೋಗ್ತೀವಿ, ಪ್ರಚಲದಲ್ಲಿ ಇರುವಂತದ್ದು ನೋಡ್ತಾ ಹೋಗ್ತೀವಿ. ಕಥೆಗಳ ಮೂಲಕ ನೀತಿ ಧರ್ಮವನ್ನ ಬೋಧನೆ ಮಾಡ್ತಾ ಹೋಗ್ತಾರೆ, ಅವುಗಳ ಉದ್ದೇಶವನ್ನು ತಿಳಿಸ್ತಾ ಹೋಗ್ತಾರೆ. ಹಾಗೆ ಪಂಚತಂತ್ರ, ಹಿತೋಪದೇಶ, ಕಥಾ ಸಂವಿಧಾನ ಲೋಕ ಪ್ರಸಿದ್ಧವಾಗಿರುತ್ತೆ ನೋಡ್ತಾ ಹೋಗಿದ್ದೀವಿ. ಪಶು ಪಕ್ಷಿಗಳ ಚಿತ್ರಣಮಸ್ತಿ, ಮನರಂಜನಮಸ್ತಿ, ನೀತಿ ಆಚಾರ ವಿಚಾರ ಧರ್ಮಸ್ಯ ಬೋಧನಮಸ್ತಿ, ಮೌಲ್ಯಸ್ಯ ಗುಣಾನಿ ಸಂತಿ, ಈ ರೀತಿಯಾಗಿ ಅನೇಕ ವಿಚಾರಗಳನ್ನ ವಿಷ್ಣು ಸರ್ಮನ ಪಂಚತಂತ್ರ, ಗುಣಾಢ್ಯನ ಬೃಹತ್ಕಥೆ, ನಾರಾಯಣ ಪಂಡಿತರ ಹಿತೋಪದೇಶ, ಸೋಮದೇವನ ಕಥಸರಿ ಸಾಗರ, ಹಾಗೆ ಕಥಾ ಸಾಹಿತ್ಯವನ್ನ ವಿಪುಲವಾಗಿ ಬಳಸ್ತಾ ಹೋಗ್ತವೆ. ಇವೆಲ್ಲವೂ ಕೂಡ ಪಂಚತಂತ್ರವು ಕೂಡ ವಿಶ್ವವ್ಯಾಪಿಯಾಗಿ ಪ್ರಭಾವನ ಹೊಂದಿರುವಂತದಾಗಿದೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಒಂದನೇ ಶತಮಾನದ ವೇಳೆಗೆ ವಿಶ್ವದ ಅನೇಕ ಭಾಷೆಗಳಿಗೆ ಈ ಒಂದು ಕೃತಿಯು ಭಾಷಾಂತರವಾಗಿದೆ. ಇದರ ಹಿರಿಮೆಯನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ನಾನು ಸ್ತೋತ್ರ ಸಾಹಿತ್ಯ ಅಂತ ಹೇಳಿದೆ, ಅದು ಪ್ರಾರ್ಥನೆ ಎಂಬ ಪದಕ್ಕೆ ಪ್ರಕರ್ಷವಾದಂತ ಮತ್ತು ವಿಶಿಷ್ಟವಾದಂತ ಬೇಡಿಕೆಯನ್ನ ಇಟ್ಟಿರುವಂತದ್ದು ಸರ್ವಜ್ಞ. ನಮಸ್ಕಾರ. ನಮಸ್ಕಾರ ಹೇಳಿ.
ಸರ್ ಈಗ ನೀವು ಹೇಳ್ತಿದ್ರಲ್ಲ ಇದಕ್ಕೆ ಸಿಲೆಬಸ್ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಪುಸ್ತಕದಲ್ಲಿ ಇದೆಯಾ, ಉದಾಹರಣೆ ಸಾಹಿತ್ಯ ಕಾವ್ಯ ಈ ತರ ಯಾವ್ದಾದ್ರು ಪುಸ್ತಕದಲ್ಲಿ ಇದೆಯೋ ಏನು ಆಯ್ದ ಒಂದಿಷ್ಟು ಇದನ್ನ ನೀವು ಹೇಳ್ತಿದ್ದೀರ ಅರ್ಥ ಆಗ್ತಿಲ್ಲ. ಸಂಸ್ಕೃತ ಸಾಹಿತ್ಯ ಇತಿಹಾಸ ಅಂತ ಇದ್ರೆ ಅದರೊಳಗಿದೆ ಸಂಸ್ಕೃತ ಸಾಹಿತ್ಯ ಇತಿಹಾಸ. ಓಕೆ ಸರ್, ಆ ಪುಸ್ತಕದಲ್ಲಿ ಇದೆ ಸಿಗುತ್ತೆ. ಹೌದು, ಲಭ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆ ಒಂದು ಪ್ರಾರ್ಥನಾ ಸಾಹಿತ್ಯ ಹೇಳ್ತೀವಿ, ಸರ್ವಜ್ಞನು ಸರ್ವಶಕ್ತರು ಮತ್ತೆ ಸರ್ವಾಂತರ್ಯಾಮಿಗಳಾದಂತಹ ದೇವತೆಗಳನ್ನ ಉದ್ದೇಶಿಸಿ ಮಾಡುವಂತಹ ಇಷ್ಟಾರ್ಥಗಳನ್ನ ಕರುಣಿಸುವುದಕ್ಕೋಸ್ಕರ ಮಾಡುವಂಥದ್ದು, ಭಕ್ತಾದಿಗಳು ಕೊಂಡಾಡುವಂತಹ ಸ್ತೋತ್ರವೇ ಪ್ರಾರ್ಥನೆ ಆಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಸಾಧು ಸಂತರು ಅನುಭವಿಗಳು ವಿಭೂತಿ ಪುರುಷರು ಆದಂತವರು ಪ್ರಾರ್ಥನೆ ಮೂಲಕ ತಮ್ಮ ಮಹಿಮೆಗಳನ್ನ ಬೋಧನೆ ಮಾಡ್ತಾ ಹೋಗ್ತಾರೆ. ಅವಾಗ್ಲೇ ಹೇಳ್ತೇನೆ, ಶಿವಮಯನ ಸ್ತೋತ್ರ, ಶಂಕರಾಚಾರ್ಯ ಸೌಂದರ್ಯ ಲಹರಿ, ಕುಲಶೇಖರನ ಮುಕುಂದಮಾಲ, ಲೀಲಾ ಶುಕುನ ಕರ್ಣಾಮೃತ, ವೇದಾಂತ ದೇಶಿಕ ವರದಾಚಾರ್ಯರ ಪಂಚಾಶ, ವೆಂಕಟ ದೊರೆಯ ಲಕ್ಷ್ಮೀ ಸಹಸ್ರ, ಅಪ್ಪಯ್ಯ ದೀಕ್ಷಿತರ ವರದರಾಜ ಸ್ತವ, ನಾರಾಯಣ ಭಟ್ಟರ ನಾರಾಯಣಿ, ಜಗನ್ನಾಥ ಪಂಡಿತನ ಪಂಚಲಹರಿ, ಇಷ್ಟು ಅನೇಕ ಸ್ತೋತ್ರ ಕಾವ್ಯಗಳು ಕೂಡ ನೋಡ್ತಾ ಹೋಗಿ ಇವೆಲ್ಲ ಕಲಶಪ್ರಾಯವಾಗಿದ್ದಾವೆ. ಹಾಗೆ ಶುಭಾಷ್ಟ್ರ ಅಂತ ನೋಡಿದ್ದು ಅಲ್ಲಿ ಸಂಸ್ಕೃತ ಸಾಹಿತ್ಯದಲ್ಲಿ ಪದ್ಯ ಗದ್ಯ ನಾಟಕ ಪ್ರಕಾರಗಳಷ್ಟೇ ಪ್ರತ್ಯೇಕವಾದಂಥ ವಿಭಾಗವನ್ನೇ ದೊಡ್ಡದಾಗಿ ಬೆಳೆದು ಬಂದದ್ದಾಗಿದೆ. ಮತ್ತೊಂದು ಪ್ರಕಾರವೇ ಸುಭಾಷಿತ ಅಂತ ಹೇಳ್ತೀನಿ. ಅದು ಅರ್ಥ ದೃಷ್ಟಿಯಿಂದ ಸ್ವಯಂಪೂರ್ಣವಾಗಿರುವಂಥದ್ದು, ನಾಲ್ಕು ಪಾದಗಳುಳ್ಳಂಥದ್ದು, ಸಂಕ್ಷಿಪ್ತೆಯನ್ನ ಕೂಡಿರುವಂಥದ್ದು. ಹಾಗೆ ಇದೊಂದು ಪದ್ಯವು ಕವಿಗಳ ಸ್ವ ಅನುಭವದ ಮೂಡಿ ಬಂದಂಥದ್ದು. ಆ ಒಂದು ಪರಿಶುದ್ಧವಾದ ಚಿಹ್ನ ಹೇಗಿದೆಯೋ ಹಾಗೆ ಎಲ್ಲವನ್ನು ಆಕರ್ಷಣೆ ಮಾಡುವಂತ ಕಾವ್ಯಮಯವಾದಂತಹ ನುಡಿಗಟ್ಟುಗಳನ್ನು ಒಳಗೊಂಡಿರುತ್ತದೆ. ಆ ಸುಭಾಷಿತ ಸಂಗ್ರಹ ಗ್ರಂಥಗಳಲ್ಲಿ ರಾಜಶೇಖರನ ಸೂಕ್ತಿ ಮುಕ್ತಾವಳಿ, ಸಾಯಣಾಚಾರ್ಯನ ಸುಭಾಷಿತ, ಸುಧಾನಿಧಿ, ಶ್ರೀಧರದಾಸನ ಸದುಕ್ತಿ ಕರ್ಣಾಮೃತ, ಹೀಗೆ ಸುಭಾಷಿತಗಳು ಕೂಡ ನೋಡ್ತಾ ಹೋಗ್ತೀನಿ. ಈ ಒಂದು ಇದರಲ್ಲಿ ಪ್ರಶ್ನೆ ಯಾವ ರೀತಿ ಬರ್ಬೋದು, ನಿಮ್ಗೆ ಸೂಕ್ತ ಮುಕ್ತಾವಳಿ ಅಂತ ಕೊಟ್ಬಿಟ್ಟು ಇನ್ನೊಂದು ಯಾವುದೋ ಅಭಿಜ್ಞಾನ ಶಾಕುಂತಳ, ಮೇಘದೂತ, ಈಗ ನಾಲ್ಕೈದು ಕೊಟ್ಬಿಟ್ಟಿರ್ತಾನೆ. ಅಲ್ಲಿ ಸುಭಾಷ ಯಾವ್ದು ಕೇಳ್ಬೋದು, ಯಾವ್ದಕ್ಕೆ ಸುಭಾಷ ಸಿಗುತ್ತೆ ಇಲ್ಲ ಕೇಳ್ಬೋದು, ಸ್ವತಃ ಸ್ತೋತ್ರ ಸವ್ಯ ಯಾವ್ದು ಅಂತ ಕೇಳ್ಬೋದು. ಶಿವಮಯನ ಸ್ತೋತ್ರ ಕೊಟ್ಬಿಟ್ಟು ಬೇರೆ ಇನ್ಯಾವ್ದು ಹಾಕ್ಬೋದು, ಈಗ ಇರ್ತೀಗಿ ಪ್ರಶ್ನೆ ಬರೋ ಸಾಧ್ಯತೆಗಳು ಇರುತ್ತೆ. ಆದ್ರೆ ನನ್ಗೆ ತಿಳಿಸ್ಬೇಕಂತ ಒಂದು ವಿಚಾರವನ್ನು ಹೇಳ್ಬೇಕಾಗತ್ತೆ. ಕಾವ್ಯ ಲಕ್ಷಣವನ್ನ ನೋಡ್ಬೇಕಾಗತ್ತೆ, ಕಾವ್ಯ ಅಂದ್ರೆ ಏನು ಅಂತ ಹೇಳಿರೋ ವಿಚಾರವನ್ನ ನೋಡ್ಬೇಕಾಗತ್ತೆ. ಅದು ಮುಖ್ಯವಾಗಿ ಈ ಒಂದು ಕಾವ್ಯ ಸಾಹಿತ್ಯದಲ್ಲಿ ತಿಳ್ಕೋಬೇಕಾಗಿತ್ತು, ಅತ್ಯಂತ ಅವಶ್ಯಕವಾಗಿದೆ. ಅದರಲ್ಲಿ ಪ್ರಪ್ರಥಮವಾಗಿ ಅಲಂಕಾರಿಕರು ತಮ್ಮದೇ ಆದಂತಹ ದೃಷ್ಟಿಕೋನ ಹೇಳ್ತಾ ಹೋಗ್ತಾರೆ, ಹಾಗೆ ಕಾವ್ಯದ ಲಕ್ಷಣವನ್ನು ಕೂಡ ಹೇಳ್ತಾ ಹೋಗ್ತಾರೆ. ಸ್ವಲ್ಪ ಇಲ್ಲಿ ಗಮನಿಸ್ಬೇಕಾಗತ್ತೆ. ಇಲ್ಲಿ ಕಾವ್ಯದ ಲಕ್ಷಣನ ಈ ಅಲಂಕಾರಿಕರು ಹೇಗಿರುತ್ತೆ ಹೇಳ್ತಾರೆ. ವಾಮನ ಹೇಳ್ತಾನೆ, ಗುಣಾಲಂಕಾರಯುಕ್ತವು ಶಬ್ದಾರ್ಥವು ಕಾವ್ಯಂ ಅಂತ ಹೇಳ್ತಾರೆ. ವಾಮನ ಹೇಳ್ತಾರಂಥದ್ದು ಕಾವ್ಯದ ಲಕ್ಷಣವನ್ನು ಹೇಳ್ತಾನೆ, ಗುಣಾಲಂಕಾರಯುಕ್ತವು ಶಬ್ದಾರ್ಥವು ಕಾವ್ಯಂ ಅಂತ ವಾಮನ ಹೇಳ್ತಾರಂಥದ್ದು. ಹಾಗೆ ಭೋಜ ಹೇಳ್ತಿದ್ದಾನೆ, ನಿರ್ದೋಷೋ ಗುಣಾಲಂಕಾರ ರಸವತ್ ವಾಕ್ಯಂ ಇತಿ. ಭೋಜ ಕಿಮುಕ್ತವಾನ್, ನಿರ್ದೋಷೋ ಗುಣವದ್ ಅಲಂಕಾರ ರಸವದ್ವಾಕ್ಯಂ ಇತಿ ಭೋಜರಾಜ ಕಾವ್ಯಲಕ್ಷಣ ಇದು ಉಕ್ತವಾನ್. ವಾಗ್ಭಟ ಅಪಿ ಉಕ್ತವಾನ್ ಕಿಮಿತಿ ಪಶ್ಯಾಮ, ಗುಣಾಲಂಕಾರ ರೀತಿ ರಸೋಪ್ಯೇತ ಸಂದರ್ಭ ಕಾವ್ಯಂ. ಗುಣಾಲಂಕಾರ ರೀತಿ ರಸೋಪ್ಯೇತ ಸಂದರ್ಭ ಕಾವ್ಯಂ ಇತಿ ವಾಗ್ಭಟ ಉಕ್ತವಾನ್. ಪಂಡಿತ ರಾಜ ಅಪಿ ಉಕ್ತವಾನ್, ರಮಣೀಯಾರ್ಥ ಪ್ರತಿಪಾದಕ ಶಬ್ದ. ಪಂಡಿತರಾಜ ಉಕ್ತವಾನ್ ಕಿಮುಕ್ತವಾನ್, ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಇತಿ ಪಂಡಿತರಾಜ ಉಕ್ತವಾನ್. ಮಹಿಮಭಟ್ಟ ಉಕ್ತವಾನ್, ಧ್ವನ್ಯಾತ್ಮಕಂ ವಾಕ್ಯಂ ಕಾವ್ಯಂ ಇತಿ. ಮಹಿಮಭಟ್ಟ ಕಿಮುಕ್ತವಾನ್, ಧ್ವನ್ಯಾತ್ಮಕಂ ಕಾವ್ಯಂ, ಧ್ವನ್ಯಾತ್ಮಕ ಸಕ್ಷಣಕಂ, ಧ್ವನ್ಯಾತ್ಮಕಂ ವಾಕ್ಯಂ ಕಾವ್ಯಂ ಇತಿ.
ವಿಶ್ವನಾಥ ಉಕ್ತವಾನ್ ವಾಕ್ಯಂ ರಸಾತ್ಮಕಂ ಕಾವ್ಯಂ, ವಾಕ್ಯಂ ರಸಾತ್ಮಕಂ ಕಾವ್ಯಮಿತಿ ವಿಶ್ವನಾಥ ಉಕ್ತವಾನ್. ಅತ್ರ ಈ ಕಾವ್ಯವು ಮಹಾಕಾವ್ಯ, ಖಂಡಕಾವ್ಯ, ಗೀತಕಾವ್ಯ ಇತಿ ತ್ರಿವಿಧಾ ಸಂತಿ. ಗೀತಕಾವ್ಯಂ ಪೂರ್ವೋಕ್ತವಾನ್, ಅತ್ರ ಮಹಾಕಾವ್ಯಮಸ್ತಿ, ಖಂಡಕಾವ್ಯಮಸ್ತಿ, ಗೀತಕಾವ್ಯಮಸ್ತಿ. ಪೂರ್ವಂ ಉಕ್ತವಾನ್ ಶ್ರವ್ಯ ದೃಶ್ಯ ಇತ್ಯಪಿ ಉಕ್ತವಾನ್. ಸರ್ವಕಾವ್ಯಂ ಸಾಮಾನ್ಯ ನಾಟಕ ಇತಿ ಚಿಂತನಂ ಕೂರ್ಮಃ. ಉದಾಹರಣಪಿ ದತ್ತ ಉಕ್ತವಾನ್, ಅತ್ರ ಶ್ರವ್ಯ ರೇಡಿಯೋ, ದೃಶ್ಯ ದೃಶ್ಯಕಾವ್ಯ ನಾಟಕ ಮೀನ್ಸ್ ಟಿವಿ ಇತಿ ಉಕ್ತಂ. ಉದಾಹರಣ ಉಕ್ತವಾನ್ ವಿಶ್ವನಾಥ. ಅತ್ರ ಮಹಾಕಾವ್ಯಸ್ಯ ಲಕ್ಷಣಮಸ್ತಿ ವಿಶ್ವನಾಥ ತಸ್ಯ ಸಾಹಿತ್ಯ ದರ್ಪಣೆ ಉಕ್ತವಾನ್. ಸರ್ಗಬಂಧೋ ಮಹಾಕಾವ್ಯಂ, ಸರ್ಗಬಂಧೋ ಮಹಾಕಾವ್ಯಂ ತತ್ರೈಕೋ ನಾಯಕಸ್ಸುರಃ. ಸರ್ಗಬಂಧೋ ಮಹಾಕಾವ್ಯಂ ತತ್ರೈಕೋ ನಾಯಕಸ್ಸುರಃ. ಸದ್ವಂಶ ಕ್ಷತ್ರಿಯೋ ವಾಗ್ಮಿ ಧೀರೋದಾತ ಗುಣಾನ್ವಿತಃ. ಸರ್ಗಬಂಧೋ ಮಹಾಕಾವ್ಯಂ ತತ್ರೈಕೋ ನಾಯಕಸ್ಸುರಃ ಸದ್ವಂಶ ಕ್ಷತ್ರಿಯೋ ವಾಗ್ಮಿ ಧೀರೋದಾತ ಗುಣಾನ್ವಿತಃ ಇತಿ ವಿಶ್ವನಾಥ ತಸ್ಯ ಸಾಹಿತ್ಯ ದರ್ಪಣೆ ಉಕ್ತವಾನ್. ಶೃಂಗಾರ ವೀರ ಶಾಂತ ನಮೇಕೋ ಅಂಗೀರಸ ಇಷ್ಯತೆ ಇತಿಹಾಸೋದ್ಭವಂ ವೃತ್ತ ಮನ್ ವೃತ್ತ ಮನ್ಯದ್ವಾ ಸಜ್ಜನಾಶ್ರಯಂ. ಆದೌ ನಮಸ್ಕ್ರಿಯ ಆಶೀರ್ವಾದ್ ವಸ್ತು ನಿರ್ದೇಶ ಇವಾವ ನಾತಿ ಸ್ವಲ್ಪ ನಾತಿ ದೀರ್ಘ ಸರ್ಗ ಅಷ್ಟಾಧಿಕ ಇವ ಇಹ ಇತಿ. ನಾನಾರುತ್ತಮಯ ಕ್ವಾಪಿ ಸರ್ಗ ಕಶ್ಚನ ವಿದ್ಯತೆ ಸಂಧ್ಯಾ ಸೂರ್ಯೇಂದೂ ರಜನಿ ಪ್ರದೋಷ ದ್ವಾಂತ ವಾಸರ ಇತಿ. ಇತೋಪಿ ಕ್ರಿಸ್ತಪ್ಪ ಅಸ್ತಿ ಪ್ರಾರ್ಥ ಪ್ರಾತರ್ಮ ಪ್ರಾತರ್ ಮಧ್ಯಾಹ್ನ ಮೃಗಾಯ ಶೈಲ ಶೈಲತಾರ್ ವನ ವಾಸರ ಸಂಭೋಗ ವಿಪ್ರಲಂಬೌ ಚ ಮುನಿಸರ್ಗ ಪುರದ್ವಾರ. ವಿಶ್ವನಾಥ ಈ ಐದು ಶ್ಲೋಕಗಳ ಮೂಲಕ ಆ ಮಹಾಕಾವ್ಯದ ಲಕ್ಷಣ ವರ್ಣನೆ ಮಾಡ್ತಾ ಹೋಗ್ತದೆ. ದಂಡಿಯು ಕೂಡ ತನ್ನ ಕಾವ್ಯದರ್ಶದಲ್ಲಿ ಇದೇ ಲಕ್ಷಣವನ್ನ ಬೇರೆ ರೀತಿ ಅನ್ಯ ರೂಪದಲ್ಲಿ ಹೇಳ್ತಾ ಇದ್ದಾನೆ. ಮಹಾಕಾವ್ಯವಲ್ಲದ್ದು ಯಾವುದದು? ಲಘು ಕಾವ್ಯ ಅಂತ ಹೇಳ್ತಾನೆ. ಅಂತ ಖಂಡಕಾವ್ಯ ಅಂತ ಕೂಡ ಕರಿತಾ ಹೋಗ್ತೀವಿ, ಖಂಡಕಾವ್ಯ ಅಂತ ಕೂಡ ಕರಿತಾ ಹೋಗ್ತೀವಿ. ಮತ್ತೆ ಗೀತ ಕಾವ್ಯ ಅಂತ ಕೂಡ ನೋಡ್ತಾ ಹೋಗ್ತೀವಿ. ಇಲ್ಲಿ ಲಘು ಕಾವ್ಯದಲ್ಲಿ ಎಕ್ಸಾಮ್ ಕೇಳ್ಬೋದು, ಲಘು ಕಾವ್ಯ ಕತಿ ಪ್ರಭೇದ ಸಂತಿ ಷಟ್ ಪ್ರಭೇದ ಸಂತಿ. ಯಾವುದು ಲಘು ಕಾವ್ಯದಲ್ಲಿ ಆರು ಪ್ರಭೇದಗಳಿದವಲ್ಲ, ಯಾವುದಾಗಾದ್ರೆ? ವಕ್ರೋಕ್ತಿ ಕಾವ್ಯ. ಹಾಗಂದ್ರೆ ಏನು? ಚಿತ್ರಕಾವ್ಯ, ತಂದಾನ ಇತ್ಯಾದಿ ವಿಚಾರ ತತ್ರ ಸಂತಿ. ವಕ್ರೋಕ್ತಿ ಕಾವ್ಯ, ನೀತಿ ಕಾವ್ಯ ಪ್ರಥಮತಃ ವಕ್ರೋಕ್ತಿ, ದ್ವಿತೀಯತಃ ನೀತಿ ಕಾವ್ಯ. ನೀತಿ ಮಾರ್ಗ ಪೂರ್ವೋಕ್ತವಾರು. ಸ್ತೋತ್ರಕಾವ್ಯ, ಸಂದೇಶ ಕಾವ್ಯ, ಸುಭಾಷಿತ, ಚಾರಿತ್ರಿಕ ಕಾವ್ಯ. ಲಘು ಕಾವ್ಯ ಷಡ್ ಭೇದ ಸಂತಿ. ವಕ್ರೋಕ್ತಿ ಕಾವ್ಯ ಸಂದಾನಸ ವಿಚಾರಮಸ್ತಿ, ಚಿತ್ರಕಾವ್ಯಸ ವಿಚಾರಮಸ್ತಿ. ನೀತಿ ಕಾವ್ಯ ಮಾರ್ಗದರ್ಶನ ದಾತಿ ಈದೃಶ ಗಚ್ಚತು ಈದೃಶ ಪಠತು ಇತಿ ಮಾರ್ಗದರ್ಶನ ಗರತಿ, ಶ್ರೇಷ್ಠ ಮಾರ್ಗ ದರ್ಶಯತಿ ಇತ ನೀತಿ ಕಾವ್ಯ. ಸ್ತೋತ್ರಕಾವ್ಯ ಉಕ್ತವಾನ್ ದೇವತಾಂ ದೃಷ್ಟ್ವಾ ಎತ್ತದ್ದು ನಿವಾರಣಾರ್ಥಂ ದೋಷ ನಿವಾರಣಾರ್ಥಂ ಅಥವಾ ತಸ್ಯ ಮನಸ್ಸಿ ಕಿಮಿಚ್ಛಾ ಅಸ್ತಿ ಪ್ರಾರ್ಥನಾ ಮೂಲಕಿನ ಸ್ತೋತ್ರಂ ಪಠಿಸ್ಕ ಎತ್ತದ್ದು ಸ್ತೋತ್ರ ಕಾವ್ಯಂ ಪೂರ್ವ ಉಕ್ತವನ್. ಸಂದೇಶ ಕಾವ್ಯಂ ಸುಭಾಷಿತ, ಚಾರಿತ್ರ ಕಾವ್ಯ ಏತದ ಷಟ್ ಪ್ರಭೇದ ಸಂತಿ ಎತ್ತದು ಲಘು ಕಾವ್ಯಸ ಪ್ರಭೇದ. ಕಾವ್ಯಸ ಪ್ರಯೋಜನ, ಕಾವ್ಯಸ ಪ್ರಯೋಜನ ಇದು ಸತ್ಯ ಪಶ್ಯಾಮಃ. ಮಮ್ಮಟಃ ಕಾವ್ಯಪ್ರಕಾಶೆ ಉಕ್ತವಾನ್, ಕಾವ್ಯಂ ಯಶಸರ್ಥಕೃತೆ ವ್ಯವಹಾರವಿದೆ ಶಿವೇತರಕ್ಷತೆ ಸದ್ಯ ಪರಪಲ ನಿವೃತ್ತೇ ಕಾ ಸಂಹಿತ ತಯೋಪದೇಶ ವಿಜಯತಿ. ಮಮ್ಮಟಃ ತಸ್ಯ ಕಾವ್ಯಪ್ರಕಾಶೆ ಕಾವ್ಯಸ್ಯ ಪ್ರಯೋಜನ ಇದು ಸೇವ ಉಕ್ತವಾನ್.
ವಿಶ್ವನಾಥ ತಸ್ಯ ಸಾಹಿತ್ಯ ದರ್ಪಣೆ ಉಕ್ತವಾನ್ ಕಾವ್ಯಸ್ಯ ಪ್ರಯೋಜನಂ ಚತುರ್ವರ್ಗ ಫಲಪ್ರಾಪ್ತಿಃ ಚತುರ್ವರ್ಗ ಫಲಪ್ರಾಪ್ತಿಃ ಸುಖಮಲ್ಪಾದ್ಯಾಮಪಿ ಚತುರ್ವರ್ಗ ಫಲಪ್ರಾಪ್ತಿಃ ಸುಖಮಲ್ಪಾದ್ಯಾಮಪಿ ಕಾವ್ಯದೇವಾಯತಸ್ತೇನ ಕಾವ್ಯದೇವಾಯತಸ್ತೇನ ತತ್ಸ್ವರೂಪಂ ರೂಪ್ಯತೆ ಕ್ಷಮ್ಯತಾ ನಿರೂಪ್ಯತೆ ಚತುರ್ವರ್ಗ ಫಲಪ್ರಾಪ್ತಿಃ ಸುಖಮಲ್ಪಾದ್ಯಾಮಪಿ ಕಾವ್ಯದೇವಾಯತಸ್ತೇನ ತತ್ಸ್ವರೂಪಂ ನಿರೂಪ್ಯತೆ ಇತಿ ವಿಶ್ವನಾಥ ತಸ್ಯ ಸಾಹಿತ್ಯ ದರ್ಪಣೆ ಕಾವ್ಯಸ್ಯ ಪ್ರಯೋಜನಂ ಉಕ್ತವಾನ್ ಭಾಮಾಪಿ ಉಕ್ತವಾನ್ ಧರ್ಮಾರ್ಥ ಕಾಮ ಮೋಕ್ಷೇಶು ಧರ್ಮಾರ್ಥ ಕಾಮ ಮೋಕ್ಷೇಶು ವೈಚಕ್ಷಣ್ಯಂ ಕಲಾಸು ಚ ಧರ್ಮಾರ್ಥ ಕಾಮ ಮೋಕ್ಷೇಶು ವೈಚಕ್ಷಣ್ಯಂ ಕಲಾಸು ಚ ಕರೋತಿ ಕೀರ್ತಿಂ ಪ್ರೀತಿಂಚ ಸಾಧು ಕಾವ್ಯ ನಿಷೇವಣಂ ಧರ್ಮಾರ್ಥ ಕಾಮ ಮೋಕ್ಷೇಶು ವೈಚಕ್ಷಣ್ಯಂ ಕಲಾಸು ಚ ಕರೋತಿ ಕೀರ್ತಿಂ ಪ್ರೀತಿಂಚ ಸಾಧು ಕಾವ್ಯ ನಿಷೇವಣಮಿತಿ ಭಾಮಃ ಅಪಿ ಕಾವ್ಯಸ್ಯ ಪ್ರಯೋಜನ ಉಕ್ತವಾನ್ ಅನಂತರ ಎತದು ಇಕ್ಷಾ ಮಧ್ಯಪಿ ಎತದು ಕಾವ್ಯಂ ಸತ್ತ ಕೃತೆ ಇದು ಕಾವ್ಯಸ್ಯ ಪ್ರಯೋಜನ ಕಃ ಉಕ್ತವಾನ್ ಅಮ್ಮಟಃ ಚತುರ್ವರ್ಗ ಪರಪ್ರತಿ ಕಃ ಉಕ್ತ ವಿಶ್ವನಾಥ ಧರ್ಮಾರ್ಥ ಕಾಮೋಕ್ಷಿಸು ಡ್ಯಾಶ್ ಭಾಮಹ ಈತ ಶಿವ ಪ್ರಶ್ನ ಬರ್ಬೋದು ಪ್ರಶ್ನೆ ಬರ್ಬೋದು ಈ ರೀತಿಯಾಗಿ ಹಾಗೆ ನಾವು ಕಾವ್ಯದ ಬಗ್ಗೆ ಕೆಲವು ಅಂಶಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗಿದ್ದೀವಿ. ಈ ಕಾವ್ಯದಲ್ಲಿ ಉಪಜೀವ್ಯ ಕಾವ್ಯಗಳು ಅಂತ ಕರಿತಾ ಹೋಗ್ತೀವಿ, ಉಪಜೀವ ಕಾವ್ಯಗಳು ಅಂತ ಕರಿತಾ ಹೋಗ್ತೀವಿ. ಅಲ್ಲಿ ಪ್ರತಿಭೆ ಆ ಪ್ರತಿಭಾಶಾಲಿ ಆ ಕವಿಗಳಿಂದ ಕೂಡಿರುವಂತದ್ದಿಂದ ಮರ್ಮಸ್ಪರ್ಶವಾಗಿರುವಂತೆ ಕಾವ್ಯಗಳಿಗೆ ಪ್ರೇರಣೆ ನೀಡ್ತಾ ಹೋಗಿರ್ತಾರೆ, ಅವುಗಳನ್ನ ರಚನೆ ಮಾಡಿರ್ತಾರೆ. ಅಂತಹ ಕವಿಗಳು ರಚನೆ ಮಾಡುವಂತಹ ಗ್ರಂಥವೆಂದೇ ಅದನ್ನ ಉಪಜೀವ ಕಾವ್ಯಗಳು ಅಂತ ಕರಿತಾ ಹೋಗ್ತೀವಿ. ಆ ಒಂದು ಕಾವ್ಯಗಳ ಬಗ್ಗೆ ಕೂಡ ಸ್ವಲ್ಪ ನೋಡ್ಬೇಕಾಗತ್ತೆ. ಉಪಜೀವ್ಯ ಕಾವ್ಯಗಳು ಅಂತ ಕರಿತಾ ಹೋಗ್ತೀವಿ. ಅದಾದ ನಂತರ ಇಲ್ಲಿ ಐತಿಹಾಸಿಕ ಕಾವ್ಯಗಳು ಅಂತ ನೋಡ್ತಾ ಹೋಗ್ತೀವಿ. ಐತಿಹಾಸಿಕ ಕಾವ್ಯಗಳು ಯಾವ್ದಿರ್ಬೋದಾಗಾದ್ರೆ ಇದು ಅಂತ ಯೋಚನೆ ಮಾಡಿದಾಗ ಇಲ್ಲಿ ಉಪಜೀವ್ಯ ಕಾವ್ಯಗಳಿದ್ದಾವೆ. ಅದಕ್ಕೆ ಮೂರನ್ನು ನೋಡ್ತಾ ಮುಖ್ಯವಾಗಿ ಹೇಳ್ತಾ ಹೋಗ್ತಾರೆ, ರಾಮಾಯಣ ಮಹಾಭಾರತ ಮತ್ತೆ ಶ್ರೀಮದ್ ಭಗವತ ಅಂತ ಹೇಳ್ತಾ ಹೋಗ್ತಾರೆ. ಆಕ್ಚುಲಿ ಆ ರಾಮಾಯಣ ಮಹಾಭಾರತ ಎರಡೂ ಕಾವ್ಯ ರತ್ನಗಳು ಏನಿದ್ದಾವೆ, ಅವೆರಡೂ ಭಾರತೀಯ ಧರ್ಮದ ವಿಕಾಸದ ಬಗ್ಗೆ ವಿಸ್ತಾರವಾಗಿ ತಿಳಿಸ್ತಾ ಹೋಗ್ತವೆ. ಭಾಗವತ ಏನಾಗಿದೆ ಅಂದ್ರೆ ವಿದ್ವಾಂಸ ದೃಷ್ಟಿಯಲ್ಲಿ ಭಾರತೀಯ ಸಾಹಿತ್ಯದಲ್ಲಿ ಕಂಡು ಬರುವಂತ ಒಂದು ಮಾಧುರ್ಯ ಸರಸ್ವತ ಹೃದಯಕ್ಕೆ ಆಹ್ಲಾದ ಕಥೆಯನ್ನು ನೀಡುವಂಥದ್ದು ರಸೋ ವೈ ಸಹ ಎಂಬ ಪ್ರತ್ಯಕ್ಷ ನಿರ್ದೇಶನವನ್ನು ನೀಡುವಂಥದ್ದು ರಸಿಕ ಶಿರೋಮಣಿ ಶ್ಯಾಮರಸುಂದರನ ಲಲಿತವಾದಂತಹ ಲೀಲೆಗಳ ಬಗ್ಗೆ ಆ ಒಂದು ಕಲ್ಪನೆಯನ್ನ ತಿಳಿಸ್ತಾ ಹೋಗುತ್ತೆ. ಅದ್ರ ಬಗ್ಗೆ ನಾವು ಈ ಭಾಗವತ ಕೂಡ ನೋಡ್ತಾ ಹೋಗ್ತೀವಿ. ರಾಮಾಯಣ ಮಹಾಭಾರತ ಮಸ್ತಿಕಲ ರಾಮಾಯಣ ಮಹಾಭಾರತ ಮಧ್ಯಕ್ಕೆ ಕಿಂಚಿತ್ ಪಶ್ಯಾಮಃ. ವಿಶ್ವ ಸಾಹಿತ್ಯ ಶ್ರೇಷ್ಠತಮ ಕೃತಿ ಅಸ್ತಿ, ಅಗ್ರ ತಾಂಬೂಲ್ಯಂ ಅಸ್ತಿ, ಆದಿ ಕಾವ್ಯ ಇತಿ ಕರೋತಿ. ಶ್ರೀಮದ್ ರಾಮಾಯಣ ಪ್ರಸಿದ್ಧ ಕೃತಿ ವಾಲ್ಮೀಕಿ ಲಿಖಿತವಾನ್. ಎತದು ಸಂಸ್ಕೃತ ಕಾವ್ಯ ನದಿ ಇತಿ
ರಾಮಾಯಣ ಮೂಲ ಇತಿ ಉಕ್ತವಂತ ಸಂಸ್ಕೃತ ಕಾವ್ಯಕ್ಕೆ ರಾಮಾಯಣವೇ ಮೂಲವಾಗಿದೆ ಮಹಾನದಿಯಾಗಿದೆ ಸಾವಿರಾರು ಕವಿಗಳ ಪ್ರತಿಭೆಗೆ ಸ್ಫೂರ್ತಿದಾಯಕವಾಗಿದೆ ಅನಾದಿ ಕಾಲದಿಂದಲೂ ಕೂಡ ಭರತ ಭೂಮಿಯನ್ನ ಪಾವನಗೊಳಿಸಿಕೊಂಡು ಪುಣ್ಯ ಗಂಗೆಯಾಗಿದೆ ಅಂತ ಹೇಳ್ತಾ ಹೋಗ್ತಾರೆ ಹೆಚ್ಚು ಸಪ್ತ ಕಾಂಡ ಸಂತಿ ಬಾಲಕಾಂಡ ಅಯೋಧ್ಯಕಾಂಡ ಅರಣ್ಯಕಾಂಡ ಸ್ಕಿಂದ ಸುಂದರ ಕಾಂಡ ಯುದ್ಧಕಾಂಡ ಉತ್ತರಕಾಂಡ ರಾಮಾಯಣೆ ಸಪ್ತಕಾಂಡ ಸಂತಿ ಅತ್ರ ಏಕೈಕ ವಿಷಯ ವರ್ಣನ ಪಶ್ಯಾಮಃ ಆದಿಕಾವ್ಯೆ ಚತುರ್ವಿಂಶತಿ ಸಹಸ್ರ ಸಂಹಿತಾ ಶ್ಲೋಕಾ ಸಂತಿ 24,000 ಶ್ಲೋಕಗಳಿದೆ ಒಳಗೊಂಡಿದೆ ಪ್ರಸಿದ್ಧ ಗಾಯತ್ರಿ ಮಂತ್ರ ಅಕ್ಷರಗಳನ್ನು ಒಳಗೊಂಡಿರುವಂತಹ ಸಂಖ್ಯೆ ಸಹಸ್ರ ಗುಣವಾದಂತಹ 24,000 ಶ್ಲೋಕಗಳನ್ನು ಒಳಗೊಂಡಿರುವಂಥದ್ದು ರಾಮನ ಪಿತೃಭಕ್ತಿ ಬಂಧುನಿಷ್ಠೆ ಶರಣಾಗತ ವತ್ಸಲ ಸತ್ಯವಾದಿ ಮಹಾವೀರ ದೀನರಕ್ಷಕ ಧರ್ಮಪಾಲಕ ದುಷ್ಟ ಸಂಹಾರಕ ಎಲ್ಲರೂ ಕೂಡ ಅನುಗ್ರಹಿಸುವಂತ ಒಂದು ಮಹಾಮಹಿಮನು ಕೂಡ ಆಗಿದ್ದಾನೆ ಸುಂದರನೂ ಆಗಿದ್ದಾನೆ ಆ ಒಂದು ವಿಚಾರವನ್ನಲ್ಲಿ ಚರ್ಚಿಸಲಾಗಿದೆ ರಾಮಾಯಣದಲ್ಲಿ ಮಾತಾ ಪಿತೃಗಳಲ್ಲಿ ಇರುವಂತಹ ಭಕ್ತಿ ನೋಡ್ತೀವಿ ರಾಮನಿಂದ ಬಂಧು ನಿಷ್ಠೆ ನೋಡ್ತಾ ಹೋಗ್ತೀವಿ ಶರಣಾಗತ ವತ್ಸಲನಾಗಿದ್ದಾನೆ ಸತ್ಯ ಪ್ರಿಯನೂ ಆಗಿದ್ದಾನೆ ಮಹಾವೀರನೂ ಆಗಿದ್ದಾನೆ ದೀನ ರಕ್ಷಕನೂ ಆಗಿದ್ದಾನೆ ಧರ್ಮ ಪಾಲಕನೂ ಆಗಿದ್ದಾನೆ ದುಷ್ಟ ಸಂಹಾರಕನೂ ಆಗಿದ್ದಾನೆ ಸುಂದರನೂ ಆಗಿರುವಂತವನು ರಾಮನಾಗಿದ್ರೆ ಸೀತೆ ತಸ್ಯ ಪಾವಿತ್ರತೆ ಸಂಕೇತ ರೂಪೇಣ ರಾಮಸ್ಯ ಸಹಧರ್ಮಚಾರಿಣಿ ಆಕೆ ಇರುವಂಥದ್ದು ಅನ್ವರ್ತನಮವಾಗಿದೆ ಯೋಗ್ಯಳಾಗಿದ್ದಾಳೆ ಲಕ್ಷ್ಮಣ ರಾಮನ ತನ್ನ ನೆರಳಿನಂತೆ ಹಿಂಬಾಲಿಸ್ತಾ ಹೋಗುವಂತ ವಿಚಾರವನ್ನು ನೋಡ್ತಾ ಹೋಗ್ತೀವಿ ಭರತಃ ಭ್ರಾತೃಪ್ರೇಮ ಹನುಮಂತಸ್ಯ ಸ್ವಾಮಿ ಭಕ್ತಿ ಶ್ರೀರಾಮ ಸುಗ್ರೀವ ಭೀಷಣರ ಮೈತ್ರಿ ದುಷ್ಟತೆಯ ಒಂದು ಪ್ರತೀಕವಾದಂತಹ ರಾವಣನ ಸಂಹಾರ ಧರ್ಮಕ್ಕೆ ಜಯವೆಂಬ ಪ್ರತಿಪಾದನೆ ಮೊದಲಾದ ವಿಷಯಗಳನ್ನ ಈ ಒಂದು ರಾಮಾಯಣದಲ್ಲಿ ನೋಡ್ತಾ ಹೋಗ್ತೀವಿ ರಾಮಾಯಣ ಒಂದು ಕಡೆ ಮಹರ್ಷಿಗಳ ದಿವ್ಯ ದರ್ಶನ ಒಂದು ನಿರ್ಮೂಲ ಸರೋವರದ ಒಂದು ಮಹಾಕಾವ್ಯದಂತೆ ಇದೆ ಇನ್ನೊಂದು ಕಡೆ ಮುಂದಿನ ಕವಿಗಳಿಗೆಲ್ಲರೂ ಕೂಡ ಮಾರ್ಗದರ್ಶಿಯಾಗಿರುವಂಥದ್ದು ಮೂಲ ಕಾವ್ಯವಾಗಿರುವಂಥದ್ದಾಗಿದ್ರೆ ಇತಿಹಾಸ ಮತ್ತೆ ವೇದ ಸಾರ ಗ್ರಂಥಗಳ ವೇದ ಶಾಸ್ತ್ರ ಗ್ರಂಥಗಳ ಮತ್ತೆ ಸಾರಗಳನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತೀಯ ಒಂದು ಜೀವನಕ್ಕೆ ಜೀವಿತವಾಗಿರುತ್ತೆ ನಾವು ನೋಡ್ತಾ ಹೋಗ್ತೀವಿ ಪಂಡಿತ ಪಾಮರರ ಬುದ್ಧಿ ಆ ಮನಸ್ಸುಗಳಿಗೆ ರುಚಿಸಬಲ್ಲಂತ ಎಲ್ಲ ವಯಸ್ಸಿನ ಜನರ ಆಕರ್ಷಣೆ ಮಾಡುವಂತ ಪಾತ್ರ ಸನ್ನಿವೇಶಗಳನ್ನ ಒಳಗೊಂಡಿರುವಂಥದ್ದು ಶ್ರೇಷ್ಠವಾಗಿರುತ್ತ ಗ್ರಂಥ ರಾಮಾಯಣ ಅದರ ಕಥೆಯು ಹೃದಯ ಸ್ಪರ್ಶಿಯಾಗಿಯೂ ಇದೆ ಗಂಭೀರವೂ ಇದೆ ಕಾವ್ಯ ಕೌಶಲ್ಯದ ಕೂಡಿರುವಂಥದ್ದು ಮನೋಹರವಾಗಿರುವಂತಹ ವರ್ಣನೆಗಳಿಂದ ಕೂಡಿರುವಂಥದ್ದು ರಮಣೀಯವಾಗಿರುವಂಥದ್ದು ಶೈಲಿಯಲ್ಲಿ ಸರಳವೂ ಸುಂದರವೂ ಕರ್ಣ ಮಧುರವೂ ಆಗಿರುವಂತಹ ರಾಮಾಯಣವಾಗಿದೆ ಉತ್ತಮ ಆದರ್ಶಗಳನ್ನು ಉಜ್ವಲ ಧರ್ಮವನ್ನು ಸುಂದರವಾಗಿ ಮತ್ತೆ ಹೃದಯ ಸ್ಪರ್ಶಿಯಾಗಿ ತೋರಿಸಿಕೊಳ್ಳುವಂತಹ ಮತ್ತೊಂದು ಕಾವ್ಯ ಭಾರತದಲ್ಲಿ ಎಲ್ಲೂ ಇದು ಬಿಟ್ಟರೆ ಅಲ್ಲೂ ಸಿಗೋದೇ ಇಲ್ಲ ಸಾಧ್ಯ ಇಲ್ಲ ಇಡೀ ವಿಶ್ವದಲ್ಲಿಯೇ ಇದೊಂದು ಶ್ರೇಷ್ಠ ಗ್ರಂಥ ಅಂತ ನಾವು ಹೇಳ್ಬೋದು ಹಾಗೆ ಈ ಒಂದು ರಾಮಾಯಣದಲ್ಲಿ ಬಾಲಕಾಂಡ ಏನ್ ಬರುತ್ತೆ ಆ ಒಂದು ರಾಮ ಲಕ್ಷ್ಮಣ ಭರತ ಇವರೆಲ್ಲರೂ ಬಾಲ್ಯದಲ್ಲಿ ಅವರ ಜೀವನ ಕ್ರಮ ಹೇಗಿತ್ತು ಹಾಗೆ ಶಿಕ್ಷಣ ಪದ್ಧತಿಗಳು ಅಧ್ಯಯನ ಮಾಡುತ್ತೆ ಸಂಪೂರ್ಣ ಗುರುಕುಲದ ಎಲ್ಲವನ್ನು ನೋಡ್ತಾ ಹೋಗ್ತೀವಿ ಅಯೋಧ್ಯೆ ಕಾಂಡ ಏನಾಗುತ್ತೆ ಅಂದ್ರೆ ಆ ರಾಮನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ತನ್ನ ಪಿತೃನಾದಂತಹ ದಶರಥನಲ್ಲಿ ಚಿಂತನೆ ಮಾಡಿ ಅಯೋಧ್ಯೆಯಲ್ಲಿ ಆ ಒಂದು ಪಟ್ಟಾಭಿಷೇಕ ವ್ಯವಸ್ಥೆ ಮಾಡುವಂತ ಸನ್ನಿವೇಶ ಆಗತ್ತೆ ಆದ್ರೆ ಆ ಒಂದು ಅಂತರ್ಯ ದುಷ್ಕೃತ್ಯದಿಂದ ಕೈಕೇಯಿಯ ವರದ ನಿಮಿತ್ತವಾಗಿ ಅವನ ಅರಣ್ಯಕ್ಕೆ ಹೋಗ್ಬೇಕಾಗತ್ತೆ ದಶರಥನು ಆ ಕೈಕೇಯಿಗೆ ವರ ಕೊಟ್ಟಿರ್ತಾನೆ ಆ ಒಂದು ಸನ್ನಿವೇಶದ ನಿಮಿತ್ತವಾಗಿ ಸನ್ನಿವೇಶ ಬಂದಾಗ ಅದನ್ನ ಕೇಳ್ತಾಳೆ ರಾಮನಿಗೆ ಪಟ್ಟಾಭಿಷೇಕ ಆಗ್ಬೇಕ ಸನ್ನಿವೇಶದಲ್ಲಿ ರಾಮನ ವನವಾಸಕ್ಕೆ ಹೋಗ್ಬೇಕು ಅಂತ ತನ್ನ ಪುತ್ರನಾದಂತಹ ಭರತನ ಪಟ್ಟಾಭಿಷೇಕ ಅಂತ ಕೇಳಿದ ಸನ್ನಿವೇಶದಲ್ಲಿ ಆ ವಿಚಾರ ಎಲ್ಲ ಅಯೋಧ್ಯೆಯಲ್ಲಾಗುತ್ತೆ
ಅನ್ನು ಅರಣ್ಯಕ್ಕೆ ಹೊರಡ್ತಾ ಇದ್ದೀನಿ. ಅರಣ್ಯಕ್ಕೆ ಹೋಗ್ತಾನೆ, ಅದೆಲ್ಲ ಅರಣ್ಯ ಕಾಂಡವಾಗಿದ್ರೆ ಆ ಅರಣ್ಯ ಕಿಷ್ಕಿಂಧದಲ್ಲಿ ಯುದ್ಧ ಆಗುತ್ತೆ. ಹಾಗೆ ಸುಂದರಕಾಂಡ ಇದೆ, ಸುಂದರಕಾಂಡದಲ್ಲಿ ಅಶೋಕ ವನವನ್ನ ಭಗ್ನ ಮಾಡ್ಬಿಡ್ತಾನೆ, ಅಶೋಕ ವನವನ್ನ ಭಗ್ನ ಮಾಡ್ಬಿಡ್ತಾನೆ. ಅಶೋಕ ರಾಮ ಸೀತೆಯನ್ನ ಕಳ್ಕೊಂಡು ದುಃಖಿತರಾಗಿರ ಸನ್ನಿವೇಶದಲ್ಲಿ, ಸೀತೆ ಅನ್ವೇಷಣೆ ಮಾಡಕ್ಕೆ ಬಂದ ಸನ್ನಿವೇಶದಲ್ಲಿ ಅಶೋಕವನದಲ್ಲಿ ಸಂಪೂರ್ಣ ಶ್ರೇಷ್ಠವಾಗಿರುವಂತಹ ಆ ಸೌಂದರ್ಯದ ಕೂಡುವಂತಹ ಆ ಒಂದು ಸುಂದರವಾದಂತಹ ಆ ಒಂದು ವನವನ್ನ ಭಗ್ನ ಮಾಡ್ತಾರೆ. ಆ ವಿಚಾರವೇ ಸುಂದರಕಾಂಡ. ಯುದ್ಧಕಾಂಡ ರಾಮ ಮತ್ತೆ ರಾವಣರ ಯುದ್ಧ ಆಗುತ್ತೆ, ಆ ಒಂದು ವಿಚಾರ ಒಳಗೊಂಡಿದ್ದು ಯುದ್ಧಕಾಂಡವಾಗಿದೆ. ಉತ್ತರಕಾಂಡ ಅಂದ್ರೆ ಯುದ್ಧದ ನಂತರ ವಾಪಸ್ ಅರಮನೆಗೆ ಬಂದು ಪಟ್ಟಾಭಿಷೇಕಾಗುವಂತ ವಿಚಾರ ನೋಡ್ತೀವಿ, ಇದೆಲ್ಲ ಉತ್ತರಕಾಂಡ ಆಗುತ್ತೆ. ಇದು ರಾಮಾಯಣದ ಒಂದು ಸಂಕ್ಷಿಪ್ತ ವಿಚಾರವಾದ್ರೆ ಮಹಾಭಾರತ ಒಂದು ಸಂಕ್ಷಿಪ್ತ ವಿಚಾರ ನೋಡಕ್ ಹೋಗೋಣ. ಮಹಾಭಾರತ ಕೂಡ ಭಾರತ ದೇಶದ ಒಂದು ಐತಿಹಾಸಿಕ ಮಹಾಕಾವ್ಯವಾಗಿದೆ. ವ್ಯಾಸ ಮಹರ್ಷಿ ರಚನೆ ಮಾಡಿರುತ್ತಾ ಈ ಮಹಾಭಾರತವು ಭಾರತೀಯರಿಗೆ ಪ್ರಿಯವೂ ಆಗಿದೆ, ಪೂಜೆಯೂ ಆದಂತ ಒಂದು ಗ್ರಂಥವಾಗಿದೆ. ಕವಿರ ಸ್ಫೂರ್ತಿಗೆ ಉಗಮಸ್ಥಾನಮಸ್ತಿ. ಭಾರತಕಾಂಡಸ್ಯ ಅಮೂಲ್ಯ ಆಸ್ತಿ, ಗಾತ್ರದಲ್ಲಿ ಬೃಹತ್ ಆಗಿರುತ್ತದ್ದು, ಗುಣದಿಂದಲೂ ಬೃಹತ್ ಆಗಿರುತ್ತ ದೊಡ್ಡ ಗ್ರಂಥವಾದಂತಾಗಿದೆ. ಭಾರತಂ ಪಂಚಮೋ ವೇದ ಅಂತ ಕರೀತಾರೆ, ಭಾರತಂ ಪಂಚಮೋ ವೇದ ಅಂತ ಕರೀತಾರೆ ಯಾವುದನ್ನ, ಮಹಾಭಾರತವನ್ನ. ವೇದಗಳಿಗೆ ಸಮಾನವಾದಂತ ಕಾವ್ಯ ಎಂದೂ ಕೂಡ ಇಲ್ಲ, ಸಮಾನವಾಗಿರೋದು ಭಾರತಂ ಪಂಚಮ ವೇದ ಅಂತ ಕರಿತೀವಿ. ಈ ರೀತಿಯಾಗಿ ಹಿಂದಿನ ಕಾಲದಲ್ಲೇ ಕೊಂಡಾಡಿರೋದನ್ನ ನೋಡ್ತಾ ಹೋಗ್ತೀವಿ. ಈ ಭಾರತವನ್ನ ಆದಿಪರ್ವ, ಸಭಾಪರ್ವ ಮೊದಲಾದ 18 ಪರ್ವಗಳಿಂದ ನೋಡ್ತಾ ಹೋಗ್ತೀವಿ. 18 ಪರ್ವಗಳಿಂದ ಈ ಒಂದು ಮಹಾಭಾರತವನ್ನು ನೋಡ್ತಾ ಹೋಗ್ತೀವಿ. ರಾಮಾಯಣಕ್ಕೂ ಮಹಾಭಾರತಕ್ಕೂ ನಾವು ಇವತ್ತು ಏನು ಎರಡು ಏನಿದೆ, ಎರಡೂ ಕೂಡ ನಮ್ಮ ಜೀವನದಲ್ಲಿ ಇವತ್ತಿನ ಪ್ರಸ್ತುತತೆಯಲ್ಲಿ ವಾಸ್ತವಿಕವಾಗಿ ಇರುವಂತದ್ದು ನಾನು ನೋಡ್ತಾ ಹೋಗ್ತೀವಿ. ಆದ್ರೆ ಇಲ್ಲಿ ನಾನು 18 ಪರ್ವಗಳು ಅಂತ ಹೇಳಿದೆ, ಆದಿಪರ್ವ, ಭೀಷ್ಮ ಪರ್ವ, ಸ್ತ್ರೀ ಪರ್ವ, ಮೌಸಲಾ ಪರ್ವ, ಸಭಾಪರ್ವ, ದ್ರೋಣ ಪರ್ವ, ಶಾಂತಿ ಪರ್ವ, ಮಹಾಪ್ರಸ್ಥಾನ ಪರ್ವ, ವನಪರ್ವ, ಕರ್ಣಪರ್ವ, ಅನುಶಾಸನ ಪರ್ವ, ಸ್ವರ್ಗಾರೋಹಣ ಪರ್ವ, ವಿರಾಟ ಪರ್ವ, ಶಲ್ಯ ಪರ್ವ, ಅಶ್ವಮೇಧಿಕ ಪರ್ವ, ಉದ್ಯೋಗ ಪರ್ವ, ಸೌಪ್ತಿಕ ಪರ್ವ, ಆಶ್ರಮ ವಾರ್ಷಿಕ ಪರ್ವ, ಇತಿ ಅಷ್ಟಾದಶ ಪರ್ವಗಳನ್ನ ನೋಡ್ತಾ ಹೋಗ್ತೀವಿ. ಶತಸಹಸ್ರ ಸಂಹಿತ ಅಂತ ಕರಿತಾ ಹೋಗ್ತೀವಿ, ಅಂದ್ರೆ 100,000+ ಶ್ಲೋಕಗಳನ್ನ ಒಳಗೊಂಡಿದೆ. ಭಾರತ ರಾಮಾಯಣದಲ್ಲಿ ಸಪ್ತ ಕಾಂಡಗಳಿದಾವೆ, ಇಲ್ಲಿ ಅಷ್ಟಾದಶ ಪರ್ವಗಳಿದಾವೆ, ಅಲ್ಲಿ 24,000 ಶ್ಲೋಕಗಳಿದ್ರೆ 100,000+ ಶ್ಲೋಕಗಳನ್ನ ನೋಡ್ತಾ ಹೋಗ್ತೀವಿ. ಮಹಾಭಾರತ ಕರ್ತೃ ವೇದವ್ಯಾಸ ಅಂತ ಕರಿತೀವಿ, ಶಕ್ತಿಯ ಪೌತ್ರರು, ಪರಾಶರ ಪುತ್ರ, ಬ್ರಹ್ಮರ್ಷಿ, ಸತ್ಯವ್ರತರ, ಬಾದರಾಯಣ, ಕೃಷ್ಣದ್ವೈಪಾಯನ, ಹೀಗೆ ಅನೇಕ ಹೆಸರುಗಳನ್ನ ಕರಿತಾ ಹೋಗ್ತೀವಿ. ವೇದವ್ಯಾಸ, ಶಕ್ತಿಯ ಪೌತ್ರರು, ಪರಾಶರ ಪುತ್ರ, ಬ್ರಹ್ಮರ್ಷಿಗಳು, ಸತ್ಯವ್ರತರು, ಬಾದರಾಯಣ, ಕೃಷ್ಣದ್ವೈಪಾಯನ, ಇತಿ ಅನೇಕ ನಾಮಾನಿ ಸಂತಿ. ಮಹಾಭಾರತವು ರಾಷ್ಟ್ರಕಾವ್ಯ. ವ್ಯಾಸ ಮಹರ್ಷಿಗಳು ಮಹಾಭಾರತದ ಪ್ರಣೇತರಾದಷ್ಟೇ ಅಲ್ಲದೆ ಈ ಒಂದು ಸ್ಟೋರಿ ಗಣ್ಯ ಪಾತ್ರವೂ ಸಹ ಆಗಿದೆ. ಸತ್ಯವತಿ ಪರಾಶರ ಪುತ್ರರಾದಂತಹ ಇವರು ಕೃಷ್ಣದ್ವೈಪಾಯನ ಎಂಬ ಜನ್ಮ ನಾಮಾಂಕಿತವನ್ನು ಪಡೆದುಕೊಂಡಿದ್ದಾರೆ. ಸತ್ಯವತಿ ಪರಾಶರ ಪುತ್ರರಾದಂತಹ ಇವರು ಕೃಷ್ಣದ್ವೈಪಾನ ಎಂಬ ಜನ್ಮ ನಾಮಾಂಕಿತವನ್ನು ಪಡೆದುಕೊಂಡಿದ್ದಾರೆ. ಅನಂತ ವೇದಗಳನ್ನ ವಿಭಜಿತ ಕಾರಣಕ್ಕೆ ವೇದ ವ್ಯಾಸ ಅಂತ ಕರಿತಾರೆ, ಪೂರ್ವ ವೇದಾಕಾರ ವೇದ ಅಂತ ಕರಿತೀವಿ. ಎಲ್ಲರಿಗೂ ಅನುಕೂಲ ಆಗಿರ್ತೀವಿ, ಏನ್ ಮಾಡ್ತಾರೆ ಆ 4 ವಿಭಾಗವನ್ನು ಮಾಡ್ತಾ ಹೋಗ್ಬಿಡ್ತಾರೆ. ಋಗ್ವೇದ, ಯಜುರ್ವೇದ, ಈಕೆ ಋಗ್ವೇದ ಸಾಮಾನ್ಯ ತರುಣ ಇರುತ್ತೆ, 4 ವಿಭಾಗವನ್ನು ಮಾಡಿಬಿಡ್ತಾರೆ. ಆ ವಿಭಾಗವನ್ನ ಮಾಡಿದವರಿಗೆ ವ್ಯಾಸ, ವೇದಗಳ ವಿಭಾಗ ಮಾಡಕ್ಕೆ ವೇದ ವ್ಯಾಸ ಅಂತ ಬಂದಿದೆ ಅಂತ ಕೇಳಿದಿರ. ಆದ್ರೆ ಕೃಷ್ಣ ದ್ವೈಪಾಯನ ಜನ್ಮ ನಾಮಾಂಕಿತ ಪಡೆದುಕೊಂಡಿದ್ದ ಇವರು
18 ಪುರಾಣಗಳನ್ನ ಬರೆದಿದ್ದಾರೆ. ಆ ಬ್ರಹ್ಮಸೂತ್ರಗಳು ವ್ಯಾಸರ ಕೃತಿಗಳಂತಾನೆ ಪರಿಗಣನೆ ಮಾಡಲ್ಪಟ್ಟಿದೆ. 18 ಪುರಾಣಗಳು, ಬ್ರಹ್ಮಸೂತ್ರಗಳು ವ್ಯಾಸರ ಕೃತಿಗಳು ಅಂತಾನೆ ಪರಿಗಣಿಸಲ್ಪಟ್ಟಿದೆ. ಮಹಾಭಾರತಕ್ಕೆ ವಿದ್ವಾಂಸರ ಅಭಿಮತ ಹೀಗಿದೆ, ಮಹಾಭಾರತ ವಿಕಾಸ, ಮಹಾಭಾರತ ವಿಕಾಸ ಜಯ, ಭಾರತ ಸಂಹಿತ, ಮಹಾಭಾರತ ಇತಿ ಅಂತ ತ್ರಯಮಸ್ತಿ. ಮಹಾಭಾರತಸ್ಯ ವಿಕಾಸ ಜಯ ಭಾರತ ಸಂಹಿತ. ಮಹಾಭಾರತ ಎಂಬ ಈ ಮೂರು ಹಂತಗಳಲ್ಲಿ ಆಗಿದೆ ಎಂಬುದನ್ನ ವಿದ್ವಾಂಸರ ಅಭಿಮತವಾಗಿದೆ. ಮಹಾಭಾರತ ವಿಕಾಸ ಒಂದು, ಜಯ ಭಾರತ ಸಂಹಿತ, ಇದನ್ನ ನಾವು ಮೂರು ಹಂತಗಳನ್ನ ನೋಡ್ತಾ ಹೋಗ್ತೀವಿ. ಆ ಮಹಾಭಾರತವು ವೇದದಂತೆ ಧರ್ಮ ಮೂಲವಾಗಿದೆ. ಯಥೋ ಧರ್ಮ ತಥೋ ಜಯ ಎಂಬುದು ಅದರ ಮೂಲ ಮಂತ್ರವೂ ಆಗಿದೆ. ಇದರಲ್ಲಿ ಅನೇಕ ಸ್ಟೋರಿಗಳನ್ನು ಒಳಗೊಂಡಿದೆ, ಸಾವಿರಾರು ಉಪಾಖ್ಯಾನಗಳು ಕಂಡುಬರ್ತದೆ. ವಸ್ತುವಿನ ವೈಚಿತ್ರ್ಯ, ಪಾತ್ರ ವೈವಿಧ್ಯಮಯ, ಭಾವ ಸಂಪತ್ತು, ರಸಪ್ರವಾಹ, ಜೀವನ ವಿಮರ್ಶೆಗಳು ಮಹಾಭಾರತವನ್ನ ಪರಮ ಪೂಜ್ಯ ಕಾವ್ಯವನ್ನಾಗಿ ಮಾಡಿದೆ ಅಂತ ನೋಡ್ತಾ ಹೋಗ್ತೀವಿ. ಮಹಾಭಾರತನ ಕುರಿತು ಅನೇಕ ವಾಕ್ಯಗಳನ್ನ ಇರುಮೆಯನ್ನ ನೋಡ್ತಾ ಹೋಗ್ತೀವಿ. ಮಹಾಭಾರತದಲ್ಲಿ ಸರ್ಗಗಳಿಲ್ಲ, ಅಧ್ಯಾಯಗಳನ್ನ ಒಳಗೊಂಡಿದೆ. ಇದರಲ್ಲಿ ಪದ್ಯದಂತೆ ಗದ್ಯವೂ ಉಂಟು, ಇದರಲ್ಲಿ ಪದ್ಯದಂತೆ ಗದ್ಯವೂ ಕೂಡ ಒಳಗೊಂಡಿದೆ. ಮಹಾಭಾರತ ಕಾಲ ಕ್ರಿಸ್ತಪೂರ್ವ 4000 ಕ್ರಿಸ್ತಪೂರ್ವ 3000 ಎಂಬುದು ವಿದ್ವಾಂಸ ಅಭಿಪ್ರಾಯವಾಗಿದೆ. ಮಹಾಭಾರತ ಕಾಲವನ್ನ ಕ್ರಿಸ್ತಪೂರ್ವ 4000 ಕ್ರಿಸ್ತಪೂರ್ವ 3000 ನಡುವೆ ಅಂತ ವಿದ್ವಾಂಸ ಅಭಿಪ್ರಾಯವಾಗಿದೆ. ಮಹಾಭಾರತವು ಸ್ಟೋರಿಗಳ ಒಂದು ಗಣಿಯಾಗಿದೆ. ಬರುವಂತ ಉಪಕಥೆಗಳು ವೈವಿಧ್ಯತೆಗೆ ಕೊನೆಯೇ ಇಲ್ಲ, ಅಂತ್ಯವೇ ಇಲ್ಲ. ದೇವತೆಗಳು, ರಾಕ್ಷಸರು, ವೀರರು, ಪತಿವ್ರತೆಯರು, ಮೃಗ ಪಕ್ಷಿ ಪ್ರಾಣಿಗಳ ಬಗ್ಗೆ, ಪುರಾಣಗಳ ಪುಣ್ಯ ಕಥೆಗಳ ಬಗ್ಗೆ, ನೀತಿ ಸ್ಟೋರಿಗಳ ಬಗ್ಗೆ ಮುಂತಾದ ಅನೇಕ ಸಂಖ್ಯೆಯಲ್ಲಿ ಇಟ್ಟು ಜನರನ್ನ ಧರ್ಮ ಮಾರ್ಗದಲ್ಲಿ ಕರ್ಕೊಂಡೋಗೋದಕ್ಕೆ ಸಹಕಾರಿಯಾಗಿರುವಂಥದ್ದು ಈ ಮಹಾಭಾರತವಾಗಿದೆ. ಈ ಪ್ರಾಪಂಚಿಕ ಜೀವನದ ನಿಸ್ಸಾರತನೆ ತಿಳಿದಿರುವಂಥದ್ದು, ಅವರನ್ನ ಮೋಕ್ಷದ ಆಕಾಂಕ್ಷೆಯನ್ನಾಗಿ ಮಾಡುವಂಥದ್ದು ವ್ಯಾಸರ ಪ್ರಧಾನ ಉದ್ದೇಶವಾಗಿತ್ತು ಅಂತ ಅದನ್ನು ಕಂಡುಬರ್ತದೆ. ಈ ಮಹಾಭಾರತದಲ್ಲಿ ಪ್ರಧಾನ ರಸವಾಗಿ ಶಾಂತ ರಸ ಕಂಡುಬರ್ತದೆ. ಹಾಗಾದ್ರೆ ರಾಮಾಯಣದಲ್ಲಿ ಬಂತು ಕರ್ಣರಸವೇ ಮ್ಯಾಕ್ಸಿಮಮ್ ಕಂಡುಬರ್ತಾ ಇದೆ ಪ್ರಧಾನವಾಗಿ. ಮಹಾಭಾರತದಲ್ಲಿ ಶಾಂತರಸವು ವೀರರಸ ಇದಕ್ಕೆ ಅಂಗಭೂತವಾಗಿದ್ದು ನೋಡ್ತಾ ಹೋಗ್ತೀವಿ. ಈ ಕಾವ್ಯವನ್ನ ಮಹಾಕಾವ್ಯವೆಂದಲೂ ಕೂಡ ಹೇಳದೆ ಇತಿಹಾಸ ಗ್ರಂಥ ಅಂತ ನೋಡ್ತಾ ಹೋಗ್ತೀವಿ. ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನವನ್ನ ಸಾರ್ಥಕವನ್ನಾಗಿ ಮಾಡಿಕೊಳ್ಳೋದಕ್ಕೆ ಸಾಮಗ್ರಿಯನ್ನು ಒದಿಸುವ ಭಂಡಾರವನ್ನಾಗಿ ಈ ಮಹಾಭಾರತವಿದೆ ಅಂತ ನೋಡ್ತಾ ಹೋಗ್ತೀವಿ. ರಾಜನೀತಿ, ರಾಜನಾಗು ಪ್ರಜೆಗಳ ಕರ್ತವ್ಯ ಮತ್ತು ಅಧಿಕಾರಿಗಳನ್ನ ಸರಿಯಾಗಿ ವರ್ಣಿಸುವುದೇ ಇದರ ವಿಶೇಷತೆ. ಕರ್ಮ, ಜ್ಞಾನ, ಭಕ್ತಿ ಇವುಗಳ ಸಮನ್ವಯವೇ ಭಗವದ್ಗೀತೆಯಲ್ಲಿ ಸಾಧಿಸಿರುವಂತೆ ಬೇರೆ ಎಲ್ಲಿಯೂ ಕೂಡ ಸಾಧ್ಯನೇ ಇಲ್ಲ. ಭಗವದ್ಗೀತೆಯಲ್ಲೂ ಕೂಡ ಸಹ ಮಹಾಭಾರತದ ಒಂದು ಅಂಗ ಅಂತ ನೋಡ್ತೀವಿ, ಗೊತ್ತಿದೆ. ವೇದವ್ಯಾಸರು ಭಾರತೀಯ ಅರ್ಥನೀತಿ, ರಾಜನೀತಿ, ಆಧ್ಯಾತ್ಮಿಕ ತತ್ವದ ಸಿದ್ಧಾಂತಗಳನ್ನ ಈ ಗ್ರಂಥದಲ್ಲಿ ಪ್ರಚಾರ ಪಡಿಸಿರುವಂತ ನಾವು ನೋಡ್ತಾ ಹೋಗ್ತೀವಿ. ಆದ್ದರಿಂದ ಇದನ್ನ ಭಾರತ ಧರ್ಮ ಅಥವಾ ತತ್ವಜ್ಞಾನ, ವಿಶ್ವಕೋಶ ಹೀಗೆ ಅನೇಕ ರೀತಿಯಲ್ಲಿ ಮನಸಾರೆ ಕೊಂಡಾಡುವುದನ್ನ ನಾವೆಲ್ಲ ನೋಡ್ತಾ ಹೋಗ್ತೀವಿ. ಇಂಥ ಶ್ರೇಷ್ಠವಾಗಿರುವಂಥದ್ದು ಮಹಾಭಾರತವಾಗಿದೆ. ಈ ಮಹಾಭಾರತ ಏನಿದೆ ಇದಕ್ಕೂ ರಾಮಾಯಣಕ್ಕೆ ನೋಡಿದಾಗ ಅಲ್ಲಿ ಕರುಣರಸ, ಇಲ್ಲಿ ಶಾಂತರಸ ಪ್ರಧಾನವಾಗಿರೋದು, ವೀರರಸ ಪ್ರಧಾನವಾಗಿ ನೋಡ್ತೀವಿ. ಹಾಗೇನೆ ಅಲ್ಲಿ ಸಪ್ತ ಕಾಂಡಗಳು ನೋಡ್ರಿ, ಇಲ್ಲಿ ಪರ್ವಗಳನ್ನ ನೋಡ್ತೀವಿ, ಅಷ್ಟಾದಶ ಪರ್ವಗಳು 18 ನೋಡ್ತಾ ಹೋಗ್ತೀವಿ. ಹೀಗೆ ಅಲ್ಲಿ 24,000 ಶ್ಲೋಕಗಳನ್ನ ನೋಡಿದ್ರೆ ಇಲ್ಲಿ 100,000 ಅಧಿಕ ಶ್ಲೋಕಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಮಹಾಭಾರತವು ಸ್ಟೋರಿಗಳ ಒಂದು ಗಣಿಯಾಗಿದೆ ಎಂಬುದು ಕೂಡ ನಾವು ನೋಡ್ತಾ ಹೋಗಿದ್ದೀವಿ. ಈ ಒಂದು ವಿಶೇಷವಾಗಿರುವಂತಹ ಒಂದು ವಿಶ್ವಕೋಶವಾಗಿರುವಂಥದ್ದು ಈ ಮಹಾಭಾರತ ಅಂತ, ಭಾರತ ಧರ್ಮ ಮತ್ತು ತತ್ವಜ್ಞಾನಗಳ ವಿಶ್ವಕೋಶ ಅಂತ ಅನೇಕ ಪಂಡಿತ ಪಾಮರರು ಹೇಳಿರೋದು ವಿಶೇಷವಾಗಿದೆ.
ಇದು ಒಂದು ಕಡೆ ಆದ್ರೆ ಅವಾಗಲೇ ಇಲ್ಲಿ ರಾಮಾಯಣದಲ್ಲಿ ನಾನು ಮಹಾಭಾರತ ಸರ್ಗಗಳು ಬರುವುದಿಲ್ಲ, ಅಧ್ಯಾಯಗಳು ಬರ್ತವೆ, ಪರ್ವಗಳಲ್ಲಿ ಅಧ್ಯಾಯಗಳು ಬರ್ತವೆ ಅಂತ ಹೇಳಿದ್ರು. ಹಾಗೆ ರಾಮಾಯಣದಲ್ಲಿ ಸರ್ಗಗಳು ಬರ್ತವೆ, ಹೇಳಿ ಹೇಳಿ ಪ್ರಶ್ನೆಗಳು ಯಾವ ತರ ಬರ್ತವೆ ಅಂತ ಒಂದ್ ಸ್ವಲ್ಪ ತಿಳಿಸ್ಕೊಡ್ತೇನೆ ಸರ್. ಅಂದ್ರೆ ಈಗ ನೀವು ಹೇಳ್ತಿದ್ದೀರಾ ನಮ್ಗೆ ತಿಳಿತದೆ, ಅರ್ಥ ಆಗ್ತಿದೆ, ಓಕೆ. ಬಟ್ ಪ್ರಶ್ನೆಗಳು ಯಾವ ತರ ಬರುತ್ತೆ ಏನು ಒಂದ್ ಸ್ವಲ್ಪ ಹೇಳಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಖಂಡಿತ ಒಂದೆರಡು ಇಲ್ಲಂದ್ರೆ ನಿಮ್ ಹತ್ರ ಏನಾದ್ರೂ ಇದ್ರೆ ಒಂದ್ ಸ್ವಲ್ಪ ಗ್ರೂಪಿಗೆ ಈ ತರ ಪ್ರಶ್ನೆ ಬರುತ್ತೆ ಅಂತ ನೀವು ಆಮೇಲೆ ಹಾಕಿದ್ರು ಪರವಾಗಿಲ್ಲ. ಖಂಡಿತ ಖಂಡಿತ ಕೊಡ್ತೀನಿ, ಒಂದೆರಡು ಉದಾಹರಣೆ ಕೊಟ್ಬಿಡ್ತೀನಿ. ಮಹಾಭಾರತ ಕರ್ತ ಇದು ಸರಳವಾಗಿ ನಮ್ಗೆ ಗೊತ್ತಿದೆ, ಅದು ತೊಂದರೆ ಇಲ್ಲ. ಆದ್ರೆ ಅಷ್ಟು ಸುಲಭವಾಗಿ ನಮ್ಗೆ ಕೊಡಕ್ ಹೋದಿಲ್ಲ, ತುಂಬಾ ಸರಳವಾಗಿ ಇದನ್ನ ಕೊಡಕ್ ಹೋದ್ಲ. ಇಲ್ಲಿ ಸ್ವಲ್ಪ ಡೀಪ್ ಆಗಿ ಹೋಗ್ತಾ ಹೋಗ್ತಾರೆ. ರಸಗಳ ಬಗ್ಗೆ ಕೇಳ್ಬೋದು, ಮಹಾಭಾರತ ಪ್ರಧಾನ ರಸ ಕಹ, ಶಾಂತರಸ ಅಥವಾ ವೀರಸ ಎರಡರ ಒಂದು ಕೊಟ್ಬಿಟ್ಟು ಕರುಣ ರಸ ವಿಭತ್ಸ ಆಸೆ ಹೀಗೆ ಯಾವ್ದು ಬೇಕಾ ಕೊಡ್ಬೋದು. ಯಾಕಂದ್ರೆ ನಾವೇ ಯಾವ್ದನ್ನು ಮಾಡ್ಬೇಕಾಗತ್ತೆ, ಶಾಂತರಸ ಅಂತ ನಾವು ಗುರುತು ಮಾಡ್ಬೇಕಾಗತ್ತೆ. ಹಾಗೆ ಮಹಾಭಾರತ ರಾಜನೀತಿಂ ಬೋಧಯತಿ, ಮಹಾಭಾರತ ಡ್ಯಾಶ್ ವಿಚಾರಂ ಬೋಧಯತಿ, ರಾಜನೀತಿ ದುಷ್ಟನೀತಿ ಹೀಗೆ ಬೇರೆ ಬೇರೆ ಕಡೆ ಮಹಾಭಾರತ ರಾಜನೀತಿ ಅಂತ ನಾವು ಗುರುತು ಮಾಡ್ಬೇಕಾಗತ್ತೆ. ಹಾಗೆ ಮಹಾಭಾರತಕ್ಕೆ ಮತ್ತೆ ರಾಮಾಯಣದಲ್ಲಿ ನೋಡಿದಂತೆ ಅಲ್ಲಿ ಕಂಪೇರ್ ಮಾಡಿ ಅದೇ ರೀತಿ ಕೂಡ ಇಲ್ಲೂ ಕೂಡ ರಾಮಾಯಣದಲ್ಲಿ ಪ್ರಧಾನ ರಸ ಯಾವುದು ಅಂತ ಕೇಳಿದ್ರೆ ನಾವಲ್ಲಿ ಕರುಣ ರಸ ಕೊಟ್ಟಿರ್ತಾನೆ, ಇನ್ನೊಂದು ಹಾಸ್ಯ ಕೊಟ್ಟಿರ್ಬೋದು, ಇನ್ನೊಂದು ಶಾಂತ ಕೊಟ್ಟಿರ್ಬೋದು. ಈ ಕೊಟ್ಟಾರಲ್ಲಿ ಕರುಣ ರಸ ಪ್ರಧಾನವಾಗಿದೆ, ಆ ಪ್ರಧಾನವಾಗಿರುತ್ತೆ ಕರುಣ ರಸವನ್ನು ನಾವು ಗುರುತಿಸ್ಬೇಕಾಗತ್ತೆ. ಹಾಗೇನೆ ರಾಮಾಯಣ ಕತಿ ಕಾಂಡಾ ಸಂತಿ, ಮಹಾಭಾರತ ಕತಿ ಅಧ್ಯಾಯ ಸಂತಿ, ಹಾಗೇನೆ ಈ ಒಂದು ಆದಿಕಾವ್ಯ ಕಹ ಕರ್ತಕಃ ಈ ಸರಳವಾಗಿಂತ ವಿಧಾನದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅದ್ರ ಇನ್ನೂ ಸ್ವಲ್ಪ ಕ್ಲಿಷ್ಟವಾಗಿ ಹೋಗ್ತೀವಿ, ಇಷ್ಟು ಸರಳ ಕೊಡಕ್ ಹೋಗಲ್ಲ, ಇನ್ನೂ ಕ್ಲಿಷ್ಟವಾಗಿ ಹೋಗ್ತಾನೆ. ಅದಕ್ಕೆ ಇಷ್ಟವಾಗಿರುವಂತಹ ಅಂಶಗಳನ್ನ ರೆಡಿ ಮಾಡಿ ಸಿದ್ಧ ಮಾಡಿ ಪಠ್ಯಕ್ರಮದಲ್ಲಿ ಹೇಗೆ ಸಿದ್ಧ ಆಗ್ಬೇಕು ಅಂತ ರೆಡಿ ಮಾಡ್ಕೊಡ್ತೀನಿ, ಅದ್ರ ಬಗ್ಗೆ ಚಿಂತೆ ಬೇಡ. ಅರ್ಥ ಆಗ್ತದೆಯಾ ಅದು? ತಥೋ ಧರ್ಮ ಡ್ಯಾಶ್ ಅಂತ ಕೊಟ್ಟಾಗ ತಥೋ ಧರ್ಮ ಸರಿ ಯಥೋ ಧರ್ಮ ಡ್ಯಾಶ್ ಅಂತ ಕೊಟ್ರೆ ತಥೋ ಜಯ ಅಂತ ಅವಲ್ಲಿ ಅದ್ರ ಬಗ್ಗೆ ತಥೋ ಜಯ ಬೇರೆ ಬೇರೆ ನೇಮು ಎರಡು ಕೊಟ್ಟಿದ್ರೆ ಅವಲ್ಲಿ ತಥೋ ಜಯ ಅಂತ ಬರಿಬೇಕಾಗತ್ತೆ. ಈಗ ನಿಮ್ಗೆ ಮಲ್ಟಿಪ್ಲೆಕ್ಸಸ್ ಅಲ್ಲಿ ಕನ್ಫ್ಯೂಸ್ ಮಾಡುವಂತ ಒಂದು ಸಾಧ್ಯತೆಗಳಿರುತ್ತೆ, ಅದನ್ನು ಕೂಡ ನಾವಲ್ಲಿ ಗುರುತಿಸಿದಂಗೆ ಹೀಗೆ ಯಾವ ಯಾವ ರೀತಿ ಬರ್ಬೋದನ್ನ ಸಿದ್ಧ ಮಾಡಿ ನಾವು ಕೊಡ್ತೀವಿ ಅಂತ. ಅರ್ಥ ಆಗ್ತದೆ ಹೇಳ್ತಿರೋದು? ಹಾಗೇನೆ ನಾನು ಅವಾಗ ಹೇಳಿದೆ ಆಖ್ಯಾಯಿಕ ಸಂಬಂಧಪಟ್ಟಂತೆ ಐತಿಹಾಸಿಕ ಘಟನೆಯನ್ನ ತಿಳಿಸುತ್ತೆ ಅಂತ ಹೇಳಿದೆ, ಅದಕ್ಕೆ ಸಂಬಂಧಪಟ್ಟಂತ ಕಾವ್ಯ ಯಾವುದು ಅಂತ ಕೇಳ್ಬೋದು. ಸುಬಂಧುವಿನ ವಾಸವದತ್ತ ಅಥವಾ ದಶಕುಮಾರ ಚರಿತ್ರೆ ಕಾದಂಬರಿ ಈಗೆಲ್ಲ ಕೊಟ್ಬಿಟ್ಟಿರ್ತಾರಲ್ಲ, ಯಾವ್ದು ಬರ್ಬೇಕು? ವಾಸವದತ್ತನೇ ಬರಿಬೇಕಾಗುತ್ತೆ. ಹಾಗೆ ಕಥಾ ಗ್ರಂಥ ಯಾವುದು ಅಂತ ಕೊಟ್ಟ ಕಥಾ ಕಾವ್ಯ ಯಾವ್ದು ಅಂತ ಕೊಟ್ಟಾಗ ಹರ್ಷಚರಿತ್ರನ ಕೊಟ್ಟಿರ್ತಾನೆ, ಕಾದಂಬರಿ ಕೊಟ್ಟಿರ್ತಾನೆ, ಯಾವ್ದು ಅಂತ ತಲ್ಲವಾಗುತ್ತೆ. ತುಂಬಾ ಸಿಂಪಲ್, ಎರಡನ್ನೂ ಬರ್ತದೆ ಒಬ್ಬನೇ. ಅದೇ ಹರ್ಷಚರಿತ್ರೆ ಏನಿದೆ ಐತಿಹಾಸಿಕ ಘಟನೆ ಆಗಿದೆ, ಕಾದಂಬರಿ ಕಲ್ಪನಾತೀತವಾಗಿದೆ. ಆ ಕಲ್ಪನಾತೀತವಾಗಿ ಕಾದಂಬರಿ ಅಂತ ಬರಬೇಕಾಗುತ್ತೆ, ಇಲ್ಲಿ ಕನ್ಫ್ಯೂಸ್ ಆಗುತ್ತೆ. ಈ ರೀತಿಯಾಗಿ ನಾನು ನೋಡ್ತೋಬೇಕಾಗತ್ತೆ. ಹಾಗೆ ನಿಮ್ಗೆ ಅದೇ ರೀತಿಯಲ್ಲಿ ಸ್ವಲ್ಪ ಮುಂದುವರೆದಂತೆ ನಾನು ಆ ಒಂದು ಸರ್ಗ ಬಂತು ಅದು ಹೇಳ್ದೆ, ಅದಕ್ಕೆ ಸಂಬಂಧಪಟ್ಟಂತೂ ಅಂಶ ಹೇಳಬೇಕಾಗಿತ್ತು. ಈ ಸಂಸ್ಕೃತದಲ್ಲಿ ಕಾವ್ಯ ಶಬ್ದವು ಬಹಳ ವ್ಯಾಪಕವಾಗಿದೆ ಅಂತ ನೋಡ್ತೀವಿ. ಆದ್ರೆ ಪದ್ಯಕಾವ್ಯವು ಪ್ರಧಾನವಾಗಿ ಮಹಾಕಾವ್ಯ ಮತ್ತೆ ಖಂಡಕಾವ್ಯ, ಇಲ್ಲಿ ಪದ್ಯಕಾವ್ಯ ಇದೆಯಲ್ಲ ಅದು ಪ್ರಧಾನವಾಗಿ ಮಹಾಕಾವ್ಯ ಮತ್ತೆ ಖಂಡಕಾವ್ಯವಾಗಿ ಕಂಡು ಬರ್ತದೆ ಹೇಳಿದ್ದೆ. ಆ ಒಂದು ಮಹಾಕಾವ್ಯವಲ್ಲದ್ದು ಲಘು ಕಾವ್ಯವಾಗಿ ತನ್ನ ಖಂಡಕಾವ್ಯ ಅಂತ ಕರೀತಿದ್ದೆ ಹೇಳಿದೆ. ಆದ್ರೆ ಇಲ್ಲಿ ಸರ್ಗ ಬಂದು ಉಳ್ಳಂತದ್ದು ಮಹಾಕಾವ್ಯವಾಗಿದೆ, ಸರ್ಗಗಳಿಂದ ಕೂಡಿರುತ್ತೆ ಮಹಾಕಾವ್ಯಕ್ಕೆ ಡಿಫ್ರೆನ್ಸ್. ಮಹಾಕಾವ್ಯ ಇರುತ್ತೆ, ಸರ್ಗಗಳಿಂದ ಕೂಡಿರುತ್ತೆ ಮಹಾಕಾವ್ಯಗಳಲ್ಲಿ. ಆದ್ರೆ ಖಂಡಕಾವ್ಯದಲ್ಲಿ
ಅದು ಕಂಡು ಬರೋದಿಲ್ಲ. ಅದರಲ್ಲಿ ಸರ್ಗ ಕಾವ್ಯಗಳಿಂದವೆ, ಸರ್ಗ ಬಂಧುವಿಂದ ಕೂಡಿದ ಮಹಾಕಾವ್ಯಗಳಿಂದವೆ, ಅದರಲ್ಲಿ ಧೀರೋದಾತನ ಗುಣಗಳಿಂದ ಕೂಡಿರುವಂಥದ್ದು, ದೇವತೆಗಳಿಂದ ಕೂಡಿರುವಂಥದ್ದು, ಕುಲೀನಾದ ಕ್ಷತ್ರಿಯನ ಒಂದು ನಾಯಕನಾಗಿರುವಂಥ ವಿಚಾರ ನೋಡುವಂಥದ್ದು, ಶೃಂಗಾರ, ವೀರ, ಶಾಂತ, ಈಗ ಅನೇಕ ಪ್ರಧಾನ ರಸಗಳಿಂದ ಕೂಡಿರುವಂಥದ್ದು, ಚತುರ್ಪುರುಷಾರ್ಥಗಳಿಂದ ಕೂಡಿರುವಂಥದ್ದನ್ನ ನೋಡ್ತಾ ಹೋಗ್ತೀವಿ. ಈ ರೀತಿಯಾಗಿ ಈ ಒಂದು ಮಹಾಕಾವ್ಯಗಳಲ್ಲಿ ಇವೆಲ್ಲ ಒಂದು ಶ್ರೇಷ್ಠವಂತ ಗುಣಗಳನ್ನ ಹೊಂದಿರ್ಬೇಕಾಗುತ್ತೆ. ಪ್ರಕೃತಿ ಸಹಜವಾದಂತ ವರ್ಣನೆ ಮಾಡಿರ್ತಾನೆ, ಹಾಗೆ ಮಂತ್ರಮುಗ್ಧಗೊಳಿಸುವಂತಹ ಸಂಧ್ಯ ವರ್ಣನೆ, ಸೂರ್ಯೋದಯ ಸೂರ್ಯಾಸ್ತ, ಸೂರ್ಯೋದಯ ಸೂರ್ಯಾಸ್ತದ ಬಗ್ಗೆ, ಹಾಗೆ ಪರ್ವತಗಳ ಬಗ್ಗೆ, ವನಗಳ ಬಗ್ಗೆ, ಆ ಋತುವಿನ ಬಗ್ಗೆ, ಸಾಗರಗಳ ಬಗ್ಗೆ ಮುಂತಾದ ಅನೇಕ ವರ್ಣನೆ ಸಂಖ್ಯೆ 8ಕ್ಕಿಂತ ಹೆಚ್ಚಿರುತ್ತೆ ಎಂಬುದನ್ನು ನಾನು ನೋಡ್ತಾ ಹೋಗ್ತೀವಿ. ತೀರ್ಥ ಕಂಡು ಬರುತ್ತೆ, ಅದನ್ನ ಎಂತ ಕರಿತೀವಿ? ಮಹಾಕಾವ್ಯ ಅಂತ ಕರಿತೀವಿ. ಹಾಗೆ ಆ ಒಂದು ಪಂಚ ಮಹಾಕಾವ್ಯಗಳ ಬಗ್ಗೆ ಅನಂತರ ನೋಡ್ತಾ ಹೋಗೋಣ. ಇಲ್ಲಿ ಕಾವ್ಯ, ಗದ್ಯ, ಪದ್ಯ, ಚಂಪು, ಹಾಗೇನೆ ಸುಭಾಷಿತ, ಹಾಗೆ ಐತಿಹಾಸಿಕ, ಇವೆಲ್ಲ ವಿಚಾರಗಳನ್ನ ಸ್ವಲ್ಪ ಪ್ರಯತ್ನ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಇನ್ನು ಮುಂದೆ ಸ್ವಲ್ಪ ಅದನ್ನ ಇನ್ನು ದೀರ್ಘ ಹೋದಕ್ಕೆ ಪ್ರಯತ್ನ ಮಾಡ್ತೀವಿ ಹೇಳ್ತಾ ಇದ್ರ ಬಗ್ಗೆ ಪ್ರಶ್ನೆ ಅಂತ ಕೇಳ್ಬೋದು. ಸರ್ ಹೇಳಿ, ಒಂದು ಗ್ರಂಥ ಮಹಾಕಾವ್ಯ ಅನಿಸಿಕೊಳ್ಳೋಕೆ ಎಷ್ಟು ಸರ್ಗಗಳು ಇರಬೇಕು ಸರ್? ಒಳ್ಳೆ ಪ್ರಶ್ನೆ ಕೇಳಿದೆ. ನೋಡಿ, ನಾವಾಗ್ಲೇ ಹೇಳ್ದೀವಿ, ಈಗ ಈ ಒಂದು ಗ್ರಂಥ ಏನಿದೆ, ಸರ್ ಹೇಳಿ, ಏನು ಈ ಒಂದು 8ಕ್ಕಿಂತ ಹೆಚ್ಚಿನ ಅಂಶಗಳನ್ನ ಒಳಗೊಂಡಿರ್ಬೇಕಂತ ಆವಾಗ್ಲೇ ಹೇಳಿದೆ. ಅಲ್ಲಿ ಯಾವುದು ಸಂಧ್ಯ ವರ್ಣನೆ, ಸೂರ್ಯೋದಯ, ಸೂರ್ಯಾಸ್ತ, ಪರ್ವತ, ವನ, ಬೇಟೆ, ಋತು, ಸಾಗರ ಮುಂತಾದ ವರ್ಣಗಳು ಒಳಗೊಂಡಿರ್ಬೇಕು, ಧೀರೋದಾತರ ಗುಣಗಳು ಹೊಂದಿರಬೇಕು, ಹಾಗೆ ಶೃಂಗಾರ ವೀರ ಶಾಂತ ರಸಗಳಿಂದ ಕೂಡಿರಬೇಕು, ಇದು ಪ್ರಧಾನ ರಸವಾಗಿರ್ಬೇಕು, ಚತುರ್ ಪುರುಷಾರ್ಥಗಳಿಂದ ಕೂಡಿರಬೇಕು ಅಂತ ಇವೆಲ್ಲ ಹೇಳುತ್ತೆ. ಆದ್ರೆ ಇಲ್ಲಿ ಈ ಒಂದು ಮಹಾಕಾವ್ಯ ಅಂತ ನಾವು ಏನ್ ಕರಿತಾ ಇದ್ದೀವಿ, ನಾವಿಲ್ಲಿ ರಘುವಂಶ ಆಗಿರ್ಬೋದು, ಕಿರಾತಾರ್ಜುನ ಆಗಿರ್ಬೋದು, ಕುಮಾರಸ್ವಾಮ ಆಗಿರ್ಬೋದು, ಶಿಶುಪಾಲ ಆಗಿರ್ಬೋದು, ಇಲ್ಲಿ ನಾವು ನೋಡಿದ ಸನ್ನಿವೇಶದಲ್ಲಿ 17 ಸರ್ಗಗಳು ಮಿನಿಮಮ್, ಅಂದ್ರೆ ಆ ಪಂಚ ಮಹಾಕಾವ್ಯಗಳಲ್ಲಿ 17 ಸರ್ಗಗಳೇ ಕಡಿಮೆ ಇರುತ್ತೆ ನಾವು ನೋಡ್ತಾ ಹೋಗ್ತೀವಿ. ಅದ್ಯಾವುದು? ಕುಮಾರಸ್ವಾಮ ನೋಡ್ತೀವಿ. ಆ ಒಂದು ಕಿಂತ ಕಡಿಮೆ ಇರೋಂತ ನಾವೆಂತ ಕರಿತೀವಿ, ನಾವು ಮಹಾಕಾವ್ಯಗಳು ಅಂತ ಕರಿತಾ ಹೋಗ್ತೀವಿ. 17 ಸರ್ಗಕ್ಕಿಂತ ಮೇಲ್ಪಟ್ಟಿರವ ಸರ್ ಒಳಗಿರವ ಸರ್? ಕಡಿಮೆ ಇರ್ಬೇಕು, ಒಳಪಟ್ಟರ ಕಡಿಮೆ, ಅದಕ್ಕಿಂತ ಕಡಿಮೆ ನ್ಯೂನ. ಸರಿ ಸರ್, ಅದನ್ನ ನಾವೆಂತ ಕರಿತೀವಿ? ಒಂದ್ಸತಿ ರಿಪೀಟ್ ಮಾಡಿ, ಕಡಿಮೆ ಇದ್ರೆ ಅದ ಮಹಾಕಾವ್ಯಗಳು ಅಂತ ಕರೆಯೋದಿಲ್ಲ, ಅದ ಲಘು ಕಾವ್ಯ ಅಂತ ಕರಿತೀವಿ. ಹೆಚ್ಚು 17ಕ್ಕಿಂತ ಜಾಸ್ತಿ ಮಹಾಕಾವ್ಯ ಅಂತ ಕರಿತಾ ಹೋಗ್ತೀವಿ. ಸರಿ ಸರ್, ಕುಮಾರಸ್ವಾಮಿ ಕಡಿಮೆ ಇರೋದಂತದ್ದು ನಾನು ನೋಡ್ತೀನಿ. 17 ಕುಮಾರಸ್ವಾಮವ, 18 ಕಿರಾತಾರ್ಜುನೇಯ, ಹಾಗೆ 19 ಬಂದು ರಘುವಂಶ, 20 ಬಂದು ಶಿಶುಪಾಲವಾದ ಬರ್ತದೆ, ನೈಸರ್ಗಿಕ ಚರಿತ್ರೆ 23 ಬರ್ತದೆ, ಇವೆಲ್ಲ ಮಹಾಕಾವ್ಯಗಳು 17ಕ್ಕಿಂತ ಹೆಚ್ಚಿರುತ್ತದೆ. ಓಕೆ ಸರ್. ಪ್ರಶ್ನೆ ಇದೆಯಾ? ನಮಸ್ತೆ ಸರ್. ಓಕೆ ಹೇಳಿ. ಸರ್, ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಕಾವ್ಯದಲ್ಲಿ ದೃಶ್ಯ ಕಾವ್ಯ, ಶ್ರವ್ಯ ಕಾವ್ಯ. ದೃಶ್ಯ ಅಂದ್ರೆ ನೋಡಿ, ಕಣ್ಣಿನ ಮುಂದೆ ಅಂದ್ರೆ ನಾಟಕ ಅಭಿನಯ ಮಾಡ್ತಾರೆ, ಕಣ್ಣಿನ ನೋಡ್ತಾ ಹೋಗ್ತೀವಿ, ಕೇಳಿಸ್ಕೊಳ್ತಾ ಹೋಗ್ತೀವಿ, ಅದ ದೃಶ್ಯ ಅಂತ ಕರಿತೀವಿ. ಶ್ರವ್ಯ ಮೀನ್ಸ್ ಜಸ್ಟ್ ಲಿಸನ್, ಕೇಳಿಸ್ಕೊಳ್ತಾ ಹೋಗ್ತೀವಿ. ಉದಾಹರಣೆ ಕೊಟ್ಟೆ ರೇಡಿಯೋ ಅಂತ ಕೊಟ್ಟೆ. ರೇಡಿಯೋದಲ್ಲಿ ನಾವು ಯಾವುದೇ ಚಿತ್ರನ ಕಣ್ಣು ಮುಂದೆ ನೋಡಕ್ಕಾಗಲ್ಲ, ಜಸ್ಟ್ ಕೇಳಿಸ್ಕೊಳ್ತಾ ಹೋಗ್ತೀವಿ ಅಂತ ಹೇಳಿದ್ವಿ. ಸಂಗೀತವನ್ನ ಕೇಳಿಸ್ಕೊಳ್ತೀವಿ, ಆಲಾಪನ ಮಾಡ್ತಾ ಹೋಗ್ತೀವಿ, ಸಂಭಾಷಣೆ ಕೇಳಿಸ್ಕೊಳ್ತೀವಿ, ಅದನ್ನ ನೋಡಕ್ ಸಾಧ್ಯ ಇಲ್ಲ. ಇದನ್ನ ಕರಿತೀವಿ ಶ್ರವ್ಯ ಅಂತ ಕರಿತೀವಿ. ದೃಶ್ಯ ಅಂತ ಕಣ್ಣಿಂದ ನೋಡುವಂತದ್ದು, ಅಭಿನಯ ಮಾಡ್ತಾ ನೋಡ್ತಾ ಹೋಗ್ತೀವಿ. ರಾಮನ ವೇಷವನ್ನ ಹಾಕೊಂಡು ಅಭಿನಯ ಮಾಡ್ತಾ, ರಾಮನ ಅಂತ ನಟನೆ ಮಾಡ್ತಾರಲ್ಲ, ಆ ಅಭಿನಯ ಮಾಡ್ತಾರಲ್ಲ, ಆರ್ಥ ಪ್ರದರ್ಶನ ಮಾಡ್ತಾ, ಆ ಒಂದು ವಿಚಾರ ನೋಡ್ತೀವಿ, ಅದನ್ನ ನಾವೆಂತ ಕರಿತೀವಿ ದೃಶ್ಯ ಅಂತ ಕರಿತಾ ಹೋಗ್ತೀವಿ.
ಕಣ್ಣಿನ ನೋಡ್ತಾ ಕೇಳಿಸ್ಕೊಳ್ತಾ ಹೋಗ್ತೀವಿ. ಇದ್ರೂ ಉದಾಹರಣೆಗೆ ಟಿವಿ, ಟಿವಿ ನೋಡ್ತಾ ಹೋಗ್ತೀವಿ. ಆಮೇಲೆ ಹಿಂದಕ್ಕಂತ ಮೊಬೈಲ್, ಚಿಕ್ಕ ಚಿಕ್ಕ ಮೊಬೈಲ್ ಇತ್ತು, ಆ ಮೊಬೈಲ್ ಜಸ್ಟ್ ಮಾತನಾಡ್ತಿದ್ದೋ, ಅದ್ರ ಲಿಸನಿಂಗ್ ಮಾತ್ರ, ಸಂಭಾಷಣೆ ಮಾತ್ರ ಕೇಳಿಸ್ಕೊಳ್ತಾ ಇದ್ದು. ಆದ್ರೆ ಇವತ್ತು ಮೊಬೈಲ್ ಏನಾಗಿದೆ, ನೋಡ್ತಾನೂ ಹೋಗ್ತೀವಿ, ಕೇಳಿಸ್ಕೊಳ್ತಾನು ಹೋಗ್ತೀವಿ, ಓದ್ತಾನು ಹೋಗ್ತೀವಿ. ಇದೇನಾಗಿದೆ, ದೃಶ್ಯ ಆಗಿದೆ. ಅದೇ ಶ್ರವ್ಯದಲ್ಲಿ ಕೇಳಿಸ್ಕೊಳ್ತಾ ಮಾತ್ರ ಹೋಗ್ತಾ ಇರ್ತೀವಿ, ನೋಡಕ್ ಸಾಧ್ಯ ಇಲ್ಲ. ವಿಧ ಬೇಕಿತ್ತು, ದೃಶ್ಯ ಕಾವ್ಯದಲ್ಲಿ ಎಷ್ಟು ವಿಧ, ಶ್ರವ್ಯ ಕಾವ್ಯದಲ್ಲಿ ಎಷ್ಟು ವಿಧ, ಯಾವ್ದ್ಯಾವ್ದು ಏನು ಅಂತ. ನಾನು ಅದನ್ನ ನೆಕ್ಸ್ಟ್ ತಗೋತೀನಿ. ಅದೇ ಈಗ ನಂಗೆ ಕನ್ಫ್ಯೂಸ್ ಆಗಿದ್ದು, ಪದ್ಯ ಗದ್ಯ ಬರುತ್ತಲ್ಲ ಶ್ರವ್ಯದಲ್ಲಿ, ಹೌದು ಪದ್ಯದಲ್ಲಿ ಸ್ತೋತ್ರ ಕಾವ್ಯ ಗೀತ ಕಾವ್ಯ ಅಂದ್ರಿ, ಆಮೇಲೆ ಖಂಡ ಕಾವ್ಯದಲ್ಲೇ ಸ್ತೋತ್ರ ಕಾವ್ಯ ಬರುತ್ತೆ ಅಂದ್ರಿ, ಇಲ್ಲಿ ಎರಡ್ ಸಲ ಹಂಗ್ ಬಂತು, ಡೌಟ್ ಆಗ್ತದೆ. ಖಂಡ ಕಾವ್ಯ ನೋಡಿ, ಇಲ್ಲಿ ಖಂಡ ಸ್ತೋತ್ರ ಕಾವ್ಯಗಳು ಅಂದ್ರೆ ದೇವತೆಗಳನ್ನ ಕುರಿತು ನಾವು ಸ್ಮರಣೆ ಮಾಡುವಂಥದ್ದು ಇರ್ತಂತ ಸ್ತೋತ್ರಗಳು, ಸ್ತೋತ್ರ ಪಠನ ಮಾಡ್ತೀವಿ, ಅದೆಲ್ಲ ಸ್ತೋತ್ರ ಕಾವ್ಯಗಳು. ಈ ಖಂಡ ಕಾವ್ಯ, ಋತುಸಂಹಾರ, ಮೇಘದೂತ ಅವೆಲ್ಲ ಇವೆಲ್ಲ ಖಂಡ ಕಾವ್ಯಗಳು. ಅಂದ್ರೆ ಲಘು ಕಾವ್ಯ ಅಂತ ಕರಿತೀವಿ, ಮಹಾಕಾವ್ಯ ಲಘು ಕಾವ್ಯಗಳು ಅಂತ ಕರಿತಾ ಹೋಗ್ತೀವಿ, ಮಹಾಕಾವ್ಯಗಳು ಆಗಿರುತ್ತಿಲ್ಲ. ಖಂಡ ಕಾವ್ಯ ಅಂದ್ರೆ ಉದಾಹರಣೆಗೆ ಋತುಸಂಹಾರ ಆಗಿರ್ಬೋದು ಅಥವಾ ಮೇಘದೂತ ಆಗಿರ್ಬೋದು, ಇದ ಖಂಡ ಕಾವ್ಯ ಅಂತ ಕರಿತೀವಿ. ಸ್ತೋತ್ರ ಕಾವ್ಯ ಅಂದ್ರೆ ಆಗ್ಲೇ ದೇವತೆಗಳನ್ನ ಕುರಿತು ನಾವು ಸ್ತೋತ್ರವನ್ನ ಮಾಡ್ತೀವಲ್ಲ, ಅದನ್ನ ನಾವು ಎಂತ ಕರಿತೀವಿ, ಸ್ತೋತ್ರ ಕಾವ್ಯಗಳು ಅಂತ ಕರಿತಾ ಹೋಗ್ತೀವಿ. ಅದು ಪದ್ಯ ಕಾವ್ಯದಲ್ಲಿ ಎಷ್ಟು ವಿಧ, ಗದ್ಯ ಕಾವ್ಯದಲ್ಲಿ ಎಷ್ಟು ವಿಧ, ಯಾವ್ದ್ಯಾವ್ದು ಅಂತ ಬೇಕಿತ್ತು. ಪದ್ಯ ಕಾವ್ಯದಲ್ಲಿ ಪದ್ಯ ಕಾವ್ಯದ ವಿಧ ಯಾವ್ದು, ಗದ್ಯ ಕಾವ್ಯದ ವಿಧ ಯಾವ್ದು, ಎಷ್ಟೆಷ್ಟು ಅಂತ ಬೇಕಿತ್ತು. ಪದ್ಯದಲ್ಲಿ ಎರಡು ವಿಧ ಅಂತ ಹೇಳಿದ ಆವಾಗ್ಲೆ, ಆಖ್ಯಾಯಿಕ ಮತ್ತೆ ಕಥಾ ಅಂತ ಹೇಳಿದ್ದೆ ನಾನು. ಐತಿಹಾಸಿಕ ಘಟನೆ ತಿಳಿಸುವಂತದ್ದು ಆಖ್ಯಾಯಿಕವಾಗಿರ್ತದೆ, ಉದಾಹರಣೆಗೆ ಹೇಳಿದೆ ಅಷ್ಟಚರಿತೆ, ನಿಮ್ಗೆ ಎಕ್ಸಾಮ್ ಕನ್ಫ್ಯೂಸ್ ಮಾಡ್ತಾರೆ ಅಂತ ಹೇಳಿದೆ. ಅಲ್ಲಿ ಅಷ್ಟಚರಿತನ ಕೊಟ್ಟಿರ್ತಾನೆ, ಕಾದಂಬರಿನ ಕೊಟ್ಟಿರ್ತಾನೆ, ಆ ಒಂದು ಎರಡರಲ್ಲಿ ಯಾವುದಂತ ಗೊಂದಲ ಆಗತ್ತೆ. ಅದು ಐತಿಹಾಸಿಕ ಘಟನೆ ಹೊಂದಿರುವಂತ ಆಖ್ಯಾಯಿಕ ಅಂತ ಕರಿತೀವಿ, ಅಷ್ಟಚರಿತೆ ಅಂತ ಕರಿತೀವಿ. ಅದ್ರ ಕಥೆಯನ್ನ ಅಂದ್ರೆ ಕಲ್ಪನಾತೀತವಾಗಿರುವುದು ಕಾದಂಬರಿ ಆಗಿರ್ತದೆ, ಅದನ್ನ ಕಥಾ ಅಂತ ಕರಿತೀವಿ. ಎರಡು ವಿಧ ಅಂತ ನಾವು ಹೇಳಿದ್ದೆ ಆಗ್ಲಿ ನಾನು. ಇದು ಛಂದಸ್ಸಿನ ಮುಕ್ತವಾಗಿರುತ್ತೆ ಅಂತ ಕೂಡ ಹೇಳಿದೆ. ಪದ್ಯದಲ್ಲಿ ಯಾವ್ಯಾವ ವಿಧ, ಪದ್ಯದ ವಿಧ, ಪದ್ಯವು ಛಂದಸ್ಸಿಂದ ಕೂಡಿರ್ತದೆ ಅಲ್ಲ, ಪದ್ಯ ಕಾವ್ಯದ ವಿಧ ಎಷ್ಟು, ಯಾವ್ದು ಪದ್ಯದಲ್ಲಿ ಯಾರು ಇವ್ರು ಮಾತಾಡ್ತಾರದ, ಅರ್ಚನಾ ಅವ್ರು ಮಾತಾಡ್ತಾರದ? ನಮಸ್ತೆ ಸರ್. ಹಾ, ನಾ ಅರ್ಚನಾ ಸರ್. ಓಕೆ ಓಕೆ. ಪದ್ಯದ ಕಾವ್ಯದಲ್ಲಿ ನಾವು ಪದ್ಯದಲ್ಲ ನೋಡ್ತಾ ಹೋಗ್ತೀವಿ, ಅದು ಹೇಗೆ ಛಂದೋಬದ್ಧವಾಗಿರುವಂಥದ್ದು ಪದ್ಯವಾಗಿರ್ತದೆ, ಛಂದೋಬದ್ಧವಾಗಿರೋದು ಪದ್ಯವಾಗಿರ್ತದೆ, ಛಂದೋಬದ್ಧವಿಲ್ಲದೆ ಇರುವುದು ಛಂದಸ್ಸಿನ ಮುಕ್ತವಾಗಿರುತ್ತೆ ಗದ್ಯವಾಗಿರ್ತದೆ ಅಂತ ನೋಡಿದ್ದು. ಆದ್ರೆ ಪದ್ಯದಲ್ಲಿ ನಾನು ಆವಾಗ್ಲೇ ಹೇಳಿದೆ, ಗೀತಾ ಅಂತ ಕೂಡ ಬಳಸ್ತೀರಲ್ಲಿ, ಸ್ತೋತ್ರ ಅಂತ ಕೂಡ ಬಳಸ್ತೀರ. ಸರ್ ನಮಸ್ತೆ ಸರ್. ಅರ್ಚನಾ ಹಲೋ ಹೇಳಿ. ವ್ಯಾಕರಣ ರೀತಿಯಲ್ಲ ಹೇಳೋದಾದ್ರೆ, ಸ್ಪಷ್ಟವಾಗಿ ಹೇಳೋದಾದ್ರೆ, ಆಖ್ಯಾಯಿಕ, ಆಂಗುಪಸರ್ಗ ಪೂರ್ವಕ, ಚಕ್ಷಿಂಖಾಯಿ ಅಂತೀವಿ ಖ ಹೇಳೋದು ಅಂತ ಅರ್ಥ. ಸವಿಸ್ತಾರವಾಗಿ ನಡೆದದ್ದನ್ನ ಹೇಳೋದು ಆಖ್ಯಾಯಿಕ, ಸೊ ಇತಿಹಾಸ ಪ್ರಸಿದ್ಧ ಅಂತ ಅರ್ಥ. ಐತಿಹಾಸಿಕಗಳನ್ನ ಕವಿ ಕಲ್ಪಿತ ವಿಷಯಗಳನ್ನು ಸೇರಿಸಿ ಐತಿಹಾಸಿಕ ಘಟನೆಯನ್ನ ಹೇಳೋದಿದ್ರೆ ಅದನ್ನ ನಾವು ಆಖ್ಯಾಯಿಕ ಅಂತ ಹೇಳ್ತೇವೆ. ಅದು ಗದ್ಯದ ಪ್ರಭೇದ. ಗದ್ಯಕ್ಕೆ ಏನ್ ಕಥನ ಅಂತ ಹೇಳಿದ್ರೆ, ಯಾವುದು ಚಂದ್ರಿಲ್ಲ ಮೇಡಮ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಮೇಡಮ್. ಇಲ್ಲ ಮೇಡಮ್, ನಾನು ಮಾತಾಡ್ತಾ ಇದ್ದೆ. ನಾನ್ ಮಾತ್ರ ಕೇಳಿಸ್ತಾ ಇದೆಯಾ? ಹರಿಯೋ ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆಯಾ? ನೋಡಿ, ಕಾದಂಬರಿ ಇದೆಯಲ್ವಾ, ಕಾದಂಬರಿ ಸಮಾಸ ಇವೆಲ್ಲವೂ ನೋಡ್ತಾ ಹೋಗ್ತೀವಿ, ದೀರ್ಘವಾಗಿ ಕಂಡು ಬರ್ತದೆ. ಪದ್ಯದಲ್ಲಿ ಸಂಧಿ ಅದು ದೀರ್ಘವಾಗಿ ಇರೋದಿಲ್ಲ, ಅದು ಛಂದೋಬದ್ಧವಾಗಿರುವಂತಾಗಿರ್ತದೆ. ಛಂದೋಬದ್ಧವಾಗಿತ್ತು ಒಂದು ನಿಯಮನ ಒಳಗೊಂಡಿರುತ್ತೆ, ಅದನ್ನ ಪದ್ಯ ಕಾವ್ಯ ಅಂತ ಕರಿತೀವಿ. ಛಂದೋಬದ್ಧ ನಿಯಮವಿಲ್ಲದೆ
ತಮಾಸೆಗಳಿಂದ ಕೂಡಿರುವಂಥದ್ದು, ಸಂಧಿಗಳಿಂದ ಕೂಡಿರುತ್ತೆ, ಅದನ್ನ ನಾವೆಂತ ಕರಿತೀವಿ ಅಂತ ಗದ್ಯ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ ಸರ್? ಹಂಗಂದ್ರೆ ಗದ್ಯಕ್ಕೆ ಪ್ರಮಾಣ ಯಾವ್ದು ಸರ್? ಅಂದ್ರೆ ಗದ್ಯ ಇದಕ್ಕೆ, ಈಗ ಪದ್ಯಕ್ಕೆ ಅಂದ್ರೆ ನೀವು ಹೇಳ್ತೀರ ಛಂದಬದ್ಧವಾಗಿರ್ಬೇಕು ಅಂತ. ಛಂದಸ್ಸಿನ ಮುಕ್ತವಾಗಿರುವಂತದ್ದು, ಛಂದಸ್ಸಿನ ಮುಕ್ತವಾಗಿರುವಂತದ್ದು, ಐತಿಹಾಸಿಕ ಘಟನೆಯನ್ನ ಸ್ಥೂಲವಾಗಿ ವಿವರಿಸುವಂತದ್ದು, ಕಲ್ಪನಾತೀತವಾಗಿ ಇಮ್ಯಾಜಿನೇಷನ್ ಮಾಡ್ಕೊಂಡು ಪ್ರಶ್ನೆ ಮಾಡಿರುವಂತದ್ದು ವಿಚಾರವೇ ಗದ್ಯವಾಗಿರ್ತದೆ. ಅಂದ್ರೆ ಈಗ ಅದಕ್ಕೆ ಪ್ರಮಾಣ ಇಲ್ಲ ಅಂತೀರಾ ನೀವು, ಎಷ್ಟಾದ್ರೂ ಹೇಳ್ಕೊಂಡು ಹೋಗ್ಬೋದಾ? ಯಾವ್ದೇ ಅದಕ್ಕೆ ಗದ್ಯಕ್ಕೆ ನೀವು ಕಾದಂಬರಿ ಗಾಣಭಟ್ಟ ಕಾದಂಬರಿ ತೆಗೆದು ನೋಡಿ, ನಿರಂತರ ಕಂಟಿಸ್ ಹೋಗ್ತಾನೆ ಇದೆ ಅದು. ಆ ಒಂದು ಬಾಣಭಟ್ಟದ ಕಾದಂಬರಿ ತುಂಬಾ ಇಷ್ಟವಾಗಿರೋದ್ರೆ ಸಂಪೂರ್ಣ ಸಮಾಸದಿಂದ ಸಂಪೂರ್ಣ ಕೂಡಿಸ್ಬಿಟ್ಟಿದ್ದಾನೆ. ಸಮಾಸದಿಂದ ಕೂಡಿರ್ತಾರೆ. ಇದಕ್ಕೆ ಈಗ ತ್ರಿಷ್ಟುಪ ಅನಷ್ಟುಪ ಈ ತರ ಛಂದಸ್ ಇರುತ್ತೆ ಪದ್ಯಕ್ಕೆ, ಆ ತರ ಗದ್ಯಕ್ಕೆ ಯಾವ್ದಾದ್ರು ಗದ್ಯಕ್ಕೆ ಛಂದಸ್ ಇಲ್ಲ, ಛಂದಸ್ ಇಲ್ಲ, ಛಂದಸ್ಸಿನ ಮುಕ್ತವಾಗಿದೆ. ಗದ್ಯವು ಯಾವುದೇ ಛಂದಸ್ಸಿನ ಕೂಡಿರೋದಿಲ್ಲ, ಪದ್ಯಕ್ಕೆ ಛಂದಸ್ ಕೂಡುತ್ತೆ, ಗದ್ಯಕ್ಕೆ ಛಂದಸ್ ಕೂಡ ಇರೋದಿಲ್ಲ. ಅಂದ್ರೆ ಇದು ಗದ್ಯ ಅಂತ ಹೇಳೋದಕ್ಕೆ ಏನಾದ್ರೂ ಒಂದು ಪ್ರಮಾಣ ಇರುತ್ತೆ ಅಲ್ಲ? ಅದು ಪದ್ಯಗದ್ಯ ಎರಡು ಮಿಕ್ಸ್ ಆಗಿದ್ರೆ, ಅಂದ್ರೆ ಮಿಶ್ರವಾಗಿದೆ, ಗದ್ಯ ಪದ್ಯಮಯಿ ಕಾಚಿತ್ ಅಂತ ಇರ್ತದೆ, ಎರಡೂ ಸೇರ್ಕೊಂಡಿರುತ್ತೆ. ಅದು ಕೆಂಪು ಕಾವ್ಯದಲ್ಲಿ, ಗದ್ಯ ಕಾವ್ಯದಲ್ಲಿ ಛಂದಸ್ ಇರೋದಿಲ್ಲ, ಛಂದಸ್ಸಿನ ಮುಕ್ತವಾಗಿರ್ತದೆ. ತನ್ನ ಕವಿ ತನ್ನ ಭಾವನೆಯನ್ನ ನೇರವಾಗಿ ಪ್ರದರ್ಶನ ಮಾಡ್ತಾ ಹೋಗ್ತಾನೆ. ಅಲ್ಲಿ ಎರಡು ರೀತಿಯಾಗಿ ಬರ್ತದೆ, ಕಥಾ ಅಥವಾ ಆಖ್ಯಾಯಿಕ ಅಂತ ಕರಿತೀವಿ, ಕಥಾ ಮತ್ತೆ ಆಖ್ಯಾಯಿಕ ಅಂತ ಕರಿತಾ ಹೋಗ್ತೀವಿ. ಐತಿಹಾಸಿಕ ಘಟನೆಯನ್ನ ತಿಳಿಸೋದು ಆಖ್ಯಾಯಿಕವಾಗಿದೆ, ಕಲ್ಪನಾತೀತವಾಗಿ ವರ್ಣನೆ ಮಾಡೋದು ಕಥಾ ಅಂತ ಕರಿತಾ ಹೋಗ್ತೀವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ಕಾದಂಬರಿ ಬರ್ತಿರ್ತಾ ಇದು ಬಾಣಭಟ್ಟ ರಚನೆ ಮಾಡಿ ಎರಡು ಕಾವ್ಯಗಳು ವರ್ಷಕ್ಕೆ ವರ್ಷದಲ್ಲಿ ರಾಜನ ತನ್ನ ಇಡೀ ವಂಶದ ಬಗ್ಗೆ ಇವತ್ತು ವಿಚಾರ ವಾಸ್ತವಿಕವಾದ ವಿಚಾರ ಇದೆ, ಘಟನೆ ಇದೆ. ಆ ಘಟನೆಯೇ ಚರಿತೆ ಆಗಿದ್ರೆ ಕಾದಂಬರಿಯನ್ನು ಬರುತ್ತೆ ಮೌನ ಆಗಿದ್ರೆ ಅದು ಕಲ್ಪನೆಯನ್ನು ಕೊಡುತ್ತೆ, ಸ್ಟೋರಿ ಒಳಗೆ ಸ್ಟೋರಿ, ಸ್ಟೋರಿ ಒಳಗೆ ಸ್ಟೋರಿ ಬರ್ತಾ ಹೋಗುತ್ತೆ. ಕಲ್ಪನಾತೀತವಾಗಿರುತ್ತೆ ಕಾದಂಬರಿ ಆಗಿದೆ, ಕಲ್ಪನಾತೀತ ಆಗಿರೋದೇ ಕಾದಂಬರಿ. ಹೌದು, ಇತಿಹಾಸ ವಾಸ್ತವಿಕ ಐತಿಹಾಸಿಕ ಘಟನೆ ಹೊಂದಿರೋದೇ ಕೇಳಿಸ್ತಾ ಇದೆಯಾ? ಘಟನೆ ಒಂದರದ ಅದು ವರ್ಷ ಚರಿತೆ ಆಗಿದೆ, ಎರಡು ಬಾಣನ ಕೃತಿಗಳೇ, ಎರಡು ಬಾಣ ಕೃತಿಗಳೇ. ಇದು ಐತಿಹಾಸಿಕ ಘಟನೆ ಆಗಿರೋ ವರ್ಷ ಚರಿತೆ ಅಂದ್ರೆ ರಾಜನ ಹರ್ಷವರ್ಧನ ರಾಜನ ಆ ಒಂದು ವಾಸ್ತವಿಕ ವಿಚಾರವನ್ನ ಬರ್ದಿದ್ದಾರೆ ಅಲ್ಲಿ, ಕಾದಂಬರಿ ಆಗಿ ಬರ್ದಿದೆ, ಸ್ಟೋರಿ ಒಳಗೆ ಸ್ಟೋರಿ, ಕಲ್ಪನೆಯಿಂದ ಕೊಡುವಂತದ್ದಾಗಿದೆ. ಥ್ಯಾಂಕ್ ಯು ಸರ್. ಸರ್, ವೃತ್ತಗಂಧೋಜಿತಂ ಗದ್ಯಂ ಗಣಯತಿ ಪಾದ, ವಿಶ್ವನಾಥ ಸಾಹಿತ್ಯ ದರ್ಪಣದಲ್ಲಿ ಹೇಳಿರೋದು. ಹೌದು ಹೌದು ಹೌದು, ವೃತ್ತಗಳಿಂದ ಮುಕ್ತವಾಗಿರುವಂತದ್ದು. ಕೇಳಿಸ್ತಿದ್ಯಾ ಸುರೇಖ ಅವರೇ? ಹಾ ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಆ ವೃತ್ತ ಬಂಧೋಜಿತಾಂ ಕಾವ್ಯಂ ಗದ್ಯ ಕಾವ್ಯಂ ಅಂತ ಹೇಳಿದರೆ, ಆ ಒಂದು ಗದ್ಯ ಕಾವ್ಯ ಏನಿದೆ, ಈ ಒಂದು ಗದ್ಯ ಕಾವ್ಯವನ್ನ ನಾವು ಛಂದಸ್ಸುಗಳಿಂದ ಮುಕ್ತವಾಗಿರುತ್ತ ನೋಡ್ತಾ ಹೋಗ್ತೀವಿ. ಅಲ್ಲಿ ಯಾವುದೇ ಪದ್ಯದ ರೂಪದಲ್ಲಿ ಕಂಡು ಬರೋದಿಲ್ಲ. ಹಾಗೆ ಪದ್ಯ ಅಂತ ಹೇಳಿದ್ರೆ ನಾವು ಎರಡು ರೀತಿ ನೋಡ್ತೀವಿ, ಗೀತಾ ಕಾವ್ಯಗಳು ಸ್ತೋತ್ರ ಕಾವ್ಯಗಳು ಕೂಡ ಪದ್ಯದಲ್ಲಿ ನೋಡ್ತಾ ಹೋಗ್ತೀವಿ. ಆ ಗೀತಾ ಕಾವ್ಯಗಳ ಉದಾಹರಣೆ ಕೊಡ್ತಾ ಹೋಗಿದ್ರು, ಅಲ್ಲಿ ಚಂದ್ರದೂತ ಆಗಿರ್ಬೋದು ಅಥವಾ ಮೇಘದೂತ ಆಗಿರ್ಬೋದು, ಭರ್ತೃರಿ ಆಗಿರ್ಬೋದು, ಅಮರುಕ ಆಗಿರ್ಬೋದು, ಆರ್ಯ ಸಪ್ತಶತಿ ಆಗಿರ್ಬೋದು, ಗೀತ ಗೋವಿಂದ ಆಗಿರ್ಬೋದು, ಇವೆಲ್ಲವೂ ಕೂಡ ಗೀತ ಕಾವ್ಯಗಳಾಗಿದ್ರೆ ಸ್ತೋತ್ರ ಕಾವ್ಯಗಳಿಗೆ ಬಂದಂತ ಸನ್ನಿವೇಶದಲ್ಲಿ ಸರಸ್ವತಿ ಶಿವ ಸ್ತೋತ್ರ, ಶಿವ ಸ್ತೋತ್ರ, ಬೌದ್ಧ ಸ್ತೋತ್ರ, ಜೈನ ಸ್ತೋತ್ರ, ಇವೆಲ್ಲವೂ ಕೂಡ ಸ್ತೋತ್ರ ಕಾವ್ಯಗಳಾಗಿ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ನೀತಿ ಎನ್ನ ಬೋಧನೆ ಮಾಡ್ತಾ ಇರೋ ಕಾವ್ಯಗಳು ನೋಡ್ತಾ ಹೋಗ್ತೀವಿ. ಚಾಣಕ್ಯ ನೀತಿ ಆಗಿರ್ಬೋದು, ಕಾಮಂತಕ ನೀತಿ ಆಗಿರ್ಬೋದು, ಇವೆಲ್ಲವೂ ಕೂಡ ನೀತಿಗೆ ಬರುವಂತ ಕಾವ್ಯಗಳಾಗಿರ್ತವೆ. ಅರ್ಥ ಆಗ್ತಾ ಇದೆಯಾ? ಹಾಗೆ ಸೂಕ್ತಿ ಸಂಗ್ರಹಗಳಿಗೆ ನೋಡಿದ ಸನ್ನಿವೇಶದಲ್ಲಿ
ಸುಭಾಷಿತ ರತ್ನಕೋಶ, ಸುಭಾಷಿತಾವಳಿ, ಸದುಕ್ತಿ ಕರ್ಣಾಮೃತ, ಸೂಕ್ತಿ ಮುಕ್ತಾವಳಿ, ಪದ್ಯಾವಳಿ, ಪದ್ಯವೇಣಿ, ಪದ್ಯ ರಚನೆ, ಹೀಗೆ ಅನೇಕ ಸೂಕ್ತಿಗಳು ಕೂಡ ನಾವು ನೋಡ್ತಾ ಹೋಗ್ತೀವಿ. ಐತಿಹಾಸಿಕ ಕವಿಗಳಿಗೆ ಹೋದಾಗ ಪದ್ಮಗುಪ್ತ, ಅಚ್ಯುತಾರಾಯಣ, ಅಚ್ಯುತಾರಾಯಾಭ್ಯುದಯ, ಮಥುರಾ ವಿಜಯ, ರಾಮಪಾಲ ವಿಜಯ, ಪೃಥ್ವಿರಾಜ ವಿಜಯ, ಶಂಭುಕವಿ, ಕೀರ್ತಿ ಕೌಮುದಿ, ಸುಕೃತ ಕೀರ್ತನ, ವಸಂತ ವಿಲಾಸ, ಧರ್ಮಾಭ್ಯುದಯ, ಹೀಗೆ ಅನೇಕ ಐತಿಹಾಸಿಕ ಕಾವ್ಯಗಳು ಕೂಡ ನೋಡ್ತಾ ಹೋಗ್ತೀವಿ. ಅಂದ್ರೆ ಕಾವ್ಯ ಅಂತ ಏನಿದೆ, ಇದು ಕಾವ್ಯ ಒಂದು ಮತ್ತೆ ಶಾಸ್ತ್ರ ಎರಡಕ್ಕೂ ವ್ಯತ್ಯಾಸ ತಿಳ್ಕೋಬೇಕು. ಈ ಕಾವ್ಯ ಒಂದು ಕಲೆ ಆಗಿದೆ ವಿನಃ ಅದು ಶಾಸ್ತ್ರವಲ್ಲ, ಅದು ಶಾಸ್ತ್ರಕ್ಕಿಂತ ಭಿನ್ನವಾಗಿದೆ. ಶಾಸ್ತ್ರದಲ್ಲಿ ಆ ಬುದ್ಧಿವಂತಿಕೆಯಿಂದ ವಿಚಾರ ಮಂಥನವನ್ನು ಮಾಡಿ ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ, ಆ ಪ್ರತಿಪಾದನೆಗೆ ಪ್ರಾಧಾನ್ಯತೆ ಇದ್ರೆ ಅದ ಕಾವ್ಯ ಅಂತ ಕರಿತೀವಿ. ಆ ಒಂದು ವಿಚಾರಗಳ ಪ್ರತಿಪಾದನೆಗೆ ಪ್ರಾಧಾನ್ಯತೆ ಇದ್ರೆ ಅದ ಕಾವ್ಯದಲ್ಲಿ ನವೋನ್ಮೇಷತೆಯಿಂದ ಕೂಡಿರುವಂತ ಹೊರಮುವಂತಹ ಒಂದು ಪ್ರತಿಭಾಪೂರ್ಣವಾದಂತಹ ಮಾದಾಳಕ್ಕೆ ತಲುಪುವಂತಹ ಒಂದು ರಸಪ್ರವಾಹಕ್ಕೆ ತಲುಪುವಂತಹ ಪ್ರಾಶಸ್ತ್ಯವನ್ನು ಹೊಂದಿರುವಂತಹ ಪ್ರತಿಭಾಶಾಲಿ ಯಾದವನೇ ಕವಿಯಾಗಿರ್ತಾನೆ, ಅವನ ಕರ್ಮವೇ ಕಾವ್ಯ ಅಂತ ಕರಿತೀವಿ. ಈ ಒಂದು ಕಾವ್ಯ ಒಂದು ವಿಶೇಷವಾಗಿರುವಂತ ಕಲೆ. ಅಂದ್ರೆ ಕಾವ್ಯ ಶಾಸ್ತ್ರ ಓದಷ್ಟಕ್ಕೆ ಕಾವ್ಯ ಅರ್ಥ ಆಗತ್ತೆ ಅನ್ನಕ್ಕಾಗಲ್ಲ. ಆ ಒಂದು ಕಾವ್ಯ ಅರ್ಥ ಆಗ್ಬೇಕಂದ್ರೆ ಅಲ್ಲಿ ಸೌಹೃದಯತೆ ಇರಬೇಕು ಅಂತ ಹೇಳ್ತಾರೆ. ಶಾಸ್ತ್ರವನ್ನ ವಿದ್ಯಾವಂತರೆಲ್ಲರೂ ಕೂಡ ನಡ್ಸ್ಕೋಬಹುದು, ಆದ್ರೆ ಕಾವ್ಯದ ಸೌಂದರ್ಯವನ್ನ ಸೌಹೃದಯರಾದಂತವರು ರಸಿಕರು ಮಾತ್ರ ಅರ್ಥ ಮಾಡ್ಕೊಳ್ಳಿ ಸಾಧ್ಯ ಆಗತ್ತೆ. ಅದಕ್ಕೆ ಕಾವ್ಯದ ಜಗತ್ತಲ್ಲಿ ಕವಿಯೇ ಚಕ್ರವರ್ತಿ ಅಂತ ಆಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಅವನ ಪ್ರತಿಭೆಗೆ ಅನುಗುಣವಾಗಿ ಸ್ವತಂತ್ರವಾಗಿ ಹೇಗೆ ಬೇಕಾದ ರಚನೆ ಮಾಡ್ಬೋದು ಅವನು. ಹಾಗೆ ಸೃಷ್ಟಿಕರ್ತ ಅಂತ ಹೇಗೆ ಬ್ರಹ್ಮನ್ ಹೇಳ್ತು, ಹಾಗೆ ಅವನು ತನ್ನದೇ ಆದ ರೀತಿಯಲ್ಲಿ ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಆ ಕಾವ್ಯನ ಶ್ರವ್ಯ ದೃಶ್ಯಂತ ನಿಮ್ಮಾಗ್ಲೂ ಹೇಳಿದೆ, ಶ್ರವ್ಯ ದೃಶ್ಯ ಅಂತ ಕರಿತು ಅಂತ ಹೇಳಿದೆ ನಮ್ಗೆ. ಅವನು ಎಲ್ರ ರೀತಿಯಲ್ಲೂ ಕೂಡ ರಚನೆ ಮಾಡ್ಬೋದು. ಅವನು ಕೇಳಿಸ್ಕೊಂಡು ಅಥವಾ ಓದುವಂತದ್ದು ಏನಿದೆಯೋ ಆನಂದಿಸಲು ಯೋಗ್ಯವಾಗಿರುವಂತದ್ದೇ ಕಾವ್ಯಕ್ಕೆ ಶ್ರವ್ಯ ಕಾವ್ಯ ಅಂತ ಕರಿತಾ ಹೋಗ್ತೀವಿ. ನೋಡಲು ಮತ್ತು ಅಭಿನಯ ಮಾಡಲು ಅಭಿನಯಿಸಲು ಯೋಗ್ಯವಾಗಿರೋ ದೃಶ್ಯ ಕಾವ್ಯ ಅಂತ ಕರಿತಿದ್ರು ಕೂಡ ಹೇಳಿದ್ದೆ ನನಗೆ. ಅದ್ರ ಗದ್ಯ ಪದ್ಯ ಮತ್ತು ಗದ್ಯ ಪದ್ಯ ಮಿಶ್ರಣವಾಗಿರುವಂತಹ ಚಂಪು ಕಾವ್ಯಗಳನ್ನ ಶ್ರವ್ಯ ಕಾವ್ಯಗಳು ಅಂತ ಕೂಡ ಕರಿತೀವಿ. ಅಲ್ಲಿ ಚಂಪು ಕಾವ್ಯ ನಾವೆಂತ ಕರಿತೀವಿ, ಶ್ರವ್ಯ ಕಾವ್ಯ ಅಂತ ಕರಿತೀವಿ. ಅದನ್ನ ನಾವು ದೃಶ್ಯ ಅಂತ ಕರೆಯಕ್ಕೆ ಹೋಗೋದಿಲ್ಲ, ನಾಟಕವನ್ನ ಮಾತ್ರ ದೃಶ್ಯ ಅಂತ ಕರಿತೀವಿ. ಅಕ್ಷರಗಳು ಮತ್ತೆ ಪಾದಗಳ ಸಂಖ್ಯೆ ಆಗ್ಲಿ ನಮಗೆ ಕೇಳಿದ್ರಲ್ಲ ಯಾರು ವೃತ್ತ ಬಂಧು ಜಿಟಾಮ್ ಗದ್ಯಮ್ ಅಂತ ಏನ್ ಕೇಳಿದ್ರಲ್ಲ ನಮ್ಮ ಇವರು, ಅದೇ ರೀತಿ ಅಕ್ಷರಗಳು ಮತ್ತೆ ಪಾದಗಳ ಸಂಖ್ಯೆಯು ನಿಯಮಕ್ಕೆ ಒಳಪಡುವುದು ಇಲ್ಲಿ. ಅಕ್ಷರಗಳು ಮತ್ತೆ ಪಾದಗಳ ಸಂಖ್ಯೆಯ ನಿಯಮಕ್ಕೆ ಒಳಪಡದಿರುವುದು ಗದ್ಯ ಆಗಿರ್ತದೆ. ವೃತ್ತ ಬಂಧು ಅಂತ ಹೇಳ್ತಾರಲ್ಲಿ, ಅಕ್ಷರಗಳು ಮತ್ತೆ ಪಾದಗಳ ಸಂಖ್ಯೆಯ ಇಷ್ಟೇ ಇರಬೇಕು ಅಂತ ನಿಯಮಕ್ಕೆ ಒಳಪಡುವುದಿಲ್ಲ, ಅದು ಗದ್ಯ ಆಗಿರ್ತದೆ. ಪದ್ಯ ಪದ್ಯಂ ತತ್ರ ಚತುಷ್ಪಾದ ಅಂತ ಕರಿತೀವಿ, ಪದ್ಯಗಳು ನಾಲ್ಕು ಪಾದಗಳುಳ್ಳದ್ದು ಪದ್ಯ. ಪದ್ಯ ಗದ್ಯ ಪದ್ಯಮಯಂ ಕಾವ್ಯಂ ಅಂತ ಚಂಪರಿತ ಹೇಳ್ತಾರೆ. ಪದ್ಯಗೆ ನಾಲ್ಕು ಚತುಷ್ಪಾದಗಳನ್ನ ಕೂಡಂತ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಅದಕ್ಕೆ ನಿಯಮವನ್ನು ಒಳಗೊಂಡಿದೆ, ಛಂದೋಬದ್ಧವಾದ ನಿಯಮವನ್ನು ಒಳಗೊಂಡಿರ್ತದೆ. ವೃತ್ತ ಬಂಧೋ ಜಿತಾಂ ಗದ್ಯಂ ಅಂತಂದ್ರೆ ಅಲ್ಲಿ ಅಕ್ಷರಗಳ ಮತ್ತೆ ಪಾದಗಳ ಸಂಖ್ಯೆಯ ನಿಯಮಕ್ಕೂ ಇರೋದಿಲ್ಲ ಗದ್ಯಕ್ಕೆ. ಇದು ಸ್ವಲ್ಪ ನೆನಪಿಟ್ಕೋಬೇಕಾಗ್ತ. ಹರಿ ಓಂ. ಹಾಗೆ ಈ ಒಂದು ಹರಿ ಓಂ ಗದ್ಯಂ ಅಕ್ಷರಗಳು ಮತ್ತೆ ಪಾದಗಳ ಸಂಖ್ಯೆ ಒಂದು ನಿಯಮ ಇರೋದಿಲ್ಲ ಅದಕ್ಕೆ, ಅದನ್ನ ನಾವು ಗದ್ಯ ಅಂತ ಕರಿತೀವಿ. ಆಮೇಲೆ ಅತಿ ಉಪಲಬ್ಧ ಇರೋ ಗದ್ಯಗಳಲ್ಲಿ ಬಹಳ ಪ್ರಾಚೀನ ಗದ್ಯ ಅಂದ್ರೆ ಕೃಷ್ಣ ಯಜುರ್ವೇದ ಗದ್ಯ ಅಂತ ಇದೆ. ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆಗಳ ಸಹಿತ ಕೊಡ್ತಾ ಹೋಗ್ತೀನಿ, ನೋಟ್ಸ್ ರೆಡಿ ಮಾಡಿ ಕೊಡ್ತಾ ಹೋಗ್ತೀನಿ. ಯಾವ್ದು ಹೇಗೆ ಬರುತ್ತೆ ಎಂಬುದನ್ನ ಕೊಡೋದು ಅನುಕೂಲ ಆಗುತ್ತೆ, ಅದನ್ನ ನೋಡ್ಕೊಂಡ್ರೆ ಸಾಕಾಗ್ತದೆ. ಸರ್, ನನ್ನ ಕ್ವಶನ್ಗೆ ಆನ್ಸರ್ ಗೊತ್ತಾಗಿಲ್ಲ. ನಾನ್ ಹೇಳೋದು ಗದ್ಯದಲ್ಲಿ ಎರಡು ಭಾಗ, ಕಥಾ ಮತ್ತೆ ಆಖ್ಯಾಯಿಕ. ಹೌದು, ಎರಡು ಭಾಗ ಗೀತಾ ಕಾವ್ಯ ಮತ್ತೆ ಸ್ತೋತ್ರ ಕಾವ್ಯನ
ಬೇರೆನಾ ಅಂತ ಗೊತ್ತಾಗಿಲ್ಲ. ಇಲ್ಲ, ಪದ್ಯದಲ್ಲಿ ಸ್ತೋತ್ರ ಮತ್ತೆ ಗೀತ ಅಂತ ಹೇಳ್ದೆ ಆಗ್ಲಿ ನಾನು. ಪದ್ಯ ಹಾಡಬಹುದು. ಆಮೇಲೆ ಖಂಡ ಕಾವ್ಯದಲ್ಲೇ ಸ್ತೋತ್ರ ಕಾವ್ಯ ಒಂದು ವಿಧ ಅಂದ್ರಿ, ಅದು ನನ್ ಕನ್ಫ್ಯೂಸ್ ಆಯ್ತು. ಖಂಡ ಕಾವ್ಯ ಇದೆಲ್ಲ, ಖಂಡ ಕಾವ್ಯ ಏನಿದೆ ಅದು ಮಹಾಕಾವ್ಯಗಿಂತ ಕಡಿಮೆ ಪ್ರಮಾಣ ಇರೋದು, ಅಂದ್ರೆ ಆ ಲಘುತ್ವವನ್ನು ಹೊಂದಿರುವಂಥದ್ದು. ಮಹಾಕಾವ್ಯ ಏನಿದೆ ಅದಕ್ಕಿಂತ ಕಡಿಮೆ ಅಂಶನ ಹೊಂದಿರೋದು ನಾವು ಖಂಡ ಕಾವ್ಯ ಅಂತ ಕರಿತೀವಿ. ಅದು ಖಂಡ ಕಾವ್ಯ ಬಂದು ಋತು ಸಂಹಾರ ಮತ್ತೆ ಮೇಘದೂತ ಅಂತ ಕರಿತೀವಿ. ಮಹಾಕಾವ್ಯದಲ್ಲಿ ಸಂಪೂರ್ಣ ಜೀವನ ಚರಿತ್ರೆ ಇರುತ್ತೆ, ಖಂಡ ಕಾವ್ಯದಲ್ಲಿ ಕೇವಲ ಒಂದು ಭಾಗ ಮಾತ್ರ, ಜೀವನದ ಒಂದು ಭಾಗ ಮಾತ್ರ ಅಲ್ಲಿ ಪ್ರದರ್ಶಿತವಾಗಿರುತ್ತೆ ಅಂತ ಹೇಳ್ಬೋದು ಸರ್? ಹೌದು ಹೌದು, ಸತ್ಯ. ನಾನು ಆವಾಗ್ಲೇ ಹೇಳ್ತೇನೆ, ಅದಿಲ್ಲಿ ಅಲ್ಲಿ ಒಂದು ಒಂದು ರಾಜ್ಯದ ವಿಚಾರ ಆಗಿರ್ಬೋದು, ಅಥವಾ ಆ ಒಂದು ರಾಜ್ಯದ ಜೊತೆಗೆ ಅಲ್ಲಿ ಇರುವಂತಹ ಹಲವಾರು ಘಟನೆಗಳ ವಿಚಾರಗಳಾಗಿರ್ಬೋದು, ಹಾಗೆ ಅದ್ರ ಜೊತೆಗೆ ಆ ಒಂದು ಪ್ರಕೃತಿಯ ವರ್ಣಗಳಾಗಿರ್ಬೋದು, ನದಿಗಳು, ಮರಗಿಡಗಳು, ಬೆಟ್ಟಗಳ ವರ್ಣಗಳಾಗಿರ್ಬೋದು, ಪಶು ಪಕ್ಷಿಗಳ ವರ್ಣಗಳ, ಇವೆಲ್ಲವೂ ಕೂಡ ಇಲ್ಲಿ ಬರ್ತದೆ. ಇಷ್ಟು ಎಲ್ಲ ಒಳಗೊಂಡಿದ್ರೆ ಅದನ್ನ ನಾವು ಮಹಾಕಾವ್ಯ ಅಂತ ಕರಿತೀವಿ. ಆದ್ರೆ ಖಂಡ ಕಾವ್ಯ ಅಷ್ಟು ವರ್ಣನೆ ಮಾಡಕ್ ಆಗೋದಿಲ್ಲ. ಅರ್ಚನಾ, ಅರ್ಚನ ಅರ್ಥ ಆಯ್ತಾ? ಸರ್ ಅದೇ ಗೀತಾ ಕಾವ್ಯ ಸ್ತೋತ್ರ ಕಾವ್ಯ ಬಂತಲ್ಲ, ಖಂಡ ಕಾವ್ಯದ ವಿಧ ಅದಲ್ಲಿ ಬರುತ್ತ ಅದು? ಖಂಡ ಕಾವ್ಯ ಅದೇ ಸ್ತೋತ್ರ ಕಾವ್ಯ ಗೀತ ಕಾವ್ಯಗಳು ಖಂಡ ಕಾವ್ಯದ ವಿಧಾನ ಪದ್ಯದ ವಿಧಾನ ನೋಡಿ, ಪದ್ಯ ಇದೆಲ್ಲ, ಪದ್ಯ ಏನಿದೆ ಆ ಪದ್ಯವು ನಾವು ಇದ್ರಲ್ಲಿ ನೋಡ್ತೀವಿ, ಇಲ್ಲಿ ನಾವು ಮಹಾಕಾವ್ಯದಲ್ಲಿ ನೋಡ್ತೀವಿ, ಅಲ್ಲಿ ಪದ್ಯಮಯವಾಗೂ ಕಂಡು ಬರ್ತದೆ ಅಂತ ನೋಡಿದೀವಿ. ಮಹಾಕಾವ್ಯಗಳಲ್ಲಿ ಪದ್ಯದ ಕೂಡಿರುತ್ತೆ ಅಂತ ಹೇಳಿದೀವಿ, ಹಾಗೆ ಇಲ್ಲೂ ಕೂಡ ಪದ್ಯದ ಕೂಡಿರುತ್ತೆ. ಖಂಡ ಕಾವ್ಯದಲ್ಲಿ ಪದ್ಯದಿಂದಲೇ ಕೂಡಿರುತ್ತದೆ, ಸರಿ? ಇದು ಖಂಡ ಕಾವ್ಯದಲ್ಲಿ ಪದ್ಯದಿಂದ ಕೂಡಿರುತ್ತದೆ. ಸ್ತೋತ್ರ ಕಾವ್ಯನೂ ಇದೆ, ಗೀತಾ ಕಾವ್ಯನೂ ಇದೆ, ಖಂಡ ಕಾವ್ಯನೂ ಇದೆ. ರಚನೆ ರಚನಾ ರೀತಿಯಲ್ಲಿ ಭೇದ ಮಾಡೋದನ್ನ ಪದ್ಯ ಗದ್ಯ ಚಂಪು ಅಂತ ಹೇಳ್ತಾರೆ. ಅಂದ್ರೆ ಅದ ರಚನೆ ರೀತಿ, ಒಂದು ಪದ್ಯ ರೂಪದಲ್ಲಿರುತ್ತೆ, ಒಂದು ಗದ್ಯ ರೂಪದಲ್ಲಿರುತ್ತೆ. ಚಂಪು ಅಂದ್ರೆ ಪದ್ಯ ಮತ್ತೆ ಗದ್ಯ ಎರಡರಲ್ಲೂ ಇರುತ್ತೆ, ಇದು ಒಂದು ಭೇದ. ಮತ್ತೆ ಅದಲ್ಲದೆ ಖಂಡಕಾವ್ಯ ಮಹಾಕಾವ್ಯ ಅನ್ನೋದು, ಖಂಡಕಾವ್ಯ ಅಂದ್ರೆ ಕೇವಲ ಒಂದು ಪಾರ್ಟ್ ಆಫ್ ದ ಸ್ಟೋರಿ, ಮಹಾಕಾವ್ಯದಲ್ಲಿ ಸಂಪೂರ್ಣವಾಗಿರುತ್ತೆ. ಅದರಲ್ಲಿ ಇನ್ನು ಹಲವಾರು ವಿಷಯಗಳನ್ನು ಹೇಳಿದ್ರು ಸರ್, ಹೇಳಿದ್ರು. ಅಲ್ಲಿ ಪ್ರಕೃತಿ ವರ್ಣನೆ ಆಗಿರ್ಬೋದು, ರಾಜನ ವರ್ಣನೆ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳ ವರ್ಣನೆ ಆಗಿರ್ಬೋದು, ಆ ದೇವತೆಗಳ ವರ್ಣನೆ ಆಗಿರ್ಬೋದು, ನದಿಗಳ ಬೆಟ್ಟ ಬೆಟ್ಟ ಎಲ್ಲವನ್ನು ಒಳಗೊಂಡಿರುತ್ತೆ. ಅದನ್ನ ಆ ರೀತಿ ಇದ್ರೆ ಮಾತ್ರ ನಾವು ಅದನ್ನ ಕರಿತೀವಿ, ನಾವು ಮಹಾಕಾವ್ಯ ಅಂತ ಕರಿತೀವಿ. ಖಂಡ ಕಾವ್ಯಗಳಲ್ಲಿ ನೀವು ಮೈಸೂರು ಅಧ್ಯಯನ ಮಾಡಬೇಕಾದಂತ ಸನ್ನಿವೇಶದಲ್ಲಿ ಅಲ್ಲಿ ಋತು ಸಂಹಾರ ಇತ್ತು, ಆ ಬರೀ ಋತುವಿನ ಬಗ್ಗೆ ಮಾತ್ರ ವರ್ಣನೆ ಮಾಡಿರ್ತಾರೆ. ಹಾಗೆ ನೀವು ಮೇಘದೂತವನ್ನು ಕೂಡ ಮೈಸೂರು ಅಧ್ಯಯನ ಮಾಡಿದ್ರ ಅಲ್ಲಿ ಆ ಒಂದು ಸಂದೇಶವನ್ನ, ಆ ಯಕ್ಷ ಮತ್ತೆ ಕುಬೇರನ ಒಂದು ಶಾಪ ನಿಮಿತ್ತವಾಗಿ ಯಕ್ಷ ಏನ್ ಮಾಡ್ತಾನೆ, ಆ ಒಂದು ಸಂದೇಶನ ಕಳಿಸ್ತಾ ಹೋಗುವಂತ ವಿಚಾರ ನೋಡ್ತಾ ಹೋಗ್ತೀರಾ. ಅಲ್ಲಿ ಸಂದೇಶಕ್ಕೆ ಸೀಮಿತವಾಗಿರ್ತದೆ, ಇದು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರೋದು ಖಂಡ ಕಾವ್ಯವಾಗಿದೆ. ಋತು ಸಂಹಾರವು ಕೂಡ ಋತುಗೆ ಸಂಬಂಧಪಟ್ಟಂತೆ ಇದೆ, ಹಾಗೆ ಮೇಘದೂತ ಕೂಡ ಆ ಒಂದು ಸಂದೇಶವನ್ನ ಕಳಿಸೋದಕ್ಕೆ ವಿರಹ ವೇದನೆ ಒಳಗೊಂಡಂತ ಒಬ್ಬ ವ್ಯಕ್ತಿಯ ವಿಚಾರವೇ ಅಲ್ಲಿ ಒಳಗೊಂಡಿದೆ. ಅಲ್ಲಿ ಯಾರು ಬೇರೆ ಯಾವುದೇ ವಿಚಾರ ಬರೋದಿಲ್ಲ, ಅಲ್ಲಿ ಇಡೀ ರಾಮಾಯಣ ಮಹಾಭಾರತವೆಲ್ಲ ನೋಡ್ತಾ ಹೋಗ್ತಿರ್ಲ, ಎಷ್ಟೊಂದು ವಿಸ್ತಾರವಾಗಿದೆ. ಹಾಗೆ ರಾಮಾಯಣ ರಘುವಂಶ ಬಂದಷ್ಟಕ್ಕೆ ಅಲ್ಲಿ ಬೆಟ್ಟಗಳು, ನದಿಗಳು, ಪರ್ವತಗಳು, ಪ್ರಾಣಿಗಳು, ಪಕ್ಷಿಗಳು, ರಾಜನ ಎಲ್ಲವೂ ವಿಚಾರ ಒಳಗೊಂಡಿದೆ. ಇದು ಸಂಪೂರ್ಣ ದೀರ್ಘವಾಗಿರುತ್ತದೆ, ಇಲ್ಲ ಅದು ಕಂಡು ಬರದಲ್ಲ, ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾತ್ರ ಕಂಡು ಬರುತ್ತೆ, ಅದನ್ನು ಖಂಡ ಕಾವ್ಯ ಅಂತ ಕರಿತೀವಿ. ಈಗ ಅರ್ಥ ಆಗ್ಲಿಲ್ವಾ ಅರ್ಚನವರೇ? ಅರ್ಥ ಆಗಿಲ್ಲಲ್ಲ. ಅರ್ಚನಾ ಅವ್ರ ಅರ್ಥ ಆಗ್ಲಿಲ್ವಾ? ಆಯ್ತು ಆಯ್ತು ಆಯ್ತಾ, ಈಗ ಅರ್ಥ ಆಗಿದ್ಯಾ ಮಹಾಕಾವ್ಯಕ್ಕೂ ಖಂಡಕಾವ್ಯಕ್ಕೂ ವ್ಯತ್ಯಾಸ? ಸರ್ಗಂದ ಕೂಡಿರ್ತದೆ, ಧೀರೋದಾತದಿಂದ ಕೂಡಿರ್ತದೆ, ಗುಣಗಳ ನಾಯಕನ ಗುಣದಿಂದ ಕೂಡಿರುತ್ತೆ, ದೇವತೆಗಳು ಇವರೆಲ್ಲರೂ ವಿಚಾರ ಒಳಗೊಡುತ್ತೆ. ಅಲ್ಲಿ ರಸವು ಪ್ರಧಾನವಾಗಿ ಕಂಡು ಬರ್ತದೆ. ಖಂಡ ಏನಾಗುತ್ತೆ, ಜಸ್ಟ್ ಲಘು ಅಂತ ಹೇಳ್ತೀವಿ. ಸ್ತೋತ್ರ ಕಾವ್ಯ ಮತ್ತೆ ಈ ಒಂದು
ಗೀತಾ ಕವಳಿ ಅಂತ ಆಗಿ ಇಲ್ಲಿ ಮಹಾಕಾವ್ಯ ಅಂತ ನಿಮ್ಮ ಪ್ರಶ್ನೆ ಈಗ ನಂಗೆ ಅರ್ಥ ಆಗ್ತದೆ. ಇಲ್ಲಿ ಮಹಾಕಾವ್ಯ ಮತ್ತೆ ಖಂಡಕಾವ್ಯ ಅಂತ ಹೇಳ್ಬಿಟ್ರಿ. ಪದ್ಯಕಾವ್ಯವು ಪ್ರಧಾನವಾಗಿ ಮಹಾಕಾವ್ಯವಾಗಿಯೂ ಖಂಡಕಾವ್ಯ ಕಂಡು ಬರ್ತದೆ. ನೀವು ಹೇಳಿದ್ರೆ ಕೇಳ್ತಾ ಪ್ರಶ್ನೆ ಹೀಗೆ ಕೇಳ್ತಾ ಬಂತು ಅನ್ಕೋತೀನಿ. ಈಗ ಅಲ್ಲಿ ಮಹಾಕಾವ್ಯವು ಖಂಡಕಾವ್ಯ ಎಲ್ಲರಲ್ಲೂ ಕೂಡ ಪದ್ಯ ರೂಪದಲ್ಲಿ ಕಂಡು ಬರ್ತದೆ. ಸ್ತೋತ್ರದಲ್ಲೂ ನೋಡ್ತಾ ಹೋಗ್ತೀವಿ, ಹಾಗೆಯೇ ಗೀತದಲ್ಲಿ ಆಡ್ತಾ ಹೋಗ್ತಾರೆ, ಗಾಯನ ರೂಪದಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ ಸರ್. ಓಕೆನಾ? ಓಕೆ, ಧನ್ಯವಾದ. ಇನ್ನೇನಾದ್ರೂ ಕ್ವಶನ್ಸ್ ಇದೆಯಾ? ವರ್ಣನೆಗಳು ಹೇಳಿದ್ರು ಅವರು ಅಷ್ಟಾದಶ ವರ್ಣನೆಗಳು, ಅದು ಮಹಾಕಾವ್ಯಗಳಲ್ಲಿ ಅಷ್ಟಾದಶ ವರ್ಣನೆಗಳು. ನೀವು ಕ್ವಶನ್ ಕೇಳಿದ್ರೆ ಮಹಾಕಾವ್ಯದಲ್ಲಿ ಯಾವ ರೀತಿ ವರ್ಣನೆಗಳು ಇರತ್ತೆ ಅಂತ ಕೆಳಗಡೆ ನಾಲ್ಕು ಆಪ್ಷನ್ ಕೊಟ್ಟಿರ್ಬೋದು. ಕೇಳ್ಬೋದು ಮಾಡ್ಬೋದು. ಮೇಡಮ್, ಶವ್ಯ ಕಾವ್ಯದಲ್ಲಿ ಪದ್ಯ ಗದ್ಯ ಚಂಪು ಅಂತ ಮೂರು ವಿಧಾನ. ಈಗ ಹೇಳಿ ಅರ್ಚನಾ, ಯಾರು ಕೇಳಿ ಮೇಡಮ್? ಇದರಲ್ಲಿ ಶವ್ಯ ಕಾವ್ಯದಲ್ಲಿ ಪದ್ಯ ಗದ್ಯ ಚಂಪು ಅಂತ ಮೂರ್ ವಿಧಾನ, ಅಥವಾ ಗದ್ಯ ಪದ್ಯೋ ಭಯಾತ್ಮಕಂ ಅಂತ ಅದರಲ್ಲಿ ಮತ್ತೆ ಚಂಪು. ಒಂದ್ ನಿಮಿಷ, ಶ್ರವ್ಯ ಮತ್ತೆ ದೃಶ್ಯ ಅನ್ನೋದು ವಿಷಯದ ಮೇಲೆ ಆಧಾರಿತ. ಬರೀ ಕೇಳಿಸ್ಕೊಳ್ಳೋದಾದ್ರೆ ಶ್ರವ್ಯ ಕಾವ್ಯ, ಹರಿಕತೆ ಆಗ್ಬೋದು, ರೇಡಿಯೋ ಬಾನುಲಿಗಳಾಗ್ಬೋದು, ನೀವೇನಂದ್ರು ಕಾವ್ಯ ವಾಚನ ಆಗ್ಬೋದು, ಕೇಳಿಸ್ಕೊಳ್ಳೋದನ್ನ ಶ್ರವ್ಯ ಕಾವ್ಯ ಅಷ್ಟೇ. ಶ್ರುತಿ ಮೂಲಕ ಬಂದ್ರೆ ದೃಶ್ಯ ಕಾವ್ಯ, ಓದೋದು ದೃಶ್ಯ ಕಾವ್ಯ, ನೋಡೋದು ದೃಶ್ಯ ಕಾವ್ಯ. ನಾಟಕ ದೃಶ್ಯ ಕಾವ್ಯದಲ್ಲಿ ಒಂದು, ಓದೋದು ದೃಶ್ಯ ಕಾವ್ಯದಲ್ಲಿ ಒಂದು, ಯಾಕಂದ್ರೆ ನೋಡ್ಕೊಂಡು ಓದ್ತಾ ಇದ್ದೀರಿ ನೀವು. ನೋಡೋದು ಕೇಳೋದು ಅನ್ನೋದ್ರ ಮೇಲೆ ಡಿವೈಡ್ ಆಗಿರೋದು ದೃಶ್ಯ ಮತ್ತೆ ಶ್ರವ್ಯ ಕಾವ್ಯ ಅಂತ. ಅದರಲ್ಲಿ ಮತ್ತೆ ಚಂಪುನಾರು ಆಗಿರ್ಬೋದು, ನಿಮ್ಗೆ ಗದ್ಯ ಪದ್ಯ ಚಂಪು ಕೇಳಿಸ್ಕೊಳ್ಳಬಹುದು, ನೋಡ್ಬೋದಲ್ಲ, ಎರಡು ಇದೆ. ಹೌದಾ? ಹಾ, ದೃಶ್ಯ ಕಾವ್ಯದಲ್ಲಿ ಎರಡು ವಿಧ, ರೂಪಕ ಕಾವ್ಯ ಮತ್ತೆ ಉಪರೂಪಕ. ಶ್ರವ್ಯ ಕಾವ್ಯದಲ್ಲಿ ಪದ್ಯ ಗದ್ಯ ಮತ್ತೆ ಪದ್ಯ ಗದ್ಯ ಸೇರಿರೋದು ಅಂತ ಹೀಗ ಅಂದ್ಕೊಂಡೆ. ಇಲ್ಲ, ಒಂದು ರೂಪ ನೋಡ್ಕೊಳ್ಳಿ, ಬೇಸ್ಡ್ ಆನ್ ರಚನೆ ಮೀಡಿಯಂ ಅಂತ ಹೇಳಿ. ಹಾ ಹೇಳಿ ಕಾಶಿನಾಥ್ ಸರ್. ಬೇಸ್ಡ್ ಆನ್ ರಚನೆ ಪದ್ಯ ಗದ್ಯ ಚಂಪು. ಹಾ ಅಲ್ವಾ ಮೇಡಮ್? ಹೌದು. ಮತ್ತೆ ದೃಶ್ಯ ಕಾವ್ಯ ಶ್ರವ್ಯ ಕಾವ್ಯ ಅನ್ನೋದು ಇಟ್ ಇಸ್ ಕೇಳಿಸ್ಕೊಳ್ತೀವೋ ನೋಡ್ತೀವೋ ಅನ್ನೋದ್ರ ಮೇಲೆ ಆಧಾರಿತ. ಹೌದು, ಈ ಪದ್ಯ ಕಾವ್ಯ ಗದ್ಯ ಕಾವ್ಯ ಚಂಪು ಕಾವ್ಯ ಎರಡರಲ್ಲೂ ಬರಬಹುದು, ಯಾವ್ದ್ರಲ್ಲಿ ಬೇಕಾದ್ರೂ ಬರಬಹುದು. ಎರಡರಲ್ಲೂ ಶ್ರವ್ಯ ಕಾವ್ಯನೂ ಇದೆ, ದೃಶ್ಯ ಕಾವ್ಯನೂ ಇದೆ. ಹೌದು, ಇದೆ. ಕರೆಕ್ಟ್. ಹೌದು, ಕರೆಕ್ಟ್ ಮೇಡಮ್. ಓಕೆ ಓಕೆ ಮೇಡಮ್, ಥ್ಯಾಂಕ್ಸ್. ಗೊತ್ತಾಯ್ತು ಈಗ. ದೃಶ್ಯ ನೋಡಿ, ವ್ಯಾಕರಣ ಓದ್ತೀರಿ, ಪದ ಕೇಳಿದ ತಕ್ಷಣ ಅರ್ಥ ಗೊತ್ತಾಗ್ಬೇಕಿತ್ತು. ಶ್ರವ್ಯ ಕಾವ್ಯ ಅಂದ್ರೆ ಪದ್ಯನೂ ಕೇಳಿಸ್ಕೋಬಹುದು, ಗದ್ಯನೂ ಕೇಳಿಸ್ಕೋಬಹುದು, ಖಂಡಕಾವ್ಯನೂ ಕೇಳಿಸ್ಕೋಬಹುದು. ಪದ್ಯನೂ ಕೇಳ್ಬೋದು ನೀವು, ಗದ್ಯನೂ ಕೇಳ್ಬೋದು, ಚಂಪುನು ನೋಡ್ಬೋದು, ಓದ್ಬೋದು. ಹೌದಾ? ಮಾಧ್ಯಮ ನೋಡೋದು ಅಥವಾ ಕೇಳೋದು ಅನ್ನೋದ್ರಿಂದ ಮೇಲೆ ಡಿಪೆಂಡ್. ಅದು ಮೂರು ಇದೆ. ಹೇಳಿ ಹರಿಹರನ್. ಮೇಡಮ್, ಖಂಡಕ್ಕೆ ಖಂಡಕಾವ್ಯಕ್ಕೆ ಲಕ್ಷಣ ಏನು ಮೇಡಮ್? ಲಕ್ಷಣ ಏನು ಅಂದ್ರೆ, ಅದು ಸಂಪೂರ್ಣ ಈಗ ಮಹಾಕಾವ್ಯದ ಲಕ್ಷಣಗಳು ಹೇಳೋದಿಲ್ಲ. ಅಷ್ಟಾದಶ ವರ್ಣನೆ ಇರಬೇಕು, ಪುರುಷಾರ್ಥ ಇರಬೇಕು, ಧೀರೋದತ್ತ ನಾಯಕ ಇರಬೇಕು, ಇದ್ಯಾವುದು ನಿಯಮ ಇಲ್ಲ. ಪದ್ಯಾತ್ಮಕವಾಗಿ ಏನೋ ಒಂದಷ್ಟು ವಿಷಯವನ್ನ ಹೇಳ್ತಾ ಇರೋದು. ಈಗ ಋತು ಸಮರ ತಗೊಳ್ಳಿ, ಬರೀ ಋತುಗಳ ವಿಚಾರ ಹೇಳ್ಕೊಂಡು ಹೋಗ್ತೀವಿ. ಅಲ್ಲಿ ಯಾರ ಕಥೆನೂ ಇಲ್ಲ, ಯಾರ ವಿಷಯನೂ ಇಲ್ಲ.
ಒಂದೇ ಒಂದು ಋತುಗಳು ಮಾತ್ರ ಒಂದೇ ವಿಷಯವನ್ನ ಇಟ್ಕೊಂಡು ಸುಮ್ಮನೆ ಅದ್ರ ಲಕ್ಷಣಗಳು ಹೇಳ್ಕೊಂಡು ಹೋಗಿದೀವಿ, ಅದನ್ನ ಕಾವ್ಯಾತ್ಮಕವಾಗಿ ಹೇಳಿದೀವಿ, ಅದನ್ನ ಖಂಡಕಾವ್ಯ ಅಂತ ಹೇಳ್ತೇವೆ. ಓಕೆ, ಸೋ ಹಾಗಾದ್ರೆ ನಿರ್ದಿಷ್ಟವಾಗಿ ಇದೇ ಖಂಡಕಾವ್ಯ ಅಂತ ಹೇಳಕ್ ಬರಲ್ಲ. ಇಲ್ಲ ಹೇಳ್ಬೋದು, ಒಂದೇ ಒಂದು ಸಣ್ಣ ವಿಷಯವನ್ನ ತಗೊಂಡು ಅದೇ ವಿಷಯವಾಗಿ ಸುಮ್ಮನೆ ಹೇಳ್ಕೊಂಡು ಹೋಗುದು, ಪಾತ್ರಗಳು ಇಲ್ಲ, ಯಾವ್ದು ಕ್ಯಾರೆಕ್ಟರ್ ಇಲ್ಲ, ನಿಮ್ಗೆ ಪದ್ಯಾತ್ಮಕವಾಗಿ ಕ್ಯಾರೆಕ್ಟರ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಅದಕ್ಕೆ ಅಷ್ಟಾದಶ ವರ್ಣಿಸಬೇಕು, ನಾಯಕ ಇರಬೇಕು, ಧೀರೋದತ್ತ ಎಲ್ಲ ಹೇಳುದಲ್ಲ, ವಂಶಚರಣ ಚರಿತೆ ಇರಬೇಕು, ಮಹಾಕಾವ್ಯಕ್ಕೆಲ್ಲಿರೋ ಲಕ್ಷಣ ಏನೂ ಇರೋದಿಲ್ಲ, ಒಂದು ವಿಷಯ ಅಲಂಕಾರ ಬೇಕಾಗಿಲ್ಲ, ಬೇಕಾಗಿಲ್ಲ, ಏನು ಬೇಕಾಗಿಲ್ಲ ಸರ್. ನೀವ್ ಹೆಂಗ್ ಬೇಕಾದ್ರೆ ಮುಕ್ತಕಗಳನ್ನ ಇಟ್ಟು ಕಂಡ ಕಾವ್ಯ ಮಾಡಬಹುದು, ಸಂಪೂರ್ಣ ಜೀವನ ಚರಿತ್ರೆ ಬೇಕಾಗಿಲ್ಲ, ಬೇಕಾಗಿಲ್ಲ. ಓಕೆ ಓಕೆ, ಸೋ ವಾಟ್ ಇಸ್ ನಾಟ್ ಫಿಟ್ ಇನ್ ಮಹಾಕಾವ್ಯ ಬಿಕಮ್ಸ್ ಅ ಖಂಡಕಾವ್ಯ ಅಲ್ವಾ ಮೇಡಂ? ಹಾ, ಪದ್ಯಾತ್ಮಕವಾಗಿದ್ರೆ ಒಂದೇ ವಿಷಯವನ್ನ ಒಂದು ವಿಷಯಕ್ಕೆ ಮಾತ್ರ. ಮೇಘದೂತ ಖಂಡಕಾವ್ಯ ಹೌದು, ಋತುಸಂಹಾರ ಖಂಡಕಾವ್ಯ ಅಲ್ವಾ ಮೇಡಂ? ಛಂದೋಬದ್ಧ ಇರುತ್ತೆ, ಆದ್ರೆ ನಿಯಮಿತವಾಗಿ ಒಂದೇ ಛಂದ ಆ ನಿಯಮ ಇಲ್ಲ ಅಲ್ಲಿ, ಒಂದೊಂದು ಒಂದೊಂದು ಮಿಶ್ರ ಆಗಬಹುದು. ಓಕೆ 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 ಮೇಡಂ, ಥ್ಯಾಂಕ್ ಯು ಮೇಡಂ. ಓಕೆನಾ ಮೇಡಮ್, ಮುಕ್ತಕ ಅಂದ್ರೆ ಸ್ವಲ್ಪ ಹೇಳ್ತೀರಾ? ಮುಕ್ತಕ ಅಂದ್ರೆ ಮುಕ್ತಕಗಳಂದ್ರೆ ಬಿಡಿ ಬಿಡಿಯಾದ ಈಗ ಸುಭಾಷಿತಗಳೆಲ್ಲ ಹೇಳ್ತೀವಲ್ಲ, ಅದನ್ನ ಮುಕ್ತಕಗಳು ಅಂತ ಹೇಳ್ತೇವೆ. ಒಂದು ವಿಷಯವನ್ನ ಇಟ್ಕೊಂಡು ಹೇಳಲ್ಲ, ಯಾವ್ದಾದ್ರು ಹೇಳ್ತೇವೆ, ಇದಕ್ಕಿದಂಗ್ ಗುರುದ್ ಬಂದ್ರೆ ಗುರುದ್ ಹೇಳ್ತೇವೆ, ಶ್ಲೋಕದ್ ಬಂದ್ರೆ ಶ್ಲೋಕದ ಹೇಳ್ತೇವೆ, ಭಾಷೆದ್ ಬಂದ್ರೆ ಭಾಷೆದ್ ಹೇಳ್ತೇವೆ, ಗಂಡ್ಮಗು ಹೇಗಿರ್ಬೇಕು ಅನ್ನೋದಕ್ಕೆ ಹೇಳ್ಬೇಕು ಬಂದ್ರೆ ಪುತ್ರನ ಬಗ್ಗೆ ಹೇಳ್ಬೇಕಾದ್ರೆ ಅದೇ ಹೇಳ್ತೇವೆ, ಹಾಗೆ ಬಿಡಿ ಬಿಡಿಯಾಗಿ ಒಂದೊಂದೇ ವಿಚಾರವನ್ನ ಸುಭಾಷಿತಗಳನ್ನ ಮುಕ್ತಕಗಳು ಅದನ್ನ ಮುಕ್ತಕಗಳು ಅಂತ ಕರಿತೇವೆ. ಸ್ತೋತ್ರಗಳು ಅಂತ ಹೇಳಿದ್ರು, ಸ್ತುತಿ ಎಲ್ಲೆಲ್ಲಿ ಸ್ತುತಿ ಇರುತ್ತೋ ಅದನ್ನೆಲ್ಲ ಸ್ತೋತ್ರ ಅಂತ ಹೇಳ್ತೇವೆ. ಗೀತ ಅಂತ ಹೇಳಿದ್ರು, ಅಲ್ಲಿ ಗಾಯನ ಅಂಶಗಳನ್ನ ಸಪ್ತಸ್ವರಗಳನ್ನ ಹಾಡಬಹುದಾದಂತ ಅಕ್ಷರಗಳನ್ನ ಬಳಸಿ ಏನಾದ್ರೂ ಮಾಡಿದ್ರೆ ಅದನ್ನ ಗೀತ ಅಂತ ಹೇಳ್ತೇವೆ. ಸ್ತೋತ್ರ ಕಾವ್ಯಕ್ಕೆ ಬೇಕಾದ್ರೆ ನೀವು ರಾಗವನ್ನ ಅಳವಡಿಸಿ ಹಾಡು ಹೇಳ್ಬಹುದು. ಸ್ತೋತ್ರ ಅಂದ ತಕ್ಷಣ ಸ್ತುತಿ ಪರಕವಾಗಿದೆ ಅಂತ ಅರ್ಥ. ನಿಮ್ಗೆ ಕೇಳಿದ್ರೆ ಸ್ತೋತ್ರ ಗ್ರಂಥಗಳು ಯಾವ್ದ್ರ ಪರಕವಾಗಿದೆ ಅಂತ ಕೇಳ್ಬೋದು. ಅದಕ್ಕೆ ಆ ಪದಗಳನ್ನೇ ಅರ್ಥ ಮಾಡ್ಕೊಳ್ಳಿ, ಕಾಯಿನ್ ಮಾಡಿರ್ತಾರೆ. ಸ್ತುತಿ ಸ್ಪಷ್ಟವಾಗಿರತ್ತೆ ಸಂಸ್ಕೃತದಲ್ಲಿ, ಸ್ತೋತ್ರ ಬಂದ ತಕ್ಷಣ ಸ್ತುತಿ. ಯಾರ್ದಾರು ಆಗಿರ್ಬೋದು, ಗುರುದಾಗಿರ್ಬೋದು, ನಿಮ್ಗೆ ಯಾರ್ದು ಅಂತಿಲ್ಲ, ಸ್ತೋತ್ರ ಸ್ತುತಿ ಯಾರ್ದಾದ್ರೂ ಆಗಿರ್ಲಿ ಅದನ್ನ ಸ್ತೋತ್ರ ಅಂತ ಹೇಳ್ತಾರೆ. ಓಕೆನಾ? ಗೀತ ಅಂದ್ರೆ ನೀವು ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಸಪ್ತ ಸ್ವರಗಳ ಹಾಡಿದ್ರೆ ಗೀತ ಅಷ್ಟೇ, ಯಾವ್ದನ್ ಬೇಕಾದ್ರೂ ಹೇಳ್ಬೋದು. ಇನ್ನೇನಾದ್ರು ಡೌಟ್ ಇದೆಯಾ? ಗದ್ಯ ಅಂದ್ರೇನು, ಪದ್ಯ ಅಂದ್ರೇನು ಗೊತ್ತಾಯ್ತು ಅನ್ಕೋತೀನಿ. ಇನ್ನೊಂದು ಯಾವ್ದೋ ವಿಷಯ ಹೇಳಿದ್ರಿ ನೀವು. ಗದ್ಯದಲ್ಲಾದ್ರೆ ಸಂಧಿ ಸಮಾಸ ಯುಕ್ತ ಅನಿಯಮಿತ ಅಕ್ಷರಸ್ಯ ಪದಬಂಧಂ ಅಂತ ಹೇಳ್ತೇವೆ. ನಿಯಮಿತ ಅಕ್ಷರಗಳ ಇರೋ ಜೋಡಣೆ ಇರೋದಿಲ್ಲ. ನಿಯಮಿತ ಅಕ್ಷರ ಇದ್ರೆ ಪದ್ಯ ಅಂತ ಕರಿತೇವೆ, ಅನಿಯಮಿತ ಅಕ್ಷರ ಇದ್ರೆ ಅದನ್ನ ಗದ್ಯ ಅಂತ ಕರಿತೇವೆ. ಗದ್ಯಂ ಕವೀನಾಂ ನಿಕಷಂ ವದಂತಿ ಅಂತ ಹೇಳ್ತೇವೆ. ಇದೊಂದು ಪ್ರಸಿದ್ಧ ಉಕ್ತಿ, ಗದ್ಯ ಕಾವ್ಯಗಳು ಮಾಡುವಾಗ ಹೇಳ್ತಾರೆ. ಪದ್ಯದಲ್ಲಾದ್ರೆ ಛಂದೋಬದ್ಧವಾಗಿರ್ಬೇಕು ಮೇನ್. ಹೌದಾ? ಇನ್ನು ಕಥೆ ಅಂತ ಹೇಳಿದ್ವಿ, ಕಾದಂಬರಿಯನ್ನ ಕಥಾ ಅಂತ ಕರಿತೇವೆ. ಕಥಾ ಅಂದ್ರೆ ಕವಿ ಕಲ್ಪಿತಂ, ಕಥಾ ಸಂಪೂರ್ಣ ಕವಿ ಕಲ್ಪಿತವಾಗಿದ್ರೆ ವಿಷಯಗಳನ್ನ ಹೇಳ್ತಾ ಇದ್ರೆ ಅದನ್ನ ಕಥಾ ಅಂತ ಕರಿತೇವೆ. ಕವಿ ಕಲ್ಪಿತ ಇದ್ದು ಕೂಡ ಇತಿಹಾಸದ ಕಥನ ಇದ್ರೆ ಅದನ್ನ ಆಖ್ಯಾಯಿಕ ಅಂತ ಕರಿತೇವೆ. ಗದ್ಯ ಕಾವ್ಯದಲ್ಲಿ ಎರಡೇ ಭೇದ ಪ್ರಮುಖವಾಗಿರೋದು. ಮೊದಲನೇದು ನಿಮ್ಗೆ ಕಥಾ ಅಂತ ಹೇಳ್ತೇವೆ, ಕಾದಂಬರಿ ಮುಂತಾದವುಗಳು, ಅದು ಕವಿ ಕಲ್ಪಿತ, ಸಂಪೂರ್ಣ ಕವಿ ಕಲ್ಪಿತ. ಅದು ಆಗಿತ್ತಾ ಇಲ್ವಾ, ನಿಜನಾ ಹೌದಾ ಕೇಳಂಗಿಲ್ಲ, ಕವಿಗೆ ಸೃಷ್ಟಿ ಮಾಡಿರೋದು ಅದು. ಆಖ್ಯಾಯಿಕ ಅಂದ್ರೆ ಇತಿಹಾಸ ವಿಚಾರ, ಆದ್ರೆ ಮಧ್ಯದಲ್ಲಿ ಕವಿ ಕಲ್ಪಿತ ವಿಷಯವನ್ನು ಸೇರಿಸಿರ್ತಾನೆ, ಆದ್ರೆ ಐತಿಹಾಸಿಕ ಕಥಾವಸ್ತುವನ್ನ ಹೊಂದಿರುತ್ತೆ ಅದು. ಇಷ್ಟೇ, ಆಖ್ಯಾಯಿಕ ಅಂದ್ರೆ ಏನು, ಕಥಾ ಅಂದ್ರೆ ಏನು ಅಂತ. ಇಸ್ ಇಟ್ ಕ್ಲಿಯರ್? ಕ್ಲಿಯರ್ ಆಯ್ತು ಮೇಡಮ್. ಇವತ್ತು ಕ್ಲಾಸ್ ಇಲ್ಲಿಗೆ ಮುಗಿಸೋಣ, ನಾಳೆ ಮತ್ತೆ, ನಾಳೆ ಕ್ಲಾಸ್ 2:30 ಇರತ್ತೆ, ಲಿಂಕ್ ಕಳಿಸ್ಕೊಡ್ತೇನೆ.
ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್.